ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ಯೂಟ್ಯೂಬ್ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ನೋಡಿ, ನಾವು 2018 ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ SDA ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರ 1 ರಿಂದ 50 ಕ್ವಶನ್ಗಳನ್ನು ಭಾಗ 1ರಲ್ಲೂ, ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ 51ರಿಂದ 100 ಕ್ವಶನ್ವರೆಗೂ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಇದು ಭಾಗ 2. ಸೊ ಇದರಲ್ಲೂ ಸಹಿತ ನಾವು ನಮ್ಮ ಹಿಂದಿನ ಸ್ಟ್ರಾಟಜಿಯಂತೆ ಒಂದೊಂದು ಕ್ವಶನ್ ತೊಗೊಳ್ತೀವಿ. ಆ ಕ್ವಶನಲ್ಲಿ ಬಂದಿರತಕ್ಕಂಥ ವಿವಿಧ ಆಪ್ಷನ್ಗಳನ್ನ ಡಿಸ್ಕಸ್ ಮಾಡ್ತಾ, ಆ ಕ್ವಶನ್ ಮೇಲೆ ಅದರ ಹಿಂದೆ ಮುಂದೆ ನಡೀತಕ್ಕಂಥ ಘಟನೆಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಆಗ ನಮಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಆ ಒಂದು ಕ್ವಶನ್ ಮೇಲೆ ಇನ್ನಿತರ ರೀತಿಯಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡೋದಕ್ಕೆ ಏಬಲ್ ಆಗ್ತೀವಿ. ಸೊ ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಟ್ಟು 50 ಕ್ವಶನ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ನಾನು ಓದಿದ್ದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗನ್ನು ಮತ್ತು ಮಾಸ್ಟರ್ ಆಫ್ ಟೆಕ್ನಾಲಜಿ ಡಿಗ್ರಿಯನ್ನು ಸಹಿತ ಪಡೆದಿದ್ದೀನಿ, ಹಾಗೂ ಇನ್ನಿತರ ಡೀಟೇಲ್ಸು ಈ ಒಂದು ಸ್ಲೈಡಲ್ಲಿದೆ. ಸೊ ನಾನು ಮೊದಲೇ ಹೇಳಿದಂಗೆ ಇವತ್ತಿನ 2018 SDA ಪ್ರಶ್ನೆ ಪತ್ರಿಕೆಯ ಶ್ರೇಣಿ ಎಯನ್ನು ಅಥವಾ ಒಂದು ಸೀರೀಸ್ ಎಯನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ವಿ, 2018 ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು. ಸೊ ಇಲ್ಲಿ ನಾನು ಒಂದು ಎಂಫಸೈಸ್ ಮಾಡೋದೇನೆಂದರೆ ನೋಡಿ, ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಲ್ಲಿ ಯಾವುದೇ ಗೊಂದಲಗಳಿದ್ದರೂ ಆಂಗ್ಲ ಭಾಷೆಯ ಪ್ರಶ್ನೆಗಳೇ ಅಂತಿಮವಾಗಿರ್ತವೆ ಅಂತ ಸೂಚನೆ 9ರಲ್ಲಿ ಹೇಳಿದರೆ, ಸೊ ಇಂಗ್ಲೀಷ್ ವರ್ಷನಲ್ಲಿ ಏನು ಕೊಟ್ಟಿರ್ತಾರೋ ಇಂಗ್ಲೀಷು, ಸೊ ಅದೇ ಒಂದು ಫೈನಲ್ ಆಗುತ್ತೆ ಅಂತ ಅವರು ಇನ್ಸ್ಟ್ರಕ್ಷನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾನು ಮುಂದೆ ಎಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂತ ಅಲ್ಲಿ ಹೇಳ್ತೀನಿ, ಇದು ನೆನಪಿರಲಿ. ಸೊ ಹಾಗೂ ನಾನು ಮೊದಲೇ ಹೇಳಿದೆ 2018 ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ, ಇದು ಭಾಗ 2 ಅಂತ. ಹಾಗಾದರೆ ಭಾಗ 1 ಎಲ್ಲಿದೆ ಅಂದರೆ ನನ್ನ ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸ್ಸಲ್ಲಿ. ಸೊ ಇಲ್ಲಿ ಇಲ್ಲಿದೆ ನೋಡಿ ಭಾಗ 1. ಸೊ ಭಾಗ 1 SDA 2018 ಜನರಲ್ ನಾಲೆಜ್ ಕ್ವಶನ್ಸು ಸಂಪೂರ್ಣ ವಿವರದೊಂದಿಗೆ ಒಂದು ಡಿಸ್ಕಷನ್ನ ನಾವು ಮಾಡಿದ್ದೀವಿ. ಸೊ ಅದಲ್ಲದೇ 2019 SDA ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಭಾಗ 1 ಮತ್ತು ಭಾಗ 2 ಒಂದು ಡಿಸ್ಕಷನ್ ಮಾಡಿದ್ದೀನಿ. ಅದೇ ಥರ SDA ಬಿಟ್ಟು FDA 2019 ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಒಂದೇ ಸಂಪೂರ್ಣ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ, ಅವುಗಳನ್ನ ನೀವು ಬೇಕಿದ್ದರೆ ನೋಡ್ಬೋದು. ಸೊ ಹಾಗಾದರೆ ಇವತ್ತಿನ ಮೊದಲನೇ ಕ್ವಶನ್ನು 2018 ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಪ್ರಶ್ನೆ ಪತ್ರಿಕೆಯ 51ನೇ ಕ್ವಶನ್ನು. ಸೊ ನೋಡ್ತಾ ಹೋಗೋಣ. ಮೊದಲು ಕ್ವಶನ್ ನೋಡೋಣ ನೋಡಿ. ಅವಳ ದಿಬ್ಬವು ಸಂಕ್ರಾಂತಿ ವೃತ್ತಗಳ ಒಳಗೆ ಮತ್ತು 30 ಡಿಗ್ರಿ ಉತ್ತರ ಮತ್ತು 30 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುತ್ತಂತೆ. ಅವಳದ ದಿಬ್ಬಗಳು ಅಥವಾ ಕೋರಾಲ್ ರೀಫ್ಸ್ ಅಂತ ಕರಿತೀವಿ, ಅವು ನಾರ್ತ್ 30 ಡಿಗ್ರಿ ಲ್ಯಾಟಿಟ್ಯೂಡ್ ಮತ್ತು 30 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಬಿಟ್ವೀನಲ್ಲಿ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಅವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಗೆ ಸಮಾನಾಂತರವಾಗಿ ಚಾಚಿರ್ತಕ್ಕಂಥ ಒಂದು ಕೋರಾಲ್ ರೀಫು. ಅಂಥ ಕೋರಾಲ್ ರೀಫ್ ಯಾವುದು ಅಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ದ ಫ್ರಿಂಜಿಂಗ್ ರೀಫ್, ದ ಗ್ರೇಟ್ ಬ್ಯಾರಿಯರ್ ರೀಫ್, ದ ಗ್ರೇಟ್ ಆಟಾಲ್, ದ ಸುಪ್ರೀಂ ಫ್ರಿಂಜಿಂಗ್ ರೀಫ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಗುತ್ತೆ. ಇದು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಗೆ ಸಮಾನಾಂತರವಾಗಿ ಚಾಚಿರ್ತಕ್ಕಂಥ ಒಂದು ಕೋರಾಲ್ ರೀಫ್ ಆಗಿದೆ. ಅದು 30 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಮತ್ತು 30 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಬಿಟ್ವೀನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಕೋರಾಲ್ ರೀಫ್ ಅಥವಾ ಅವಳದ ಬಂಡೆಗಳು ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ. ಹವಳ ಅಥವಾ ಕೋರಾಲ್ ಎಂದು ಕರೆಯಲ್ಪಡುವ ಸಮುದ್ರ ಅಕಶೇರುಕ ಮೆರೈನ್ ಇನ್ವರ್ಟೆಬ್ರೇಟ್ಗಳ ಅಸ್ಥಿ ಪಂಜರಗಳಿಂದ ಕೂಡಿದ ನೀರೊಳಗಿನ ದೊಡ್ಡ ರಚನೆಗಳನ್ನು, ಒಂದು ಲಾರ್ಜೆಸ್ಟ್ ಸ್ಟ್ರಕ್ಚರ್ಸನ್ನು ಅವು ಮೆರೈನ್ ಇನ್ವರ್ಟೆಬ್ರೇಟ್ಸಿಂದ ಹವಳ ಅಂತ ಏನು ಕರಿತೀವಿ ಅವುಗಳಿಂದ ಆಗಿರ್ತವೆ, ಅವುಗಳನ್ನೇ ನಾವು ಹವಳದ ಬಂಡೆಗಳು ಅಥವಾ ಕೋರಾಲ್ ರೀಫ್ ಅಂತ ಕರಿತೀವಿ. ಈ ಕೋರಾಲ್ಸಲ್ಲಿ 2 ಟೈಪ್ ಕೋರಾಲ್ಸ್ ಬರ್ತವೆ, ಒಂದು ಹಾರ್ಡ್ ಕೋರಾಲ್ಸ್ ಮತ್ತು ಇನ್ನೊಂದು ಸಾಫ್ಟ್ ಕೋರಾಲ್ಸ್ ಅಂತ. ಈ ಹಾರ್ಡ್ ಕೋರಾಲ್ಸಿಂದನೇ ಈ ಅವಳದ ಬಂಡೆಗಳು ನಿರ್ಮಾಣಗೊಳ್ತವೆ. ಯಾವ ಥರ ಅಂದರೆ ನೋಡಿ, ಈ ಕೋರಾಲ್ಗಳು ಕ್ಯಾಲ್ಸಿಯಂ ಕಾರ್ಬೋನೇಟನ್ನ ಏನು ಸ್ರವಿಸ್ತವೆ, ಅವುಗಳು ಏನು ಮಾಡ್ತವೆ ಒಂದಕ್ಕೊಂದು ಅಂಟಿಕೊಂಡು ಈ ಕೋರಾಲ್ ರೀಫ್ ಅಥವಾ ಅವಳದ ಬಂಡೆಗಳು ಸೃಷ್ಟಿಯಾಗ್ತವೆ. ಯಾವುದರಿಂದ ಅಂದರೆ, ಈ ಕೋರಾಲ್ಗಳು ಸ್ರವಿಸುವ ಕ್ಯಾಲ್ಸಿಯಂ ಕಾರ್ಬೋನೇಟಿಂದ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಸೃಷ್ಟಿಯಾಗ್ತಕ್ಕಂಥ ಕೋರಾಲ್ ರೀಫ್ಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೋರಾಲ್ ರೀಫ್ ಯಾವುದು ಪ್ರಪಂಚದಲ್ಲಿ ಅನ್ನೋದಾದರೆ ನೋಡಿ, ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಕ್ಕಂಥದ್ದು ಪ್ರಪಂಚದ ಅತ್ಯಂತ ದೊಡ್ಡ ಹವಳದ ಬಂಡೆಯಾಗಿದೆ. ಇದು 1500 ಮೈಲಿಗಿಂತ ಅಥವಾ 2400 ಕಿಲೋಮೀಟ್ರ್ಗಳಿಗಿಂತಲೂ ಉದ್ದವಾಗಿರ್ತಕ್ಕಂಥ ಒಂದು ಪ್ರಪಂಚದ ಅತಿದೊಡ್ಡ ಹವಳದ ಬಂಡೆ ಅಥವಾ ಕೋರಾಲ್ ರೀಫ್. ಅದೆಲ್ಲಿ ಬರುತ್ತೆ ಅಂದರೆ, ಕ್ವಶನಲ್ಲೇ ಹೇಳಿದರೆ
ಮೂವತ್ತು ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡು, 30 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಮಧ್ಯದಲ್ಲಿ ಈ ಒಂದು ಕೋರಲ್ ರೀಫ್ಸ್ ಬರ್ತವೆ. ಹಾಗಾದರೆ ಎಲ್ಲಿ ಬರುತ್ತೆ ಇದು ಅಂದ್ರೆ ನೋಡೋಣ. ಇಲ್ಲಿ ನೋಡಿ, ಭೂಮಿಯ ಪಶ್ಚಿಮ ಭಾಗದಿಂದ ಪೂರ್ವ ಭಾಗಕ್ಕೆ ಎಳೆದಿರತಕ್ಕಂಥ ಒಂದು ಕಾಲ್ಪನಿಕ ಸಮಾನಾಂತರ ರೇಖೆಯನ್ನು ಸಮಭಾಜಕ ವೃತ್ತ ಅಥವಾ ಈಕ್ವೇಟರ್ ಅಂತ ಕರಿತೀವಿ. ಇದು 0 ಡಿಗ್ರಿ ಆಗುತ್ತೆ. ಇಲ್ಲಿಂದ ನಾರ್ತ್ ಪೋಲ್ ಕಡೆ ಹೋದರೆ ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ರೇಖೆಗಳು, ಇಲ್ಲಿ ನೋಡಿ, ಈ ಸಮಾನಾಂತರವಾಗಿರ್ತಕ್ಕಂಥ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಈ ಸೌತ್ ಕಡೆ ಇದ್ದರೆ ಅದನ್ನು ಸೌತ್ ಲ್ಯಾಟಿಟ್ಯೂಡ್ಸು, ನಾರ್ತ್ ಕಡೆ ಇದ್ದರೆ ನಾರ್ತ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಸೊ ಹೀಗೆ ಮುಂದೆ ಹೋದಾಗ ನೋಡಿ, ಇಲ್ಲಿ 23.26 ಟ್ರೋಪಿಕ್ ಆಫ್ ಕ್ಯಾನ್ಸರ್ ಬರುತ್ತೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಕಡೆ ಸೌತ್ ಕಡೆ ಬಂದರೆ ನೋಡಿ, ಈ ಕಡೆ ಇಲ್ಲಿ ಬರ್ತಕ್ಕಂಥದ್ದು ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ, ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತಲೂ ಕರಿತೀವಿ. ಸೊ ಇಲ್ಲಿಂದ 30 ಅಂದರೆ ಸಮಭಾಜಕ ವೃತ್ತದಿಂದ 30 ಡಿಗ್ರಿ ಸೌತ್ ಕಡೆ ಮತ್ತು 30 ಡಿಗ್ರಿ ನಾರ್ತ್ ಕಡೆ ಈ ಭಾಗದಲ್ಲಿ ಬರ್ತಕ್ಕಂಥವು ಯಾವುವು ಅಂದರೆ ಹವಳದ ಬಂಡೆಗಳು. ಸೊ ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ಬರುತ್ತೆ ನೋಡೋಣ. ನೋಡಿ, ಈ ಎಡಭಾಗದಲ್ಲಿರ್ತಕ್ಕಂಥ ಇವು ಹವಳಗಳು ಅಥವಾ ಕೋರಾಲ್ಸ್ ಅಂತ ಕರಿತೀವಿ. ಇವುಗಳಿಂದನೇ ಸೃಷ್ಟಿಯಾಗ್ತಕ್ಕಂಥದ್ದು ಹವಳದ ಬಂಡೆಗಳು. ಇಲ್ಲಿ ನೋಡಿ, ಇದು ಆಸ್ಟ್ರೇಲಿಯಾ. ಈ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿ ಇಲ್ಲಿ ಬರುತ್ತೆ. ಈ ಪೂರ್ವ ಕರಾವಳಿಯ ಅಂಚಿನಲ್ಲಿ ಬರತಕ್ಕಂಥದ್ದು ಗ್ರೇಟ್ ಬ್ಯಾರಿಯರ್ ರೀಫ್. ಸುಮಾರು 2400 ಕಿಲೋಮೀಟರ್ಗಳಷ್ಟು ಉದ್ದ ಇರತಕ್ಕಂಥ ಹವಳದ ಬಂಡೆ ಪ್ರಪಂಚದ ಅತಿ ದೊಡ್ಡದು ಗ್ರೇಟ್ ಬ್ಯಾರಿಯರ್ ರೀಫ್. ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತಂದರೆ, ಕೇಳಿರ್ತಕ್ಕಂಥ ಪ್ರಶ್ನೆಗೆ, ದ ಗ್ರೇಟ್ ಬ್ಯಾರಿಯರ್ ರೀಫು ಪ್ರಪಂಚದ ಅತಿ ದೊಡ್ಡ ಕೋರಲ್ ರೀಫ್ ಆಗುತ್ತೆ. ಅದು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಲ್ಲಿ ಬರುತ್ತೆ. ಸೊ ಈ ಥರ ಒಂದು ಕ್ವಶನ್ಗೆ ನಾವು ಅದರದ ಡೀಟೇಲ್ಸನ್ನು ಅರ್ಥ ಮಾಡ್ಕೋಬೇಕು. ಇದೇ ಕ್ವಶನ್ ಮೇಲೆ ಬೇರೆ ಬೇರೆ ಕಡೆ ಕೇಳಿದರೆ ಯಾವುದಾದ್ರೂ ಪ್ರಶ್ನೆ, ಅವಾಗ ನಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬೇರೆ ಯಾವ ಥರ ಕೇಳ್ಬೋದು ನೋಡಿ, ಕೋರಲ್ ರೀಫ್ಗಳು ಯಾವ ಒಂದು ಲ್ಯಾಟಿಟ್ಯೂಡ್ಸ್ ಮಧ್ಯೆ ಬರುತ್ತೆ ಅಂತ ಕೇಳ್ಬೋದು, ಅಥವಾ ಅತಿ ದೊಡ್ಡದಾಗಿರ್ತಕ್ಕಂಥ ದಿ ಗ್ರೇಟ್ ಬ್ಯಾರಿಯರ್ ರೀಫು ಯಾವ ಕರಾವಳಿಯಲ್ಲಿ ಬರುತ್ತೆ ಅಂದರೆ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಲ್ಲಿ. ಸೊ ಈ ಥರ ಬೇರೆ ಬೇರೆ ಕ್ವಶನ್ಸು ಫ್ರೇಮ್ ಆಗ್ಬೋದು. ಸೊ ಇನ್ನು 52ನೇ ಕ್ವಶನ್ಗೆ ಹೋಗೋಣ. ಫಸ್ಟ್ ಕ್ವಶನ್ ನೋಡೋಣ. ನೋಡಿ, ಮೊಹಮ್ಮದ್ ಗಜ್ನಿ ಅಥವಾ ಗಜ್ನಿ ಮೊಹಮ್ಮದನ ಆಕ್ರಮಣವನ್ನು ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಯಾರು? ನಮಗೆಲ್ಲ ಗೊತ್ತಿದೆ, ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಹಲವಾರು ಬಾರಿ ಆಕ್ರಮಣವನ್ನು ಮಾಡ್ತಾನೆ. ಅಂತಹ ಆಕ್ರಮಣಗಳಲ್ಲಿ ಮೊದಲ ಬಾರಿ ಆಕ್ರಮಣ ಮಾಡಿದಾಗ ಆ ಒಂದು ಆಕ್ರಮಣವನ್ನು ಎದುರಿಸಿದ ಭಾರತೀಯ ದೊರೆ ಯಾರು ಅಂತ ಕೇಳಿದರೆ, ಆಪ್ಷನ್ಸು ಗಹಡಾಲವಾಲದ ಮನೆತನದ ಜಯಚಂದ್ರ, ಪೃಥ್ವಿರಾಜ್ ಚೌಹಾಣ್, ಶಕ ದೊರೆ ಜೈಪಾಲ, ಮೇಲಿನ ಯಾರು ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಶಕ ದೊರೆ ಜೈಪಾಲ ಆಗ್ತಾನೆ. ಹಾಗಾದರೆ ಮೊಹಮ್ಮದ್ ಗಜ್ನಿ ಕ್ರಿ.ಸ.971 ರಿಂದ 1030 ವರೆಗೆ ಆಳಿದ ಇರಾನ್ ಅಥವಾ ಪರ್ಷಿಯಾದ ಒಬ್ಬ ರಾಜ ಆಗಿರ್ತಾನೆ. ಅವನು ಗಜ್ನಿಯಲ್ಲಿ ಆಳ್ತಾ ಇರ್ತಾನೆ. ಈ ಮೊಹಮ್ಮದ್ ಗಜ್ನಿ ಪ್ರಪಂಚದ ಇತಿಹಾಸದಲ್ಲಿ ಸುಲ್ತಾನ ಎಂಬ ಬಿರುದನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದವರು ಯಾವ ಒಬ್ಬ ಆಡಳಿತಗಾರ ಅನ್ನೋದಾದರೆ ಅದು ಮೊಹಮ್ಮದ್ ಗಜ್ನಿ ಆಗ್ತಾನೆ. ಇಂತಹ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಒಟ್ಟು 17 ಬಾರಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಯಾಕೆಂದರೆ ಭಾರತದ ಒಂದು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗೋದಕ್ಕೆ 17 ಬಾರಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಆ ದಂಡಯಾತ್ರೆಗಳಲ್ಲಿ ಮೊದಲನೇ ಬಾರಿ ಆಕ್ರಮಣವನ್ನು ಎದುರಿಸಿದಾಗ ಆಗ ಭಾರತದ ಶಕ ದೊರೆ ಜೈಪಾಲನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಆದ್ದರಿಂದ ಸರಿಯಾದ ಉತ್ತರ ಯಾರಾಗ್ತಾರಂದರೆ, ಶಕ ದೊರೆ ಜೈಪಾಲನು ಗಜ್ನಿ ಮೊಹಮ್ಮದನ ಆಕ್ರಮಣವನ್ನು ಎದುರಿಸಿದವರಲ್ಲಿ ಭಾರತದ ಮೊದಲ ದೊರೆಯಾಗ್ತಾನೆ. ಇನ್ನು 53ನೇ ಕ್ವಶನ್ನು, ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ನೋಡೋಣ ಯಾವ 2 ಹೇಳಿಕೆಗಳು ಅಂತ. ನೋಡಿ, ಮೊದಲ ಹೇಳಿಕೆ, ತೊಗಲು ಗೊಂಬೆ ಆಟ ಎಂಬುದು ಗೊಂಬೆಗಳ ಪ್ರದರ್ಶನವಾಗಿದ್ದು ಇಲ್ಲಿ ಚರ್ಮದ ಗೊಂಬೆಗಳನ್ನು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಜನಪ್ರಿಯ ದೃಶ್ಯಗಳನ್ನು ಅಭಿನಯಿಸುವಂತೆ ಬಳಸಲಾಗುತ್ತದೆ. ಇದು ತೊಗಲು ಗೊಂಬೆ ಆಟದ ಬಗ್ಗೆ ಹೇಳಿರ್ತಕ್ಕಂಥ ಹೇಳಿಕೆ. ಇನ್ನು 2ನೇ ಹೇಳಿಕೆ, ಯಕ್ಷಗಾನ ಎಂಬುದು ನೃತ್ಯ, ನಾಟಕ, ಸಂಭಾಷಣೆ, ಹಾಡುಗಳು, ಸಂಗೀತ ಮತ್ತು ದೇದೀಪ್ಯಮಾನ ವೇಷಭೂಷಣಗಳ ಒಂದು ಅನನ್ಯ ಸಂಯೋಜನೆಯಾಗಿದೆ ಅಂತ 2 ಕರ್ನಾಟಕದ ಕಲೆ ಸಂಸ್ಕೃತಿಗೆ ಸಂಬಂಧಿಸಿದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವುವು ಸರಿ ಅಂತ ಕೇಳಿದ್ದಾರೆ. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಎರಡೂ ಸರಿ, ಅಥವಾ 4ನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದರೆ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಎ ಮತ್ತು ಬಿ ಎರಡೂ ಸರಿ,
ಮೊದಲನೇದು ತಗಲುಗೊಂಬೆ ಆಟಕ್ಕೆ ಸಂಬಂಧಿಸಿದಕ್ಕಂಥದ್ದು, ಎರಡನೇದು ಯಕ್ಷಗಾನಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನೇ ಕೊಟ್ಟಿದ್ದಾರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಬಿ ಆಗುತ್ತೆ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸಬೇಕಾಗಿದ್ದೇನೆಂದರೆ, ಇಲ್ಲಿ ಲೆಂತಿ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ ಇದ್ದಾವೆ. ಅವರೇ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಮೊದಲೇ ಕೊಡ್ತಾರೆ, ಆ ಇನ್ಫಾರ್ಮೇಷನ್ನ ಆ ನಾಲೆಜನ್ನು ಕೊಟ್ಟು ನಂತರ ಅದಕ್ಕೆ ತಕ್ಕಂಥ ಒಂದು ಕ್ವಶನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕು, ನಾವು ಹಿಂದಿನ ವೀಡಿಯೋದಲ್ಲಿ ಸಹಿತ ನೋಡಿದ್ವಿ ಭಾಳ ಲೆಂತಿ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ವು. ಓಕೆ, ಇನ್ನು 53ನೇ ಕ್ವಶನಲ್ಲಿ ಇನ್ನಷ್ಟು ತಿಳ್ಕೊಳ್ಳೋದಾದ್ರೆ ನೋಡಿ, ಇದು ತೊಗಲುಗೊಂಬೆ ಆಟದ, ನೋಡಿ ಇಲ್ಲೆಲ್ಲ ರಾಮಾಯಣ ಮಹಾಭಾರತದ ಒಂದು ಒಂದು ಘಟನೆಗಳನ್ನು ಗೊಂಬೆಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಇನ್ನು ಬಲಭಾಗದಲ್ಲಿರ್ತಕ್ಕಂಥದ್ದು ಯಕ್ಷಗಾನ, ಇದು ಸಹಿತ ನಮ್ಮ ಕರ್ನಾಟಕದ ಕಲೆಗೆ ಒಂದು ಉದಾಹರಣೆಯಾಗಿದೆ. ಸೊ ಇನ್ನು ಭಾರತದ ಕ್ಲಾಸಿಕಲ್ ಡ್ಯಾನ್ಸಸ್ ಬಗ್ಗೆ ಭಾಳಷ್ಟು ಎಕ್ಸಾಂಪಲ್ಸ್ ಕೇಳ್ತಾರೆ, ಅದಕ್ಕೋಸ್ಕರ ಇಲ್ಲಿ ನೋಡಿ, ಮೋಹಿನಿ ಆಟ್ಟಂ ಮತ್ತು ಕಥಕ್ಕಳಿ ಅಂತಕ್ಕಂಥವು ಕೇರಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು, ಭರತನಾಟ್ಯಮು ತಮಿಳುನಾಡಿಗೆ, ಕೂಚಿಪುಡಿ ಆಂಧ್ರ ಪ್ರದೇಶಕ್ಕೆ, ಒಡಿಸ್ಸಿ ಒರಿಸ್ಸಾ ಒಂದು ಸ್ಟೇಟಿಗೆ, ಮಣಿಪುರಿ ಮಣಿಪುರ ರಾಜ್ಯಕ್ಕೆ, ಸತ್ರಿಯ ಅಂತಕ್ಕಂಥದ್ದು ಆಸ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಥಕ್ ಉತ್ತರ ಪ್ರದೇಶದ್ದು. ಇವು ಸಹಿತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಒಂದು ಗ್ಲಾನ್ಸ್ ಇರಬೇಕಾಗುತ್ತೆ, ಯಾವಾಗಲೂ ನಾವು ರಿವೈಸ್ ಮಾಡಬೇಕಾಗುತ್ತೆ. ಇನ್ನು 54ನೇ ಕ್ವಶನ್ನು, ವಾಯುಗುಣ ಬದಲಾವಣೆಯ ಪರಿಣಾಮಗಳೆಂದರೆ, ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್, ಅಂದರೆ ವಾಯುಗುಣ ಬದಲಾವಣೆ ಆದಮೇಲೆ ಏನೇನು ಆಗ್ಬೋದು ಅಂತ ನೋಡಿ. 4 ಆಪ್ಷನ್ ಕೊಟ್ಟಿದ್ದಾರೆ, ಭೂಮಿಯ ಮಂಜಿನ ಕರಗುವಿಕೆ, ಪ್ರವಾಹಗಳು ಮತ್ತು ಅನಾವೃಷ್ಟಿ, ಸಮುದ್ರ ಮಟ್ಟದ ಬದಲಾವಣೆಗಳು, ಮಳೆ ಅಥವಾ ಒತ್ತಡದ ಕ್ರಮದಲ್ಲಿನ ಬದಲಾವಣೆಗಳು ಅಂತ ಕೇಳಿದರೆ, ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿ ಅಂತ ನೋಡಿ. ವಾಯುಗುಣದಲ್ಲಿ ಬದಲಾವಣೆ ಆದರೆ ಈ 4ರಲ್ಲಿ ಯಾವ್ಯಾವ ಆಗ್ತವೆ ಅಂತಕ್ಕಂಥದ್ದು. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ಏನಾಗುತ್ತೆ, 4 ಸಹಿತ ಸರಿಯಾದ ಹೇಳಿಕೆಗಳಾಗ್ತವೆ. ಯಾಕೆ ಅಂತ ನೋಡೋಣ. ನೋಡಿ, ಒಂದು ಟೆಂಪರೇಚರ್ ಅಥವಾ ವಾಯುಗುಣದಲ್ಲಿ ಬದಲಾವಣೆ ಆದರೆ ಏನಾಗುತ್ತೆ ನೋಡಿ, ಮೆಲ್ಟಿಂಗ್ ಆಫ್ ಅರ್ತ್ ಸೈಸ್ ಅಥವಾ ಭೂಮಿಯಲ್ಲಿನ ಮಂಜಿನ ಒಂದು ಕರಗುವಿಕೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಸಮುದ್ರ ಮಟ್ಟದ ಬದಲಾವಣೆಗಳಾಗ್ತವೆ. ಹೌದು, ಎರಡು ಸರಿ ಆಯಿತು. ಆಮೇಲೆ ಈ ಸಮುದ್ರ ಮಟ್ಟದ ಬದಲಾವಣೆಗಳಿಂದ ಏನಾಗುತ್ತೆ, ಟೆಂಪರೇಚರು ಮತ್ತು ಇನ್ನಿತರ ವಾಯುಗುಣದ ಬದಲಾವಣೆಯಿಂದ ಈ ಪ್ರಿಸಿಪಿಟೇಷನ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಅಂದರೆ ಮಳೆ ಬೀಳ್ತಕ್ಕಂಥ ಒಂದು ಪ್ಯಾಟರ್ನು ಭಾಳಷ್ಟು ಚೇಂಜ್ ಆಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ, ಫ್ಲಡ್ಸ್ ಜಾಸ್ತಿ ಆಗಿತ್ತು. ಅಂದರೆ ಒಂದು ವರ್ಷದಲ್ಲಿ ಬೀಳ್ತಕ್ಕಂಥ ಮಳೆ ಕೇವಲ ಒಂದು 8 ದಿನಗಳಲ್ಲಿ ಒಂದು ವಾರದಲ್ಲಿ ಬೀಳ್ತಾ ಇತ್ತು. ಅಷ್ಟು ಮಳೆ ಒಂದೇ ಸಲಕ್ಕೆ ಬಂದಾಗ ಏನಾಗುತ್ತೆ, ಫ್ಲಡ್ಸ್ ಆಗುತ್ತೆ. ಸೊ ಅದರಿಂದ ನೋಡಿ, ಬಿ ಮತ್ತು ಡಿಗಳು ಸರಿ ಆಗ್ತವೆ. ಒಂದೇ ಸಲಕ್ಕೆ ಮಳೆ ಬಂದಾಗ ಇನ್ನು ವರ್ಷದ ಇತರ ಒಂದು ತಿಂಗಳುಗಳಲ್ಲಿ ಮಳೆನೇ ಇಲ್ದಂಗೆ ಆಗುತ್ತೆ. ಸೊ ಬರಗಾಲಗಳು ಸೃಷ್ಟಿಯಾಗ್ತವೆ, ಡ್ರಾಟ್ಸ್ ಸಹಿತ ಅನಾವೃಷ್ಟಿ ಸಹಿತ ಬರುತ್ತೆ. ಆದ್ದರಿಂದ ನೋಡಿ, ವಾಯುಗುಣದ ಬದಲಾವಣೆಗಳಿಂದ ಈ 4 ಸಹಿತ ಆಗ್ತವೆ ಅಂತಕ್ಕಂಥದ್ದು. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಬಿ ಸಿ ಡಿ, ಎಲ್ಲ ಹೇಳಿಕೆಗಳು ಸರಿಯಾಗಿಯೇ ಇದ್ದಾವೆ. ಸೊ ಇನ್ನು ಕ್ವಶನ್ ನಂಬರ್ 55, ಇಲ್ಲಿ 2 ಪಟ್ಟಿ ಕೊಟ್ಟಿದ್ದಾರೆ. ಒಂದು ಕಡೆ ಮರುಭೂಮಿಗಳಿದ್ದಾವೆ, ಇನ್ನೊಂದು ಕಡೆ ಆ ಮರುಭೂಮಿಗಳು ಬರ್ತಕ್ಕಂಥ ದೇಶಗಳನ್ನ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ನೋಡೋಣ, ಪಟ್ಟಿ 1ರಲ್ಲಿ ಮರುಭೂಮಿಗಳು ಯಾವ್ಯಾವ ಕೊಟ್ಟಿದ್ದಾರೆ, ಕಲಹರಿ, ಥಾರ್, ಆರಿಜೋನಾ, ಗ್ರೇಟ್ ವಿಕ್ಟೋರಿಯಾ ಅಂತ. ಮತ್ತು ದೇಶಗಳು ಯಾವ್ಯಾವ ಅಂದರೆ, ಭಾರತ, ದಕ್ಷಿಣ ಅಮೆರಿಕಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ಹೇಳಿದ್ದೆ ಇನ್ಸ್ಟ್ರಕ್ಷನಲ್ಲಿ, 9th ಇನ್ಸ್ಟ್ರಕ್ಷನಲ್ಲಿ ಇಂಗ್ಲೀಷ್ ಪ್ರಾಪರಾಗಿ ನಾವು ಫಾಲೋ ಮಾಡಬೇಕಾಗುತ್ತೆ. ಇಂಗ್ಲೀಷಲ್ಲಿ ಏನು ಹೇಳಿದಾರೋ ಅದನ್ನೇ ಒಂದು ಫೈನಲ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ 2ನೇ ಆಪ್ಷನಲ್ಲಿ ದಕ್ಷಿಣ ಅಮೆರಿಕಾ ಅಂತ ಕೊಟ್ಬಿಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಆಗಬೇಕಾಗುತ್ತೆ. ಅದು ಇಲ್ಲಿ ರಾಂಗ್ ಆಗಿ ದಕ್ಷಿಣ ಅಮೆರಿಕಾ ಅಂತ ಕೊಟ್ಟಿದ್ದಾರೆ. ಅದರಿಂದ ಇಂಗ್ಲೀಷ್ ತೊಗೋಬೇಕಾಗುತ್ತೆ, ದಕ್ಷಿಣ ಆಫ್ರಿಕಾ ಸರಿಯಾದ ಒಂದು ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ಆಸ್ಟ್ರೇಲಿಯಾ, ಅಮೆರಿಕಾ ಸಂಯುಕ್ತ ಸಂಸ್ಥಾನ, ಯು ಎಸ್ ಎ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈಗ ನಮಗೆ ಈ ಮರುಭೂಮಿಗಳು ಯಾವ ದೇಶಗಳಲ್ಲಿ ಬರ್ತವೆ ಅಂತ ಮೊದಲು ನೋಡ್ಕೊಂಬರೋಣ, ಆಮೇಲೆ ಇಲ್ಲಿ ಬರೋಣ. ಇಲ್ಲಿ ನೋಡಿ, ಅಂಟಾರ್ಟಿಕಾ ಮತ್ತು ಆರ್ಕ್ಟಿಕ್ಗಳು ಎರಡು ಪೋಲಾರ್ ಡೆಸರ್ಟ್ಸು. ಪೋಲಾರ್ ಬಿಟ್ಟರೆ ನಾನ್ ಪೋಲಾರ್ ಡೆಸರ್ಟ್ಸ್ ಯಾವಂದರೆ, ಸಹರಾ, ಅರೇಬಿಯನ್, ಗೋಬಿ, ಪೆಟಗೋನಿಯನ್, ಗ್ರೇಟ್ ವಿಕ್ಟೋರಿಯಾ ಬರ್ತಕ್ಕಂಥದ್ದು ನೋಡಿ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ, ಕಲಹರಿ ಬರ್ತಕ್ಕಂಥದ್ದು ಸೌತ್ ಆಫ್ರಿಕಾದಲ್ಲಿ, ಇನ್ನು ಥಾರ್ ಬರ್ತಕ್ಕಂಥದ್ದು ನಮ್ಮ ಭಾರತ ಮತ್ತು ಪಾಕಿಸ್ತಾನಗಳಲ್ಲಿ. ಸೊ ನಾವು ಮ್ಯಾಪಲ್ಲಿ ನೋಡೋದಾದ್ರೆ ನೋಡಿ, ಸೊ ಇಲ್ಲಿ ಕಲಹರಿ ಸೌತ್ ಆಫ್ರಿಕಾದಲ್ಲಿ ಮತ್ತು ಗ್ರೇಟ್ ವಿಕ್ಟೋರಿಯಾ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ, ಇಲ್ಲಿ ನಮ್ಮ ಭಾರತದಲ್ಲಿ ಥಾರ್ ಮರುಭೂಮಿ ಬರುತ್ತೆ. ಈಗ ಇಷ್ಟೆಲ್ಲ ಇನ್ಫಾರ್ಮೇಷನಿಂದ ನಾವು ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಕಲಹರಿ ಬರ್ತಕ್ಕಂಥದ್ದು ಸೌತ್ ಆಫ್ರಿಕಾ. ಓಕೆ, ಥಾರ್ ಬರ್ತಕ್ಕಂಥದ್ದು ಭಾರತ. ಬಿಗೆ 1, ಎಗೆ 2 ಆಯಿತು. ಇನ್ನು ಗ್ರೇಟ್ ವಿಕ್ಟೋರಿಯಾ ಬರ್ತಕ್ಕಂಥದ್ದು ನಾವು ನೋಡಿದ್ವಿ ಮ್ಯಾಪಲ್ಲಿ, ನೋಡಿ
ಗ್ರೇಟ್ ವಿಕ್ಟೋರಿಯಲ್ಲಿ ಬರುತ್ತೆ, ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಓಕೆ, ಸೊ ಆಸ್ಟ್ರೇಲಿಯಾ ಗ್ರೇಟ್ ವಿಕ್ಟೋರಿಯಾ ಆಸ್ಟ್ರೇಲಿಯಾ. ತ್ರೀ, ಇನ್ನು ಆರಿಜೋನಾ ಬರ್ತಕ್ಕಂಥದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನ. ಸೊ ಆದ್ದರಿಂದ ನಾಲ್ಕನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ಕ್ವಶನ್ಸಲ್ಲಿ ಕೇಳಿದ್ದಾರೆ ಆಲ್ರೆಡಿ, ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದ್ದಾರೆ, ಭಾರತದಲ್ಲಿ ಬರ್ತಕ್ಕಂಥ ಮರುಭೂಮಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಇನ್ನು 56ನೇ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ಕ್ಲೋರೋಫ್ಲೂರೋಕಾರ್ಬನ್ CFCs ಅಂತ ಕೇಳಿದ್ದಾರೆ. ಮೂರು ಆಪ್ಷನ್ ಕೊಟ್ಟಿದ್ದಾರೆ. CFCs ಕಾಂಟ್ರಿಬ್ಯೂಟ್ ಇನ್ ಡಿಸ್ಟ್ರಕ್ಷನ್ ಆಫ್ ಓಜೋನ್ ಲೇಯರ್, ಅಂದರೆ ಓಜೋನ್ ಲೇಯರ್ದ ನಾಶಕ್ಕೆ, ಓಜೋನ್ ಪದರ ನಾಶಕ್ಕೆ CFCs ಕೊಡುಗೆಯನ್ನು ನೀಡ್ತವೆ ಅಂತಕ್ಕಂಥದ್ದು ಮೊದಲ ಹೇಳಿಕೆ. ಎರಡನೇ ಹೇಳಿಕೆ, ದೇ ಆರ್ ಯೂಸ್ಡ್ ಆಸ್ ಎ ಪ್ರೊಪಲೆಂಟ್ಸ್ ಇನ್ ಏರೋಸೆಲ್ ಸ್ಪ್ರೇ ಕ್ಯಾನ್ಸ್ ಅಂತ ಹೇಳಿದ್ದಾರೆ ಎರಡನೇ ಹೇಳಿಕೆ. ಮೂರನೇದು, ದೀಸ್ ಗ್ಯಾಸಸ್ ಆರ್ ಯೂಸ್ಡ್ ಆಸ್ ರೆಫ್ರಿಜರೆಂಟ್ಸ್ ಇನ್ ರೆಫ್ರಿಜರೇಟರ್ಸ್ ಆ್ಯಂಡ್ ಏರ್ ಕಂಡೀಷನರ್ಸಲ್ಲಿ ಬಳಸ್ತಾರೆ ಅಂತ ಹೇಳಿದ್ದಾರೆ, ರೆಫ್ರಿಜರೆಂಟ್ಸ್ ಆಗಿ. ಈ ಮೂರು ಹೇಳಿಕೆಗಳಲ್ಲಿ ಯಾವುವು ಸರಿ ಅಂತ ನೋಡೋದಾದರೆ ಮೂರು ಹೇಳಿಕೆಗಳು ಸಹಿತ ಸರಿಯಾಗ್ತವೆ, ನಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಮಾಂಟ್ರಿಯಲ್ ಪ್ರೋಟೋಕಾಲಲ್ಲಿ CFCsನ ಬ್ಯಾನ್ ಮಾಡ್ತಾರೆ. ಓಕೆ, ಸೊ ಯಾಕೆಂದರೆ ಇವು ಓಜೋನ್ ಪದರದ ನಾಶಕ್ಕೆ ಕಾರಣ ಆಗ್ತವೆ, ಮತ್ತು ಅವುಗಳನ್ನ ಎಲ್ಲಿ ಬಳಸ್ತಾ ಇದ್ದಾರೆ ಅಂದರೆ ಏರ್ ಕಂಡೀಷನರ್ ಮತ್ತು ರೆಫ್ರಿಜರೇಟರ್ಗಳಲ್ಲಿ ಬಳಸ್ತಾರೆ, ಮತ್ತು ಪ್ರೊಪಲೆಂಟ್ಸ್ ಆಗಿ ಸಹಿತ ಏರೋಸಾಲ್ ಸ್ಪ್ರೇ ಕ್ಯಾನ್ಸಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು. ಆದ್ದರಿಂದ ಮೂರು ಹೇಳಿಕೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಎರಡನೇ ಆಪ್ಷನ್ನು ABC ಸರಿಯಾಗಿದ್ದಾವೆ ಅಂತಕ್ಕಂಥದ್ದು ಉತ್ತರ ಆಗುತ್ತೆ 56ನೇ ಕ್ವಶನ್ಗೆ. ಇನ್ನು 57ನೇ ಕ್ವಶನ್ಗೆ ಹೋಗೋಣ. ಸಾಗರ ವಿದ್ಯುತ್ ಪ್ರವಾಹಗಳು ಅಥವಾ ಓಸಿಯಾನಿಕ್ ಕರೆಂಟ್ಸ್ ಅಂತೀವಿ, ಅವು ಸೃಷ್ಟಿಯಾಗೋದಕ್ಕೆ ಏನು ಕಾರಣ ಅಂತ ಕೇಳಿದರೆ ನಾಲ್ಕು ಕಾರಣಗಳನ್ನ ಕೊಟ್ಟಿದ್ದಾರೆ. ಪ್ರಿವೇಲಿಂಗ್ ವಿಂಡ್ಸ್ ಅಂದರೆ ಪ್ರಬಲವಾಗಿರ್ತಕ್ಕಂಥ ಚಾಲ್ತಿಯಲ್ಲಿರುವ ಮಾರುತಗಳು, ವೇರಿಯೇಷನ್ ಇನ್ ಟೆಂಪರೇಚರ್ ಅಥವಾ ತಾಪಾಂಶದಲ್ಲಿನ ವ್ಯತ್ಯಾಸ, ಸಲೈನಿಟಿ ಡಿಫ್ರೆನ್ಸಸ್ ಲವಣತೆಯಲ್ಲಿನ ವ್ಯತ್ಯಾಸಗಳು, ಡೆಪ್ತ್ ವೇರಿಯೇಷನ್ ಅಂದರೆ ಆಳದಲ್ಲಿನ ವ್ಯತ್ಯಾಸ ಅಂತ ಕೇಳಿದರೆ, ಈ ನಾಲ್ಕರಲ್ಲಿ ಈ ಓಸಿಯಾನಿಕ್ ಕರೆಂಟ್ಸ್ಗೆ ಏನು ಕಾರಣ ಆಗ್ತವೆ ಅಂತ, ಆನ್ಸರ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಓಸಿಯಾನಿಕ್ ಕರೆಂಟ್ಸ್ ಅಂತ ಏನು ಅಂದರೆ ನೋಡ್ಬರೋಣ. ಸೊ ನೋಡಿ, ಓಸಿಯಾನಿಕ್ ಕರೆಂಟ್ಸ್ ಅಥವಾ ಸಾಗರ ಪ್ರವಾಹಗಳು ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವ ಸಾಗರದ ನೀರಿನ ಚಲನೆ. ಅಂದರೆ ಸಮುದ್ರದಲ್ಲಿ ನೀರಿರುತ್ತಲ್ವೋ, ಅದೇನಾಗುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಆಗ್ತಾ ಇರುತ್ತೆ, ಅದನ್ನು ನಾವು ಓಸಿಯಾನಿಕ್ ಕರೆಂಟ್ಸ್ ಅಂತೀವಿ. ನೋಡಿ, ಇಲ್ಲಿ ಗಲ್ಫ್ ಸ್ಟ್ರೀಮ್ ಅಂತ ಕೇಳಿದೀವಿ ನಾವೆಲ್ಲ, ಅದು ಈ ಭಾಗದಿಂದ ಹೀಗೆ ಮೂವ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿ ಇನ್ನೊಂದು ಕ್ಯಾನರಿ ಕರೆಂಟ್ ಅಂತ ಈ ಭಾಗದಿಂದ ಮೂವ್ ಆಗುತ್ತೆ, ಇನ್ನೊಂದು ಲ್ಯಾಬ್ರಡಾರ್ ಕರೆಂಟ್ ಅಂತ ಈ ಥರ ಮೂವ್ ಆಗುತ್ತೆ. ಇದು ಒಂದು ನಿರಂತರ ನಿರ್ದೇಶಿತ ಚಲನೆಯಾಗಿದೆ ಮತ್ತು ಸಮುದ್ರದ ವಿವಿಧ ಭಾಗಗಳಲ್ಲಿನ ಗ್ರಾವಿಟಿ ಅಥವಾ ಗುರುತ್ವ, ಗಾಳಿಯ ಘರ್ಷಣೆ ಅಥವಾ ವಿಂಡ್ ಫ್ರಿಕ್ಷನ್, ನೀರಿನ ಸಾಂದ್ರತೆ ಅಥವಾ ವಾಟರ್ ಡೆನ್ಸಿಟಿಗಳಿಂದ ಇವು ಉತ್ಪತ್ತಿ ಆಗ್ತಾ ಇರ್ತವೆ, ಓಸಿಯಾನಿಕ್ ಕರೆಂಟ್ಸ್ ಅಥವಾ ಸಾಗರ ಪ್ರವಾಹಗಳು. ಸೊ ಈಗ ಬರೋಣ ನೋಡಿ. ಸೊ ಇವೆಲ್ಲ ಕಾರಣ ಆಗ್ತವೆ, ಈ ಡೆಪ್ತ್ ವೇರಿಯೇಷನ್ ಒಂದು ಬಿಟ್ಟು ಮೂರು ಸಹಿತ ರೀಸನ್ ಆಗ್ತವೆ. ಒಂದು ಪ್ರಬಲ ಮಾರುತಗಳು, ಟೆಂಪ್ರೇಚರ್ ವೇರಿಯೆನ್ಸ್ ಮತ್ತು ಸಲೈನಿಟಿ ಡಿಫ್ರೆನ್ಸಸ್, ಮೂರುಗಳ ಕಾರಣಗಳಿಂದಾಗಿ ಓಸಿಯಾನಿಕ್ ಕರೆಂಟ್ಸ್ ಸೃಷ್ಟಿಯಾಗ್ತವೆ. ಆದ್ದರಿಂದ ಸರಿಯಾದ ಉತ್ತರ ABC ಆಗುತ್ತೆ. ಸೊ ಇನ್ನು 58ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ಸೇಮ್ ಎರಡು ಪಟ್ಟಿ ಕೊಟ್ಟಿದ್ದಾರೆ. ಒಂದನೇ ಪಟ್ಟಿಲಿ ನೋಡಿ, ಪ್ರೈಮ್ ಮೆರಿಡಿಯನ್ ಅಥವಾ ಪ್ರಧಾನ ಖಗೋಳ ಮಧ್ಯಾಹ್ನ ರೇಖೆ ಅಂತ ಕೊಟ್ಟಿದ್ದಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಆರ್ಕ್ಟಿಕ್ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಅಂತ ಒಂದು ಕಡೆ, ಮತ್ತು ಅವುಗಳು ಬರತಕ್ಕಂಥ ಒಂದು ಅಕ್ಷಾಂಶ ರೇಖಾಂಶಗಳನ್ನು ಎರಡನೇ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. 180 ಡಿಗ್ರಿ ರೇಖಾಂಶ, 23.5 ಡಿಗ್ರಿ ಉತ್ತರ ಅಕ್ಷಾಂಶ, 0 ಡಿಗ್ರಿ ರೇಖಾಂಶ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, 66.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಎರಡನೇ ಆಪ್ಷನ್ ಆಗುತ್ತೆ. ಬಟ್ ಯಾವ ಥರ ಅಂತ ಒಂದು ಗ್ಲೋಬಲ್ಲಿ ನಾವು ಈ ಅಕ್ಷಾಂಶ ರೇಖಾಂಶಗಳನ್ನ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ನ ತಿಳ್ಕೊಂಡು ಇಲ್ಲಿಗೆ ಬರೋಣ. ಓಕೆ ನೋಡಿ, ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ ನೋಡಿ, ಭೂಮಿಯನ್ನು ಎರಡು ಭಾಗವಾಗಿ ಡಿವೈಡ್ ಮಾಡ್ತಕ್ಕಂಥ ಒಂದು ಕಾಲ್ಪನಿಕ ರೇಖೆಯೇ ಏನು, ಈಕ್ವೇಟಾರ್ ಅಥವಾ ಸಮಭಾಜಕ ವೃತ್ತ ಅಂತ ನಾವು ನೋಡಿದ್ವಿ. ಅದು 0 ಡಿಗ್ರಿ ಲ್ಯಾಟಿಟ್ಯೂಡ್. ಓಕೆ, ಇಲ್ಲಿಂದ ನಾರ್ತ್ ಪೋಲ್ ಕಡೆ ಇರತಕ್ಕಂತಹ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಇವು ಈಕ್ವೇಟರ್ನ ನಾರ್ತ್ ಭಾಗದಲ್ಲಿರೋದ್ರಿಂದ ಇವು ನಾರ್ತ್ ಲ್ಯಾಟಿಟ್ಯೂಡ್ಸು, ಇವು ಸೌತ್ ಲ್ಯಾಟಿಟ್ಯೂಡ್ಸ್. ಓಕೆ, ಸೊ ಇಲ್ಲಿಂದ ನೋಡಿ 23.5 ಡಿಗ್ರಿ ಇಲ್ಲಿದೆ ನೋಡಿ, ಇದು ನಾರ್ತ್ ಲ್ಯಾಟಿಟ್ಯೂಡ್. ಈಕ್ವೇಟರ್ಗೆ
ನಾರ್ತ್ ಲ್ಯಾಟಿಟ್ಯೂಡ್ ಆಗುತ್ತೆ, ಇದು ನಾರ್ತ್ ಲ್ಯಾಟಿಟ್ಯೂಡು. ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೀವಿ. ಅದೇ 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಬಂದಾಗ ಇಲ್ಲಿದೆ ನೋಡಿ, ಇದು ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಕರಿತೀವಿ. ಇನ್ನು ಆರ್ಕ್ಟಿಕ್ ಸರ್ಕಲ್ ಇಲ್ಲಿದೆ ನೋಡಿ, 63.5 ಡಿಗ್ರಿ ಇಲ್ಲಿ ಬರುತ್ತೆ, ಇದು ಆರ್ಕ್ಟಿಕ್ ಸರ್ಕಲ್ಲು. ಸೊ ಇದು ಪ್ರೈಮ್ ಮೆರಿಡಿಯನ್ ಅಂದರೆ ನೋಡಿ, ಉತ್ತರ ಪೋಲಿಂದ ನಾರ್ತ್ ಪೋಲಿಂದ ದಕ್ಷಿಣ ತುದಿಗೆ ಎಳೆದಿರ್ತಕ್ಕಂಥ ಒಂದು ಕಾಲ್ಪನಿಕ ರೇಖೆ ಅಥವಾ ರೇಖಾಂಶವನ್ನು ಅಥವಾ ಲಾಂಗಿಟ್ಯೂಡನ್ನು ನಾವು ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. ಸೊ ಇವುಗಳ ಬಗ್ಗೆನೇ ಕೇಳಿರ್ತಕ್ಕಂಥದ್ದು. ಇಷ್ಟು ತಿಳ್ಕೊಂಡ ಮೇಲೆ ಇವಾಗ ನಾವು ಆ ಒಂದು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗೆ ಹೋಗೋಣ. ನೋಡಿ, 0 ಡಿಗ್ರಿ ಅಂದರೆ ಯಾವುದು ಅಂದರೆ, ಜೀರೋ ಡಿಗ್ರಿ ರೇಖಾಂಶ ಅಂದರೆ ಪ್ರೈಮ್ ಮೆರಿಡಿಯನ್. ಓಕೆ, ಇನ್ನೊಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ, ಅದು 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಸೊ ನೋಡಿ, ಎಗೆ 3, ಬಿಗೆ 2 ಆಯಿತು. ಇನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿದೀವಿ, ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ದಕ್ಷಿಣದಲ್ಲಿ ಇದೆ ನೋಡಿ, ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಈಕ್ವೇಟರ್ನ ಸೌತ್ ಕಡೆ ಇರೋದರಿಂದ ಇದು ದಕ್ಷಿಣ ಅಕ್ಷಾಂಶ ಅಥವಾ ಸೌತ್ ಲ್ಯಾಟಿಟ್ಯೂಡ್. ಸೊ ಅದಕ್ಕೋಸ್ಕರ ನೋಡಿ, ಇದು 4 ಆಗುತ್ತೆ, ಈ 4 ಆಗುತ್ತೆ. ಸೊ ಇನ್ನು ಆರ್ಕ್ಟಿಕ್ ವೃತ್ತ ಅಥವಾ ಆರ್ಕ್ಟಿಕ್ ಸರ್ಕಲ್ ಅಂತ ಇಲ್ಲಿದೆ ನೋಡಿ, 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಸೊ ಅದಕ್ಕೆ 66 ಡಿಗ್ರಿ ನಾರ್ತ್ ಉತ್ತರ ಅಕ್ಷಾಂಶ, ಡಿಗೆ 5 ಆಗುತ್ತೆ. ಸೊ ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 180 ಡಿಗ್ರಿ 1 ಆಗುತ್ತೆ ಆಪ್ಷನ್. ಸೊ ಸರಿಯಾದ ಉತ್ತರ 2 ಆಗುತ್ತೆ. ಈ ಥರ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಮಕರ ಸಂಕ್ರಾಂತಿ ವೃತ್ತ ಯಾವ ಒಂದು ಡಿಗ್ರಿ ನಾರ್ತ್ ಕಡೆ ಬರುತ್ತಾ ಸೌತ್ ಕಡೆ ಬರುತ್ತಾ ಅಂತ, ಅಥವಾ ಆರ್ಕ್ಟಿಕ್ ವೃತ್ತ ಯಾವೊಂದು ಅಕ್ಷಾಂಶ ಅಥವಾ ರೇಖಾಂಶದಲ್ಲಿದೆ ಅಂತ ಕೇಳ್ಬೋದು. ಸೊ ಇನ್ನು ಮುಂದಿನ ಕ್ವಶನ್ನು 59ನೇ ಕ್ವಶನ್ನು. ಫಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಅಥವಾ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ ಅಥವಾ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ನ ಸದಸ್ಯನಾಗಿಲ್ಲ ಅಂತ ಕೇಳಿದ್ದಾರೆ? ಯಾವ ದೇಶ? ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭಾರತ, ಚೀನಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಚೀನಾ ಆಗುತ್ತೆ. ಚೀನಾ ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ. ಓಕೆ, ಹಾಗಾದರೆ ಈ ಒಂದು ಸಾರ್ಕ್ ಅಂದ್ರೇನು, ಅದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ, ಇದು ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1985 ಡಿಸೆಂಬರ್ 8 ಢಾಕಾದಲ್ಲಿ ಸ್ಥಾಪನೆ ಆಗುತ್ತೆ. ಅದರ ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು ನೇಪಾಳದ ಕಾಠ್ಮಂಡುವಿನಲ್ಲಿ. ನೆನಪಿರಬೇಕು, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಮತ್ತು ಇದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವನ್ನೋದಾದರೆ, ಒಂದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಹೀಗೆ 8 ಸದಸ್ಯ ರಾಷ್ಟ್ರಗಳಿದ್ದಾವೆ ಸಾರ್ಕಲ್ಲಿ. ಇದು ಸಾರ್ಕ್ ಒಟ್ಟು ಪ್ರಪಂಚದ 3% ಜಿಯೋಗ್ರಫಿಕಲ್ ಏರಿಯಾವನ್ನು, 21% ಪಾಪ್ಯುಲೇಷನ್ ಒಳಗೊಂಡಿದೆ ಮತ್ತು 4.21% ಗ್ಲೋಬಲ್ ಎಕಾನಮಿಯನ್ನು ಹೊಂದಿರತಕ್ಕಂಥ ಒಂದು ಸಂಘ ಅಥವಾ ಸಹಕಾರ ಸಂಘ ಅಂತ ಹೇಳ್ಬೋದು 2019 ಪ್ರಕಾರ. ಹಾಗಾದರೆ ಒಂದು ಮ್ಯಾಪಲ್ಲಿ ನೋಡೋಣ ಯಾವ್ಯಾವ ಸದಸ್ಯ ರಾಷ್ಟ್ರಗಳು ಅಂತ ನೋಡಿ. ಇಲ್ಲಿ ಅಫ್ಘಾನಿಸ್ತಾನ ಇದೆ, ನೆಕ್ಸ್ಟು ಪಾಕಿಸ್ತಾನ, ಭಾರತ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಒಟ್ಟು 8 ರಾಷ್ಟ್ರಗಳಿದ್ದಾವೆ. ಚೀನಾ ಇದರ ಭಾಗವಾಗಿಲ್ಲ, ಚೀನಾ ಇದರ ಭಾಗವಾಗಿಲ್ಲ. ಈವನ್ ಮಯನ್ಮಾರ್ ಸಹಿತ ನಾಟ್ ಎ ಪಾರ್ಟ್ ಆಫ್ ಸಾರ್ಕ್. ಮಯನ್ಮಾರು ಆಸಿಯನ್ದ ಒಂದು ಭಾಗ ಆಗಿದೆ. ಸೊ ಆದ್ದರಿಂದ ನೋಡಿ, ಸರಿಯಾದ ಉತ್ತರ ಯಾವುದು ಅಂದರೆ, ಸಾರ್ಕ್ನ ಸದಸ್ಯ ರಾಷ್ಟ್ರ ಯಾವುದು ಅಲ್ಲ ಅಂದರೆ ಚೀನಾ. ಈ ಒಂದು ಕೊಟ್ಟಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು 60ನೇ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಹಾಕಿಯಲ್ಲಿ ಚಿನ್ನವನ್ನು ಗಳಿಸುತ್ತೆ? ನೋಡಿ, 1928, 1932, 1936, 1948 ಅಂತ ಒಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರಬೇಕು, 1928 ಒಂದು ಒಲಿಂಪಿಕ್ಸ್ನಲ್ಲಿ ಭಾರತವು ಮೊಟ್ಟ ಮೊದಲನೇ ಬಾರಿಗೆ ಚಿನ್ನವನ್ನು ಗಳಿಸುತ್ತೆ, ಭಾರತ ಹಾಕಿ ತಂಡ. ನೋಡಿ, ಭಾರತ ಹಾಕಿ ತಂಡವು ತನ್ನ ಮೊದಲ ಚಿನ್ನದ ಪದಕವನ್ನು 1928 ನಡೆದ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚಿನ್ನವನ್ನು ಪಡೆಯುತ್ತೆ. ಅದಾದಮೇಲೆ
ಹತ್ತೊಂಬತ್ತು ಇಪ್ಪತ್ತೆಂಟರಿಂದ 56ರವರೆಗೆ ನಡೆದಿರತಕ್ಕಂಥ ಒಟ್ಟು 6 ಒಲಿಂಪಿಕ್ಸ್ಗಳಲ್ಲಿ ಸತತವಾಗಿ ಭಾರತದ ಹಾಕಿ ತಂಡ ಚಿನ್ನವನ್ನು ಗೆಲ್ಲುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಅದಾದಮೇಲೆ 1956 ನಂತರ 60ರ ಒಲಿಂಪಿಕ್ಸ್ನಲ್ಲಿ ಗೆಲ್ಲಲ್ಲ, ಬರೀ ಬೆಳ್ಳಿ ಪದಕಕ್ಕೆ ತೃಪ್ತಿಯಾಗುತ್ತೆ. ನಂತರ 64ರಲ್ಲಿ ನಡೆದಿರ್ತಕ್ಕಂಥ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮತ್ತು 80ರಲ್ಲಿ ನಡೆದಿರ್ತಕ್ಕಂಥ ಮಾಸ್ಕೋ ಒಲಿಂಪಿಕ್ಸ್ನಲ್ಲೂ ಸಹಿತ ಭಾರತ ಹಾಕಿ ತಂಡ ಚಿನ್ನವನ್ನು ಗಳಿಸುತ್ತೆ. ಒಟ್ಟು ಚಿನ್ನವನ್ನು 8 ಚಿನ್ನಗಳನ್ನು ಗೆದ್ದಿರತಕ್ಕಂಥದ್ದು ಭಾರತದ ಹಾಕಿ ತಂಡ. ಹಾಗಾದರೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಭಾರತದ ಹಾಕಿ ತಂಡವು ಒಲಿಂಪಿಕ್ಸ್ಗಳಲ್ಲಿ ಒಟ್ಟು ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ ಅಂದರೆ 8 ಚಿನ್ನದ ಪದಕಗಳನ್ನು. ನೋಡಿ, 1980ರ ಮಾಸ್ಕ್ ಒಲಿಂಪಿಕ್ಸೇ ಲಾಸ್ಟು, ಅಲ್ಲಿ ಗೆದ್ದ ನಂತರ ಭಾರತದ ಹಾಕಿ ತಂಡ ಅದಾದಮೇಲೆ ನಡೆದಿರ್ತಕ್ಕಂಥ ಯಾವ ಒಲಿಂಪಿಕ್ಸಲ್ಲೂ ಸಹಿತ ಪದಕಗಳನ್ನು ಗೆಲ್ಲೋದಕ್ಕಾಗಿಲ್ಲ, ನೆನಪಿಡಬೇಕು. ಈವನ್ ಕಂಚಿನ ಪದಕ ಸಹಿತ ಗೆದ್ದಿಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಮೊಟ್ಟ ಮೊದಲನೇ ಬಾರಿ ಯಾವಾಗ ಗೆಲ್ತು ಅಂದರೆ 1928ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಮೊಟ್ಟ ಮೊದಲನೇ ಬಾರಿ ಭಾರತದ ಹಾಕಿ ತಂಡ ಚಿನ್ನವನ್ನು ಗೆದ್ದಿತ್ತು. ಸೊ ಇನ್ನು 61ನೇ ಕ್ವಶನ್ನು, ಮಣ್ಣಿನ ಸಂರಕ್ಷಣಾ ಕ್ರಮಗಳು ಈ ಕೆಳಗಿನ ಯಾವುದನ್ನು ಒಳಗೊಳ್ಳುತ್ತವೆ ಅಂದರೆ ಸಾಯಿಲ್ ಕನ್ಸರ್ವೇಷನ್ ಮೆಜರ್ಸ್, ಒಂದು ಮಣ್ಣನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವ್ಯಾವನ್ನು ಬಳಸ್ಬೋದು ಅಂದರೆ ಅರಣ್ಯೀಕರಣ ಅಥವಾ ಎಫಾರೆಸ್ಟೇಷನ್ ಅಂತೀವಿ, ಅಫಾರೆಸ್ಟೇಷನ್ ಅಂತೀವಿ, ಪಟ್ಟಿ ಬೇಸಾಯ, ಸ್ಟ್ರಿಪ್ ಕಲ್ಟಿವೇಷನ್ ಅಂತೀವಿ, ಅತಿಯಾಗಿ ಮೇಯಿಸುವಿಕೆ ಮೇಲಿನ ನಿರ್ಬಂಧ ಅಂದರೆ ರಿಸ್ಟ್ರಿಕ್ಷನ್ ಆನ್ ಓವರ್ ಗ್ರೇಜಿಂಗ್, ದನಕರುಗಳನ್ನು ಅತಿಯಾಗಿ ಮೇಯಿಸ್ತಕ್ಕಂಥದ್ದನ್ನು ತಡೆದ್ರೆ ನಾವು ಸಾಯಿಲ್ ಕನ್ಸರ್ವೇಷನ್ ಅಥವಾ ಮಣ್ಣಿನ ಸಂರಕ್ಷಣೆ ಮಾಡ್ಬೋದಾ ಅಂತ 3 ಆಪ್ಷನ್ ಕೊಟ್ಟಿದ್ದಾರೆ. ಎ ಮಾತ್ರ ಸರಿ, ಎ ಬಿ ಸರಿ, ಎ ಸಿ ಸರಿ ಅಥವಾ ಎ ಬಿ ಸಿ ಎಲ್ಲನೂ ಸರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4, ಎ ಬಿ ಮತ್ತು ಸಿ 3 ಸರಿಯಾದ ಹೇಳಿಕೆಗಳಾಗ್ತವೆ. ಅಂದರೆ ಮಣ್ಣಿನ ಸಂರಕ್ಷಣೆ ಮಾಡಬೇಕಂದ್ರೆ ಅರಣ್ಯೀಕರಣವನ್ನು ಮಾಡಬೇಕು, ಎಫಾರೆಸ್ಟೇಷನ್ ಮಾಡಬೇಕು, ಸ್ಟ್ರಿಪ್ ಕಲ್ಟಿವೇಷನ್ ಮಾಡಬೇಕು, ಪಟ್ಟಿ ಬೇಸಾಯ ಮಾಡಬೇಕು ಮತ್ತು ಗ್ರೇಜಿಂಗನ್ನು ಓವರ್ ಗ್ರೇಜಿಂಗ್ನ ತಡಿಬೇಕು ಅಂತ. ಯಾಕೆ ಅಂದರೆ ನೋಡಿ, ಇಲ್ಲೋಡಿ ಎಫಾರೆಸ್ಟೇಷನ್ ಮಾಡಿದರೆ ಏನಾಗುತ್ತೆ, ಅರಣ್ಯೀಕರಣ ಅಂದರೆ ಮರಗಳಿಲ್ಲದೇ ಇರುವ ಪ್ರದೇಶಗಳಲ್ಲಿ ಬೀಜಗಳನ್ನು ಬಿತ್ತನೆ ಮಾಡುವುದು ಅಥವಾ ಮರಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಅರಣ್ಯೀಕರಣ ಅಂತೀವಿ. ಇಲ್ಲೋಡಿ ಎಕ್ಸಾಂಪಲ್ಲು, ಇಲ್ಲೋಡಿ ಇಲ್ಲಿ ಮಣ್ಣಿನ ಸವಕಳಿಯನ್ನು ತಡಿಬೇಕಂದ್ರೆ ನಾವು ಗಿಡಗಳನ್ನ ಬೆಳೆಸಬೇಕು. ಅವಾಗೇನಾಗುತ್ತೆ, ಇಲ್ಲಿರ್ತಕ್ಕಂಥ ಮಳೆ ಬಿದ್ದಾಗ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ. ಜೊತೆಗೆ ಈ ಪಟ್ಟಿ ಬೇಸಾಯ ಪದ್ಧತಿ ಅಥವಾ ಸ್ಟ್ರಿಪ್ ಕಲ್ಟಿವೇಷನ್ ಅಂದರೆ ಇಳಿಜಾರು ಪ್ರದೇಶಗಳಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಯಲು ಸ್ಟ್ರಿಪ್ ಕಲ್ಟಿವೇಷನ್ನ ಮಾಡ್ತಾರೆ. ಅಂದರೆ ಇಳಿಜಾರು ಪ್ರದೇಶದಲ್ಲಿ ಏನು ಬಿದ್ದಿರ್ತಕ್ಕಂಥ ನೀರು ತನ್ನ ಜೊತೆಗೆ ಮಣ್ಣನ್ನು ತೆಗೆದುಕೊಂಡು ಹೋಗಬಾರ್ದು ಅನ್ನೋದಕ್ಕೆ ಒಂದು ಪಟ್ಟಿ ಬೇಸಾಯ ಪದ್ಧತಿ. ಇಲ್ಲಿ ನೋಡಿ ಯಾವ ಥರ ಪಟ್ಟಿಗಳನ್ನ ಮಾಡ್ಕೊಂಡಿದ್ದಾರೆ, ಕಾಂಟೂರ್ಸ್ ಅಂತೀವಿ, ಆ ಕಾಂಟೂರ್ಸನ್ನು ಕ್ರಿಯೇಟ್ ಮಾಡಿ ಪಟ್ಟಿಗಳನ್ನ ಮಾಡಿಕೊಂಡು ನೀರಿನ ಜೊತೆ ಮಣ್ಣಿನ ಸವಕಳಿ ಆಗೋದನ್ನು ತಡೀತಾರೆ. ಜೊತೆಗೆ ಒಂದು ಓವರ್ ಗ್ರೇಜಿಂಗ್ ಅಥವಾ ದನಕರುಗಳನ್ನು ಜಾಸ್ತಿ ಮೇಯಿಸೋದನ್ನು ತಡೆದ್ರೆ ನಾವು ಈ 3 ಕ್ರಮಗಳಿಂದ ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಬೋದು. ಆದ್ದರಿಂದ ಸರಿಯಾದ ಉತ್ತರ ಏನಾಗುತ್ತೆ, 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಓಕೆ, ಇನ್ನು 68ನೇ ಕ್ವಶನ್ನು, ಈ ಕೆಳಗಿನವುಗಳಲ್ಲಿ ಯಾವುದು ನೈಋತ್ಯ ರೈಲ್ವೆ ವಲಯದ ವಲಯ ಕೇಂದ್ರ ಸ್ಥಾನವಾಗಿದೆ. ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಜೋನ್ ಯಾವುದು, ಯಾವ ಒಂದು ಪ್ಲೇಸಲ್ಲಿದೆ ಅಂದರೆ ಹುಬ್ಬಳ್ಳಿ, ಬೆಂಗಳೂರು, ಬಿಲಾಸ್ಪುರ್, ಮುಂಬೈ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಮ್ಮ ಹುಬ್ಬಳ್ಳಿಯಲ್ಲಿ ಈ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇದೆ. ಹಾಗಾದರೆ ಭಾರತದ ರೈಲ್ವೆದಲ್ಲಿ ಒಟ್ಟು ಎಷ್ಟು ವಲಯಗಳಿದ್ದಾವೆಂದರೆ 18 ವಲಯಗಳಿದ್ದಾವೆ 2020ರ ಪ್ರಕಾರ. ಸೊ ಅದರಲ್ಲಿ ನೈಋತ್ಯ ರೈಲ್ವೆ ವಲಯ ಅಥವಾ ಸೌತ್ ವೆಸ್ಟರ್ನ್ ರೈಲ್ವೆ ವಲಯವು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿದೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಆ 18 ರೈಲ್ವೆ ವಲಯಗಳು ಯಾವ್ಯಾವು ಅಂತ ನೋಡೋದಾದರೆ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ, ನೀವು ಪಾಸ್ ಮಾಡಿ ಎಲ್ಲ 18 ವಲಯಗಳನ್ನ ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೋಡಿ, 18ನೇ ರೈಲ್ವೆ ವಲಯ 2019ರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಸೌತ್ ಕೋಸ್ಟ್ ರೈಲ್ವೆ ವಲಯ ಅಥವಾ ದಕ್ಷಿಣ ಕರಾವಳಿ ರೈಲ್ವೆ ವಲಯ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸ್ಥಾಪಿತವಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಇತ್ತೀಚೆಗೆ ಸ್ಥಾಪಿತವಾಗಿರ್ತಕ್ಕಂಥ ರೈಲ್ವೆ ವಲಯ ಯಾವುದು ಅಂದರೆ ಸೌತ್ ಕೋಸ್ಟ್ ರೈಲ್ವೆ ಅಥವಾ ದಕ್ಷಿಣ ಕರಾವಳಿ ರೈಲ್ವೆ ವಲಯ, ಅದರ ಹೆಡ್ ಕ್ವಾರ್ಟರ್ ಯಾವುದು ಅಂದರೆ ವಿಶಾಖಪಟ್ಟಣಂ ಆಗುತ್ತೆ. ಇನ್ನು 17ನೇ ಒಂದು ರೈಲ್ವೆ ವಲಯ ಯಾವುದು ಅಂದರೆ ಕಲ್ಕತ್ತಾದ ಮೆಟ್ರೋ ರೈಲ್ವೆ ವಲಯ, ಅದು 17ನೇ ರೈಲ್ವೆ ವಲಯ ಆಗುತ್ತೆ. ಇನ್ನು ದಕ್ಷಿಣ ಭಾರತದಲ್ಲಿರೋ ಯಾವ ಅಂದರೆ ನೋಡಿ, ಸಿಕಂದ್ರಾಬಾದಲ್ಲಿ ಇರತಕ್ಕಂತಹ ಸೌತ್ ಸೆಂಟ್ರಲ್ ರೈಲ್ವೆ ವಲಯ, ಇನ್ನು ಸೌದರ್ನ್ ರೈಲ್ವೆ ವಲಯ ಅಂದರೆ ಚೆನ್ನೈ ಸೆಂಟ್ರಲ್ ಬರುತ್ತೆ. ಅದು ಬಿಟ್ಟರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ವಲಯ ನಮ್ಮ ಹುಬ್ಬಳ್ಳಿಯಲ್ಲಿದೆ. ಇನ್ನು ಇವುಗಳಿಗೆ ಜಾಯ್ನ್ ಆಗಿರ್ತಕ್ಕಂಥದ್ದು ದಕ್ಷಿಣ ಭಾರತದ ಯಾವುದು ಅಂದರೆ ವಿಶಾಖಪಟ್ಟಣಂ. ಓಕೆ,
ಹೀಗೆ ಒಟ್ಟು 18 ರೈಲ್ವೆ ವಲಯಗಳು ಇದ್ದಾವೆ. ಇದುಗಳನ್ನ ನೆನಪಿಡಬೇಕಾದ ನೋಡಿ, ಇದು ಇಲ್ಲಿ ಫಸ್ಟ್ ಇದು ನಾರ್ತ್ ಸೌತ್ ವೆಸ್ಟ್ ಈಸ್ಟ್ ಅನ್ನೋದಾದರೆ ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ನಾರ್ತ್ ವೆಸ್ಟರ್ನ್, ನಾರ್ತ್ ಮತ್ತು ವೆಸ್ಟರ್ನ್ ಮಧ್ಯೆ ಇರ್ತಕ್ಕಂಥ ನಾರ್ತ್ ವೆಸ್ಟರ್ನ್ ಹುಬ್ಳಿಲಿ ಬರುತ್ತೆ, ಚೆನ್ನೈ ಸಿಕಂದ್ರಾಬಾದ್ ಮತ್ತು ಇಲ್ಲಿ ಬರ್ತಕ್ಕಂಥ ನಮ್ಮ ವಿಶಾಖಪಟ್ಟಣಂ ಸಹಿತ ನಮ್ಮ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥವು. ಇನ್ನು 63ನೇ ಕ್ವಶನ್ಗೆ ಹೋಗೋಣ. ನ್ಯಾಷನಲ್ ವೋಟರ್ಸ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಬೈ ಇಂಡಿಯಾ ಆನ್ ಜನವರಿ 25th ವಿತ್ ಆನ್ ಏಮ್ ಟು ಇನ್ಕ್ರೀಸ್ ಇನ್ವಾಲ್ವ್ಮೆಂಟ್ ಆಫ್ ವೋಟರ್ಸ್ ಎಸ್ಪೆಷಲಿ ದ ನ್ಯೂಲಿ ಎಲಿಜಿಬಲ್ ಒನ್ಸ್. ವಾಟ್ ವಾಸ್ ದ ಥೀಮ್ ಆಫ್ 8th ನ್ಯಾಷನಲ್ ವೋಟರ್ಸ್ ಡೇ 2018? ಅಂದರೆ ಪ್ರತಿ ವರ್ಷ ನಾವು ಜನವರಿ 25ರಂದು ನ್ಯಾಷನಲ್ ವೋಟರ್ಸ್ ಡೇನ ಆಚರಿಸ್ತೀವಿ. ಇದರ ಉದ್ದೇಶ ಏನಾಗಿರುತ್ತೆ ಅಂದರೆ, ಒಂದು ಹೊಸ ವೋಟರ್ಸ್ ಏನು ಬಂದಿರ್ತಾರೆ ಅವ್ರನ್ನ ಎನ್ಕರೇಜ್ ಮಾಡೋದು ಆಗಿರುತ್ತೆ. ಹಾಗಾದರೆ 8th ನ್ಯಾಷನಲ್ ವೋಟರ್ಸ್ ಡೇ 2018ರಲ್ಲಿ ಆಚರಿಸ್ತಾರೆ, ಅದರ ಒಂದು ಥೀಮ್ ಏನಾಗಿತ್ತು ಅಂತ ಕೇಳಿದರೆ ನೋಡಿ, 100% ವೋಟಿಂಗ್, ಆಥರೈಸ್ಡ್ ವೋಟಿಂಗ್, ಆಕ್ಸೆಸಿಬಲ್ ಎಲೆಕ್ಷನ್ಸ್, ಎಂಪವರಿಂಗ್ ಇಂಡಿಯಾ ಅಂತ. ಸರಿಯಾದ ಉತ್ತರ ಯಾವುದಾಗುತ್ತೆ? ಆಕ್ಸೆಸಿಬಲ್ ಎಲೆಕ್ಷನ್ಸ್ ಅಂತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡು 2018ರಲ್ಲಿ ನ್ಯಾಷನಲ್ ವೋಟರ್ಸ್ ಡೇನ ಆಚರಿಸಿದರು. ಹಾಗಾದರೆ ಇದು ಕರೆಂಟ್ ಈವೆಂಟ್ಸ್ ಕ್ವಶನ್ ಆಯಿತು 2018ರ ಪ್ರಶ್ನೆ ಪತ್ರಿಕೆಯಲ್ಲಿ. ಈಗ 2020ರ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬರ್ಬೋದು ಅಂದರೆ, 2020ರ ನ್ಯಾಷನಲ್ ವೋಟರ್ಸ್ ಡೇಯ ಥೀಮ್ ಏನಾಗಿದೆ ಅಂದರೆ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟರೋಲ್ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮಾಕ್ರಸಿ, ಬಲವಾದ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣಾ ಸಾಕ್ಷರತೆ ಅಂತಕ್ಕಂಥದ್ದು 2020ರ ನ್ಯಾಷನಲ್ ವೋಟರ್ಸ್ ಡೇದ ಥೀಮ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಡಬೇಕು. ಬಲವಾದ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣಾ ಸಾಕ್ಷರತೆ, ಅಥವಾ ಇಂಗ್ಲೀಷಲ್ಲಿ ಎಲೆಕ್ಟೋರಲ್ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮಾಕ್ರಸಿ ಅಂತಕ್ಕಂಥದ್ದು. ಇನ್ನು 64ನೇ ಕ್ವಶನು, ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಣ ಹೋಲಿಕೆಯನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ, ಎರಡು ಹೇಳಿಕೆಗಳು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕು, ಭಾರತದ ಅಧ್ಯಕ್ಷರ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವೆ ಇರತಕ್ಕಂಥ ಒಂದು ಹೋಲಿಕೆಗಳು. ಮೊದಲನೇ ಹೋಲಿಕೆ, ಭಾರತದ ಅಧ್ಯಕ್ಷರ ಅಧಿಕಾರಾವಧಿಯು 5 ವರ್ಷಗಳು, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿಗಳು 4 ವರ್ಷಗಳು, ಎರಡೂ ಸರಿಯಾಗಿದ್ದಾವೆ. ಮತ್ತು ಎರಡನೇ ಹೇಳಿಕೆ, ಭಾರತದ ಅಧ್ಯಕ್ಷರ ಹಲವು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು. ನಮ್ಮ ಭಾರತದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಹಲವಾರು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು ಅಂತ. ಮತ್ತು ಅಮೆರಿಕ ಅಧ್ಯಕ್ಷರದು 2ಕ್ಕಿಂತಲೂ ಹೆಚ್ಚಿನ ಅವಧಿಗಳಿಗೆ ಕಾರ್ಯನಿರ್ವಹಿಸುವಂತಿಲ್ಲ ಅಂತ ಹೇಳಿದರೆ, ಹೌದು, ನಮ್ಮ ಭಾರತದ ಅಧ್ಯಕ್ಷರು ಎಷ್ಟು ಸಲ ಬೇಕಾದರೂ ಆಯ್ಕೆ ಆಗ್ಬೋದು, ಬಟ್ ಅಮೆರಿಕದಲ್ಲಿ ಒಂದು ರೂಲ್ಸ್ ಇದೆ, ಒಬ್ಬ ಅಧ್ಯಕ್ಷ 2 ಸಲ ಆಯ್ಕೆ ಆದಮೇಲೆ 3ನೇ ಸಲ ನಿಲ್ಲಂಗೆ ಇಲ್ಲ ಎಲೆಕ್ಷನ್ಗೆ. ಸೊ ಆದ್ದರಿಂದ ಸರಿಯಾದ ಹೇಳಿಕೆಗಳು ಎರಡೂ ಸಹಿತ ಸರಿಯಾದ ಹೇಳಿಕೆಗಳಾಗ್ತವೆ. ಹಾಗಾದರೆ ಒಂದು ಇಲ್ಲಿ ನಾವು ಗಮನಿಸಬೇಕು, ಭಾರತದಲ್ಲಿ ಯಾರಾದರೂ 2 ಸಲ ರಾಷ್ಟ್ರಪತಿಗಳಾಗಿದ್ದಾರೆ ಅನ್ನೋದಾದರೆ, ಹೌದು, ನಮ್ಮ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 2 ಸಲ ಆಯ್ಕೆ ಆಗ್ತಾರೆ ರಾಷ್ಟ್ರಪತಿಗಳಾಗಿ. ಅವರು ಒಬ್ಬರೇ ಒಬ್ಬರು ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು. 1952ರಿಂದ 1957ರವರೆಗೂ ಮೊದಲ ಒಂದು ಅವಧಿ, 1957ರಿಂದ 1962ರವರೆಗೂ ಎರಡನೇ ಅವಧಿಗೆ ಆಯ್ಕೆ ಆಗಿರತಕ್ಕಂಥ ಭಾರತದ ಏಕೈಕ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇನ್ನು ಅಮೆರಿಕದಲ್ಲಿ ನಮಗೆಲ್ಲ ಗೊತ್ತಿದೆ, ಭಾಳಷ್ಟು ಜನ 2-2 ಸಲ ಆಯ್ಕೆ ಆಗಿದ್ದಾರೆ. ಅವರು ಸಹಿತ ಹಿಂದೆ 2-3 ಸಲ 3-4 ಸಲ ಆಯ್ಕೆ ಆದಂಥ ಒಂದು ಅಧ್ಯಕ್ಷರು ಇದ್ದಾರೆ. ಅದಾದಮೇಲೆ ಅವರು ರೂಲ್ಸ್ ತರ್ತಾರೆ, ತನ್ಮೇಲೆ ಸಂವಿಧಾನ ತಿದ್ದುಪಡಿ ಆಗುತ್ತೆ, 2-2 ಸಲ ಆಯ್ಕೆ ಆಗ್ಬೋದು ಅಂತ. ಅದರ ಪ್ರಕಾರ ಭಾಳಷ್ಟು ರಾಷ್ಟ್ರಪತಿಗಳು 2-2 ಸಲ, ಈವನ್ ಬರಾಕ್ ಒಬಾಮಾ ಅವರು, ಜಾರ್ಜ್ ಬುಷ್ ಅವರು, ಬಿಲ್ ಕ್ಲಿಂಟನ್ ಅವರು ಸಹಿತ 2-2 ಸಲ ಆಯ್ಕೆ ಆಗಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷರುಗಳು ಆಗಿದ್ದಾರೆ. ಇನ್ನು ಈವನ್ ಟ್ರಂಪ್ ಅವರು ಸಹಿತ ಈಗ ಒಂದು ಅವಧಿ ಮುಗಿತಾ ಇದೆ, 2ನೇ ಅವಧಿಗೂ ಸಹಿತ ಅವರು ಒಂದು ಏನು ರೆಡಿ ಆಗ್ತಾ ಇದ್ದಾರೆ, 2ನೇ ಸಲವೂ ಆಯ್ಕೆ ಆಗೋಣ ಅಂತ. ಸೊ ಅದು ಸಹಿತ ನಮಗೆ ಗಮನದಲ್ಲಿರಬೇಕು. ಇಲ್ಲಿ ನೋಡಿ, ಭಾರತದ ರಾಷ್ಟ್ರಪತಿಗಳ ಲಿಸ್ಟ್ ಕೊಟ್ಟಿದ್ದೀನಿ. ರಾಜೇಂದ್ರ ಪ್ರಸಾದ್ ಅವರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಅವ್ರ ನಂತರ ಜಾಕಿರ್ ಹುಸೇನ್, ವಿ ವಿ ಗಿರಿ, ಫಕ್ರುದ್ದೀನ್ ಅಲಿ ಅಹಮ್ಮದ್, ನೀಲಂ ಸಂಜೀವ ರೆಡ್ಡಿ ಅವರು, ಜ್ಞಾನಿ ಜೈಲ್ ಸಿಂಗ್ ಅವರು, ಅವರಾದಮೇಲೆ ರಾಮಸ್ವಾಮಿ ವೆಂಕಟರಾಮನ್ ಅವರು, ಶಂಕರ್ ದಯಾಳ್ ಶರ್ಮಾ, ಕೆ ಆರ್ ನಾರಾಯಣನ್, ಅಬ್ದುಲ್ ಕಲಾಂ ಅವರು, ಪ್ರತಿಭಾ ಪಾಟೀಲ್, ಪ್ರಣಬ್ ಮುಖರ್ಜಿ ಅವರು ಆದ ನಂತರ ಇವಾಗ ರಮಾನಾಥ್ ಕೋವಿಂದ್ ಅವರು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಆಗಿದ್ದಾರೆ. ಇನ್ನು 65ನೇ ಕ್ವಶನ್ಗೆ ಹೋಗೋಣ. ಹಣಕಾಸಿನ ಮತ್ತು ಸಾಲದ ನೀತಿಯು ಈ ಕೆಳಗಿನ ಯಾರಿಂದ ಪ್ರಕಟಿಸಲ್ಪಡುತ್ತದೆ? ಅಂದರೆ ಈ ಮಾನಿಟರಿ ಆ್ಯಂಡ್ ಕ್ರೆಡಿಟ್ ಪಾಲಿಸಿ ಅಂತೀವಿ, ಅದು ಯಾವ ಒಂದು ಸಂಸ್ಥೆ ಇದನ್ನು ಅನೌನ್ಸ್ ಮಾಡುತ್ತೆ, ಪ್ರಕಟಿಸುತ್ತೆ ಅನ್ನೋದಾದರೆ, ಕೇಂದ್ರದ ಹಣಕಾಸಿನ ಮಂತ್ರಿಮಂಡಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೀತಿ ಆಯೋಗ ಅಂತ ಕೇಳಿದರೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ ಬಿ ಐಯು ನಮ್ಮ ದೇಶದ ಮಾನಿಟರಿ ಮತ್ತು ಕ್ರೆಡಿಟ್ ಪಾಲಿಸಿನ ಅನೌನ್ಸ್ ಮಾಡುತ್ತೆ.
ಹಾಗಾದ್ರೆ ಏನಿದು ಹಣಕಾಸಿನ ಮತ್ತು ಸಾಲದ ನೀತಿ ಅಥವಾ ಮಾನಿಟರಿ ಆ್ಯಂಡ್ ಕ್ರೆಡಿಟ್ ಪಾಲಿಸಿ ಅಂದರೆ ನೋಡಿ ಇಲ್ಲಿದೆ, ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಬಡ್ಡಿ ದರಗಳ ಮೇಲಿನ ನಿಯಂತ್ರಣದಿಂದ ಆರ್ಥಿಕತೆಯಲ್ಲಿ ಹಣವನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾನಿಟರಿ ಅಥವಾ ಕ್ರೆಡಿಟ್ ಪಾಲಿಸಿ ಅಂತ ಕರಿತೀವಿ. ಅಲ್ಲಿ ಏನಾಗಬೇಕು, ಇನ್ಫ್ಲೇಷನ್ ಅಥವಾ ಹಣದುಬ್ಬರವನ್ನು ಕಾಪಾಡ್ಕೋಬೇಕಾಗುತ್ತೆ ಅಥವಾ ಒಂದು ಸ್ಥಿರತೆಯನ್ನು ಕಾಪಾಡ್ಕೋಬೇಕು, ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಅಥವಾ ಎಕನಾಮಿಕ್ ಗ್ರೋತನ್ನು ನಮ್ಮ ದೇಶದಲ್ಲಿ ತರೋದಕ್ಕೆ ಬಡ್ಡಿಗಳ ಮೇಲಿನ ಒಂದು ನಿಯಂತ್ರಣ, ಬಡ್ಡಿ ದರಗಳ ಮೇಲಿನ ನಿಯಂತ್ರಣ ಮಾಡುತ್ತೆ, ಅದನ್ನೇ ನಾವು ಮಾನಿಟರಿ ಪಾಲಿಸಿ ಅಥವಾ ಕ್ರೆಡಿಟ್ ಪಾಲಿಸಿ. ಹೀಗೆ ಬಡ್ಡಿ ದರಗಳ ಮೇಲಿನ ನಿಯಂತ್ರಣದಿಂದ ದೇಶದಲ್ಲಿ ಒಂದು ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಅಥವಾ ಲಿಕ್ವಿಡಿಟಿನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು RBI ಮಾಡುತ್ತೆ. ಇಲ್ಲಿ ಸ್ವಲ್ಪ ಈ ವರ್ಡ್ಸ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಆದರೂ ಸಹಿತ ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಅದರಿಂದ ಸ್ವಲ್ಪ ಇನ್ನಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, RBI ಮಾನಿಟರಿ ಪಾಲಿಸಿಯಿಂದ ಏನು ಮಾಡಿದ್ವಿ, ಹಣದ ಒಂದು ಪೂರೈಕೆಯ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ವಿ. ಹಾಗಾದರೆ ಈ ಮಾನಿಟರಿ ಪಾಲಿಸಿಯಲ್ಲಿ ಎರಡು ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಒಂದು ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್, ಇನ್ನೊಂದು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಬ್ಯಾಂಕ್ ರೇಟ್, MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂತ ನಾಲ್ಕು ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಇನ್ನು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ CRR, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR ಅಂತಕ್ಕಂಥ ಎರಡು ಇನ್ಸ್ಟ್ರೂಮೆಂಟ್ಸು ಡೈರೆಕ್ಟಲ್ಲಿ ಇದ್ದಾವೆ. ಸೊ ಇವುಗಳ ಮೇಲೆ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದಂದ್ರೇನು, ಬ್ಯಾಂಕ್ ರೇಟ್ ಅಂದ್ರೇನು, ರೆಪೋ ರೇಟ್ ಅಂದ್ರೇನು, CRR ಅಂದ್ರೇನು ಅಂತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ SDAದಲ್ಲಿ, FDA, KSL, ISL ಸಹಿತ ಕೇಳ್ತಾ ಹೋಗ್ತಾರೆ. ಸೊ ಇದನ್ನು ಒಂದು ಅವಕಾಶನ ಬಳಸ್ಕೊಂಡು ನಾವು ಇವುಗಳನ್ನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಹೋಗೋಣ. ಎಷ್ಟು ಸಾಧ್ಯ ಅಷ್ಟು ಒಂದು ಚಿಕ್ಕ ಸಮಯದಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಫಸ್ಟು ರೆಪೋ ರೇಟ್ ಅಂದ್ರೇನು ಅಂತ. ರೆಪೋ ರೇಟ್ ಅಂದರೆ ರೆಪೋ ದರವು ಬ್ಯಾಂಕ್ಗಳು RBIನಿಂದ 7-14 ದಿನಗಳವರೆಗೆ ಅಲ್ಪಾವಧಿಗೆ ಪಡೆಯುವ ಸಾಲದ ದರವಾಗಿದೆ. ಅಂದರೆ ರೆಪೋ ರೇಟ್ ಅಂದರೆ ಈಗ ಬ್ಯಾಂಕ್ಗಳಿಗೆ ಒಂದಷ್ಟು ಅಮೌಂಟ್ ಬೇಕಾಗುತ್ತೆ, ಆ ದುಡ್ಡಿಂದ ಅವರು ಬೇರೆ ಬೇರೆಯವರಿಗೆ ಸಾಲ, ಕಸ್ಟಮರ್ಸ್ಗೆ ಸಾಲ ಕೊಡ್ತಕ್ಕಂಥದ್ದು, ಲೋನ್ಸ್ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಆ ಬ್ಯಾಂಕ್ಗಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂದರೆ ಅವರು RBIನಿಂದ ಸಾಲವನ್ನು ಪಡಿತಾರೆ. ಯಾವ ರೇಟಲ್ಲಿ ಪಡಿತಾರೆ ಅಂದರೆ ಆ ರೇಟನ್ನು ನಾವು ರೆಪೋ ರೇಟ್ ಅಥವಾ ರೆಪೋ ದರ ಅಂತೀವಿ. ಅದು ಬಡ್ಡಿದರ, ಆ ಬಡ್ಡಿದರವನ್ನು ಕೊಟ್ಟು RBIನಿಂದ ಸಾಲ ಪಡಿತೇವೆ ಬ್ಯಾಂಕ್ಗಳು, ಅದನ್ನು ರೆಪೋ ರೇಟ್ ಅಂತ ಕರಿತೀವಿ. ಈಗ ಕೆಲವೊಂದು ಸಲ ಏನಾಗುತ್ತೆ, ಬ್ಯಾಂಕುಗಳಲ್ಲಿ ಒಂದು ಹೆಚ್ಚಿನ ಹಣ ಇರುತ್ತೆ, ಅವರು ಕಸ್ಟಮರ್ಗೆ ಸಾಲ ಕೊಟ್ಟ ನಂತರ ಇನ್ನಷ್ಟು ಹಣ ಅವ್ರ ಹತ್ರ ಮಿಕ್ಕುತ್ತೆ, ಅದನ್ನು ಅವರು ಯುಟಿಲೈಸ್ ಮಾಡ್ಕೋಬೇಕಾದ್ರೆ ಏನು ಮಾಡ್ತಾರೆ, ಅವರು ಮತ್ತೆ ವಾಪಸ್ಸು ರಿಸರ್ವ್ ಬ್ಯಾಂಕಿಗೆ ಸಾಲ ಕೊಡ್ತಾರೆ ಅಥವಾ ರಿಸರ್ವ್ ಬ್ಯಾಂಕ್ ಹತ್ರ ಅವರು ಆ ದುಡ್ಡನ್ನು ಇಡ್ತಾರೆ. ಅದನ್ನು ಯಾವ ಒಂದು ಬಡ್ಡಿದರ ಸಿಗುತ್ತೆ ಅವ್ರಿಗೆ ಅನ್ನೋದಾದರೆ ರಿವರ್ಸ್ ರೆಪೋ ರೇಟ್ ಅಥವಾ ರಿವರ್ಸ್ ರೆಪೋ ದರ ಅಂತೀವಿ. ಅಂದರೆ ಬ್ಯಾಂಕ್ಗಳು ತಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನು ರಿಸರ್ವ್ ಬ್ಯಾಂಕಿನಲ್ಲಿ ಇರಿಸಿದಾಗ ಅದಕ್ಕೆ ಪಡೆಯುವ ಬಡ್ಡಿಯ ದರವನ್ನು ನಾವು ರಿವರ್ಸ್ ರೆಪೋ ರೇಟ್. ನೋಡಿ, ಬ್ಯಾಂಕ್ಗಳು RBIಯಿಂದ ಪಡೆದ್ರೆ ಅದು ರೆಪೋ ರೇಟು, ಬ್ಯಾಂಕ್ಗಳೇ RBIಯಲ್ಲಿ ವಾಪಸ್ ದುಡ್ಡಿಟ್ಟರೆ ಅದನ್ನು ರಿವರ್ಸ್ ರೆಪೋ ರೇಟ್ ಅಂತೀವಿ. ಸೊ ಇಲ್ಲೊಂದು ಪಿಕ್ಚರ್ ಮುಖಾಂತರ ನೋಡೋಣ. ನೋಡಿ, ಇಲ್ಲಿ ರಿಸರ್ವ್ ಬ್ಯಾಂಕ್ ಇಂಡಿಯಾ ಇದೆ, RBI, ಈ ಕಡೆ ಕಮರ್ಷಿಯಲ್ ಬ್ಯಾಂಕ್ಸ್ ಇದ್ದಾವೆ, ಎಲ್ಲ ಬ್ಯಾಂಕ್ಗಳು. ಇಲ್ಲಿ ನೋಡಿ, ರೆಪೋ ರೇಟ್ ಅಂದರೆ ರಿಸರ್ವ್ ಬ್ಯಾಂಕಿಂದ ಕಮರ್ಷಿಯಲ್ ಬ್ಯಾಂಕ್ಸು ಸಾಲ ಪಡೆದ್ರೆ ಅದು ರೆಪೋ ರೇಟು, ರಿಸರ್ವ್ ಬ್ಯಾಂಕ್ಗಳಿಂದ ಕಮರ್ಷಿಯಲ್ ಬ್ಯಾಂಕ್ಸು ಅಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಹಣವನ್ನು ಹೂಡಿದರೆ ಅದನ್ನು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ರೆಪೋ ರೇಟ್ ಏನಾದರೂ ಕಡಿಮೆ ಇದ್ದಾಗ ಕಮರ್ಷಿಯಲ್ ಬ್ಯಾಂಕ್ಸು ರಿಸರ್ವ್ ಬ್ಯಾಂಕಿಂದ ದುಡ್ಡು ತಗೊಂಡು ಅದನ್ನು ಕಸ್ಟಮರ್ಸ್ಗೆ ಸಾಲವಾಗಿ ಕೊಡ್ತವೆ. ಒಂದು ವೇಳೆ ರೆಪೋ ರೇಟ್ ಜಾಸ್ತಿ ಇದ್ದಾಗ ಏನು ಮಾಡ್ತವೆ ಕಮರ್ಷಿಯಲ್ ಬ್ಯಾಂಕ್ಸು, ರೇಟ್ ಜಾಸ್ತಿ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ವಾಪಸ್ ದುಡ್ಡು ರಿಸರ್ವ್ ಬ್ಯಾಂಕಲ್ಲಿ ಇಡ್ತಾರೆ, ಆವಾಗ ರಿವರ್ಸ್ ರೆಪೋ ರೇಟ್ ಆಗುತ್ತೆ. ಓಕೆ, ಇನ್ನು ಮೂರನೇದು ಬ್ಯಾಂಕ್ ರೇಟ್ ಅಂತ ಹೇಳಿದ್ವಿ ಮತ್ತು MSF ಅಂತ ಹೇಳಿದ್ವಿ, ಅವುಗಳನ್ನ ತಿಳ್ಕೊಳ್ಳೋಣ. ಬ್ಯಾಂಕ್ ರೇಟ್ ಅಥವಾ ಇದನ್ನು ಡಿಸ್ಕೌಂಟ್ ರೇಟ್ ಅಂತಲೂ ಕರಿತೀವಿ. ಈ ಬ್ಯಾಂಕ್ ದರವು ಬ್ಯಾಂಕುಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳು ರಿಸರ್ವ್ ಬ್ಯಾಂಕ್ನಿಂದ ದೀರ್ಘಾವಧಿಗೆ, ಅಲ್ಪಾವಧಿಗೆ ಅಲ್ಲ, ಇಲ್ಲಿ ದೀರ್ಘಾವಧಿಗೆ ಪಡೆಯುವ ಸಾಲವನ್ನು ನಾವು ಬ್ಯಾಂಕ್ ರೇಟಲ್ಲಿ ಕೊಡ್ತಾರೆ. ರೆಪೋ ರೇಟ್ ಅಂದರೆ ಅಲ್ಪಾವಧಿಗೆ, ಬ್ಯಾಂಕ್ ರೇಟ್ ಅಂದರೆ ದೀರ್ಘಾವಧಿಗೆ. ರೆಪೋ ರೇಟ್ಗಿಂತಲೂ ಬ್ಯಾಂಕ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾವಾಗಲೂ ರೇಟು. ಇನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಥವಾ MSF ಅಂದರೆ ಇಟ್ ಈಸ್ ಅ ರೇಟ್ ಎಟ್ ವಿಚ್ ಬ್ಯಾಂಕ್ಸ್ ಆರ್ ಏಬಲ್ ಟು ಬಾರೋ ಓವರ್ನೈಟ್ ಫಂಡ್ಸ್ ಫ್ರಮ್ RBI ಅಗೇನೆಸ್ಟ್ ಅಪ್ರೂವ್ಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅಂದರೆ ಒಂದು ದಿನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅದರ ಹತ್ರ ಬ್ಯಾಂಕಿಗೆ
ಕ್ಯಾಶ್ ಕ್ರಂಚ್ ಆದರೆ ಅಂದರೆ ಕಡಿಮೆ ದುಡ್ಡಿರುತ್ತೆ ಬ್ಯಾಂಕಿಗೆ, ನಾಳೆ ಒಂದು ವ್ಯವಹಾರ ಮಾಡೋದಕ್ಕೆ ದುಡ್ಡಿರಲ್ಲ, ಅವಾಗೇನು ಮಾಡುತ್ತೆ ಎಮ್ ಎಸ್ ಎಫ್ನ ಬಳಸ್ಕೊಂಡು ಬ್ಯಾಂಕ್ಗಳು ಒಂದು ದಿನದ ಮಟ್ಟಿಗೆ ಆರ್ ಬಿ ಐಯಲ್ಲಿ ಹೋಗಿ ತಮ್ಮ ಸೆಕ್ಯುರಿಟೀಸನ್ನಿಟ್ಟು ಸಾಲ ಪಡಿತೇವೆ, ಅದನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಥವಾ ಎಮ್ ಎಸ್ ಎಫ್ ಅಂತ ಕರಿತೀವಿ. ಸೊ ಇದನ್ನು ತಿಳ್ಕೊಂಡ ನಂತರ, ಅಂದರೆ ಇದನ್ನು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮಾತ್ರ ಬಳಸ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟು ಇಲ್ಲೋಡಿ ರೆಪೋ ರೇಟು ನೋಡಿದ್ವಿ. ಏನಾಗುತ್ತೆ ನೋಡಿ, ರೆಪೋ ರೇಟ್ ಅಥವಾ ಬ್ಯಾಂಕ್ ರೇಟ್ಗಳನ್ನ ರೈಸ್ ಮಾಡಿದರೆ ಏನಾಗುತ್ತೆ ಅಂತ, ಜಾಸ್ತಿ ಮಾಡಿದರೆ ನೋಡಿ, ರೆಪೋ ರೇಟ್ ಅಥವಾ ಬ್ಯಾಂಕ್ ರೇಟಿಂದ ಏನಾಗುತ್ತೆ ಅಂದರೆ, ರೆಪೋ ರೇಟ್ ಅಂದರೆ ಬ್ಯಾಂಕ್ಗಳು ಆರ್ ಬಿ ಐನಿಂದ ಸಾಲ ಪಡಿತವೆ. ಇಲ್ಲೋಡಿ ಇದರಲ್ಲಿ ಬ್ಯಾಂಕ್ಗಳು ಆರ್ ಬಿ ಐನಿಂದ ಸಾಲ ಪಡಿತಕ್ಕಂಥ ಬಡ್ಡಿ ದರ ಏನಾದರೂ ಜಾಸ್ತಿ ಇದ್ರೆ ಏನಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದರಿಂದ ಕಡಿಮೆ ಸಾಲವನ್ನು ತೆಗೆದುಕೊಳ್ತವೆ, ಕಡಿಮೆ ಸಾಲ ತೆಗೆದುಕೊಳ್ತವೆ ಮತ್ತು ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಬ್ಯಾಂಕ್ ರೇಟ್ ಅಥವಾ ರೆಪೋ ರೇಟ್ ಏನಾದರೂ ಜಾಸ್ತಿ ಇದ್ದರೆ ಕಮರ್ಷಿಯಲ್ ಬ್ಯಾಂಕ್ಸು ಅಥವಾ ಬ್ಯಾಂಕ್ಗಳು ಆರ್ ಬಿ ಐನಿಂದ ಪಡಿತಕ್ಕಂಥ ಸಾಲದ ದರ ಜಾಸ್ತಿ ಇರುತ್ತೆ. ಸೊ ಅವಾಗೇನಾಗುತ್ತೆ, ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತವೆ. ಈ ಬ್ಯಾಂಕ್ ರೇಟ್ ಅಥವಾ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಬಿಸ್ನೆಸ್ಗಳು ಏನಾಗ್ತವೆ, ಬಿಸ್ನೆಸ್ಗಳು ಸಾಲ ಪಡೆದಾಗ ಅವುಗಳ ರೇಟು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ, ಅವುಗಳ ಇನ್ಕಮ್ಮು ಕಡಿಮೆ ಆಗುತ್ತೆ. ಈ ಇನ್ಕಮ್ ಕಡಿಮೆ ಆದಾಗ ಏನಾಗುತ್ತೆ, ಜನಗಳಲ್ಲಿ ಇನ್ಕಮ್ ಕಡಿಮೆ ಆದಾಗ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ನಮ್ಮಲ್ಲಿ ಆದಾಯ ಕಡಿಮೆ ಆದಾಗ ನಾವು ಬಳಸ್ತಕ್ಕಂಥದ್ದು ಅಥವಾ ಖರೀದಿ ಮಾಡ್ತಕ್ಕಂಥ ಒಂದು ಕ್ಯಾಪಬಿಲಿಟಿ ಕೂಡ ಆಟೋಮೆಟಿಕಲಿ ಡೌನ್ ಆಗ್ಬಿಡುತ್ತೆ. ಇಲ್ಲಪ್ಪ ಏನೋ ಇನ್ಕಮ್ಮೇ ಇಲ್ಲ, ಇನ್ನೆಲ್ಲಿ ಪರ್ಚೇಸ್ ಮಾಡೋದು ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಇನ್ಕಮ್ ಕಡಿಮೆ ಆಯಿತು, ನಾವು ಖರ್ಚು ಮಾಡ್ತಕ್ಕಂಥ ದುಡ್ಡು ಕಡಿಮೆ ಆದಾಗ ಆಟೋಮೆಟಿಕಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಆ ಒಂದು ಗೂಡ್ಸ್ ಮತ್ತು ಸರ್ವಿಸಸ್ಗೆ. ಈಗ ಕಾರು ಬೈಕ್ಗಳನ್ನ ನಮ್ಮಲ್ಲಿ ಜಾಸ್ತಿ ಇನ್ಕಮ್ ಇದ್ದಾಗ ನಾವು ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಹೋಗ್ತೀವಿ, ಕಾರು ಅಥವಾ ಬೈಕ್ಗಳನ್ನ ಅಥವಾ ಇನ್ನಿತರ ಐಟಮ್ಗಳನ್ನ ನಾವು ಪರ್ಚೇಸ್ ಮಾಡ್ತೀವಿ. ನಮ್ಮಲ್ಲಿ ಇನ್ಕಮ್ಮೇ ಕಡಿಮೆ ಇದೆ ಅಂದಾಗ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ, ಆವಾಗ ನಾವು ಬೇರೆ ಬೇರೆ ಐಟಮ್ಗಳನ್ನ ಕೊಳ್ಳೋಕ್ಕೆ ಹೋಗಲ್ಲ, ಆವಾಗ ಆಟೋಮೆಟಿಕಲಿ ಆ ಒಂದು ವಸ್ತುಗಳಿಗಿರ್ತಕ್ಕಂಥ ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆದಾಗ ಅವರು ಆ ಪ್ರೈಸ್ಗಳನ್ನ ಕಡಿಮೆ ಮಾಡ್ತಾರೆ, ಅದನ್ನೇ ನಾವು ಇನ್ಫ್ಲೇಷನ್ನು ರೈಸ್ ಆ್ಯಂಡ್ ಇನ್ಫ್ಲೇಷನ್ ಲೋ ಅಂತ ಕರಿತೀವಿ. ನೋಡಿ ಯಾವಾಗ ಪ್ರೈಸ್ ಕಡಿಮೆ ಆಗ್ತವೋ ಆವಾಗ ಮತ್ತೆ ಏನಾಗುತ್ತೆ, ಪ್ರೈಸ್ ಕಡಿಮೆ ಆದಾಗ ನಾವು ಗೌರ್ಮೆಂಟ್ ಅಥವಾ ಆರ್ ಬಿ ಐ ಏನು ಮಾಡುತ್ತೆ, ಬ್ಯಾಂಕ್ ರೇಟ್ಗಳನ್ನ ಅಥವಾ ರೆಪೋ ರೇಟ್ಗಳನ್ನ ಮತ್ತೆ ಡೌನ್ ಮಾಡುತ್ತೆ. ಮತ್ತೆ ಡೌನ್ ಮಾಡಿದಾಗ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತವೆ, ಆವಾಗ ಬ್ಯಾಂಕು ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಾಲವನ್ನು ಕೊಡುತ್ತೆ, ಆವಾಗ ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಜಾಸ್ತಿ ಆದಾಗ ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆದಾಗ ನಾವು ಮತ್ತೆ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ, ಆವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡಿಮ್ಯಾಂಡು ಜಾಸ್ತಿ ಜನ ಕೊಳ್ಳೋಕ್ಕೆ ಬಂದಿರೋದ್ರಿಂದ ಅವುಗಳ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆವಾಗ ಪ್ರೈಸಸ್ಸು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಇದೊಂದು ಸೈಕಲ್ ಅಂದಂಗೆ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಇನ್ನೆರಡು ಇನ್ಸ್ಟ್ರೂಮೆಂಟ್ಸ್ ಇದ್ದು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಇಲ್ಲೋಡಿ ಒಂದು ಸಿ ಆರ್ ಆರ್, ಇನ್ನೊಂದು ಎಸ್ ಎಲ್ ಆರ್ ಅಂತ, ಅವುಗಳನ್ನ ಸಹಿತ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದು ಸಿ ಆರ್ ಆರ್ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ, ಅಂದರೆ ನಗದು ಮೀಸಲು ಅನುಪಾತ. ಬ್ಯಾಂಕ್ಗಳು ತಾವು ಸ್ವೀಕರಿಸುವ ನಗದು ಠೇವಣಿಗಳಲ್ಲಿ ರಿಸರ್ವ್ ಬ್ಯಾಂಕಿನಲ್ಲಿ ಇಡಬೇಕಾದ ಶೇಕಡಾವಾರು ಮೊತ್ತ. ಅಂದರೆ ಈಗ ನಾವೊಂದಷ್ಟು ಒಂದು 100 ಜನ ಸೇರಿ 1 ಲಕ್ಷ ಇಟ್ಟಾಗ ಏನಾಗುತ್ತೆ, ಬ್ಯಾಂಕಲ್ಲಿ ಡೆಪಾಸಿಟು 1 ಕೋಟಿ ಆಗುತ್ತೆ. ಆ 1 ಕೋಟಿಲಿ ಎಷ್ಟು ಅಮೌಂಟನ್ನು ಅದು ರಿಸರ್ವ್ ಬ್ಯಾಂಕಲ್ಲಿ ಇಡಬೇಕು ನಗದನ್ನ ಅಂತ, ಅದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ನಗದು ಮೀಸಲು ಅನುಪಾತ ಅಂತೀವಿ. ಇಲ್ಲೋಡಿ ಇಲ್ಲಿ ಒಬ್ಬ ಪರ್ಸನ್ನು 1,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದಾನೆ, ಅದರಲ್ಲಿ ಒಂದು ಸಿ ಆರ್ ಆರ್ ಏನಾದರೂ ಕ್ಯಾಶ್ ರಿಸರ್ವ್ ರೇಷಿಯೋ 6% ಇದ್ದರೆ 1,000 ರೂಪಾಯಿದಲ್ಲಿ 6% ಅಂದರೆ 60 ರುಪೀಸ್ನ ಅದು ಆ ಬ್ಯಾಂಕು ಆರ್ ಬಿ ಐಯಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅದೇ ಒಂದು ಸಿ ಆರ್ ಆರ್. ಇನ್ನು ಎಸ್ ಎಲ್ ಆರ್ ಅಂದರೆ ನೋಡಿ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಥವಾ ಶಾಸನಬದ್ಧ ದ್ರವ್ಯತಾ ಅನುಪಾತ. ಅಂದರೆ ಒಂದು ಬ್ಯಾಂಕು ತನ್ನ ಒಟ್ಟು ಠೇವಣಿಗಳು, ನಗದು ಠೇವಣಿ ಆಗಿರ್ಬೋದು ಇನ್ನಿತರ ಠೇವಣಿಗಳಾಗಿರ್ಬೋದು, ಆ ಎಲ್ಲ ಠೇವಣಿಗಳ ಕನಿಷ್ಠ ಶೇಕಡಾವಾರು ಠೇವಣಿಯನ್ನು ನಗದು ಅಥವಾ ಚಿನ್ನ ಅಥವಾ ಇತರ ಸೆಕ್ಯುರಿಟೀಸ್ ರೂಪದಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಇಡಬೇಕಾಗುತ್ತೆ, ಅದನ್ನು ಎಸ್ ಎಲ್ ಆರ್ ಅಂತೀವಿ. ಯಾವುದೇ ಒನ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ತೆಗೆದುಕೊಂಡಾಗ ಅದರದ್ದು ಒಟ್ಟು ಠೇವಣಿಗಳ 1% ಯಾವಾಗಲೂ ಅದು ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಿರಬೇಕಾಗುತ್ತೆ, ಅದನ್ನು ಎಸ್ ಎಲ್ ಆರ್ ಅಂತೀವಿ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸೊ ಹಾಗಾದರೆ ಒಬ್ಬ ಪರ್ಸನ್ ಬಂದು 1,000 ರೂಪಾಯಿ ಡೆಪಾಸಿಟ್ ಮಾಡಿದಾಗ ಎಸ್ ಎಲ್ ಆರ್ ಏನಾದರೂ 20% ಇದ್ದರೆ, ಅಂದರೆ 1,000 ರೂಪಾಯಿಗೆ 20% 200 ರೂಪಾಯಿನ ಮತ್ತೆ ಅದು ಆರ್ ಬಿ ಐಯಲ್ಲಿ ಇಡಬೇಕಾಗುತ್ತೆ. ಒಂದು ಕ್ಯಾಶ್ ರಿಸರ್ವ್ ರೇಷಿಯೋ ಅದು ಪರ್ಸೆಂಟೇಜು, ಎಸ್ ಎಲ್ ಆರ್ದು ಅಮೌಂಟನ್ನು ಸಹಿತ ಆರ್ ಬಿ ಐಯಲ್ಲಿ ಇಡಬೇಕಾಗುತ್ತೆ. ಹಾಗಾದರೆ 1,000 ರೂಪಾಯಿದಲ್ಲಿ 60
ರೂಪೀಸು 200 ರೂಪಾಯಿ ಹೋದ್ಮೇಲೆ ಉಳಿದಿದ್ದು 740 ರೂಪಾಯಿನ ಬ್ಯಾಂಕು ತನ್ನ ಒಂದು ಬೇರೆ ಬೇರೆ ಆಪ್ರೇಷನ್ಸ್ಗೆ ಬಳಸ್ಕೋಬೋದು. ಒಂದು ಲೋನ್ ಕೊಡ್ಬೋದು, ಪರ್ಸನಲ್ ಲೋನ್ ಆದರೂ ಕೊಡ್ಬೋದು, ಬೇರೆ ಬೇರೆ ಲೋನ್ಗಳನ್ನಾದರೂ ಕೊಡ್ಬೋದು 740 ರೂಪಾಯಿದಲ್ಲಿ. ಸೊ ಇದನ್ನು ನಾವು CRR ಮತ್ತು SLR ಅಂತ ಕರಿತೀವಿ. CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಅದು 6% ಇದ್ದರೆ ಒಂದು ಡೆಪಾಸಿಟ್ನ 8% ಹಣವನ್ನು RBI ಇಡಬೇಕು ಆ ಬ್ಯಾಂಕು. SLR ಎಷ್ಟು ಪರ್ಸೆಂಟ್ ಇರುತ್ತೋ ಅಷ್ಟು ಅಮೌಂಟನ್ನು ಸಹಿತ RBI ಇಡಬೇಕಾಗುತ್ತೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನಾವು ತಿಳ್ಕೊಬೇಕಾಗುತ್ತೆ. RBI ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಈಗ ಇವತ್ತಿನ ಒಂದು 2020 April 23 ಪ್ರಕಾರ, ಅಂದರೆ 2 ಡೇಸ್ ಬ್ಯಾಕ್ ನಾನು ಈ ಡೀಟೇಲ್ಸ್ ಹಾಕಿರ್ತಕ್ಕಂಥದ್ದು, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. CRR ರೇಟ್ ಏನಿದೆ ಅಂದರೆ 3%, SLR ರೇಟ್ ಏನಿದೆ 18.5%, ರೆಪೋ ರೇಟ್ ಇಂಪಾರ್ಟೆಂಟು 4.40%, ರಿವರ್ಸ್ ರೆಪೋ ರೇಟು ಅದು ಸಹಿತ ಇಂಪಾರ್ಟೆಂಟು 3.75%, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು 5.40, ಬ್ಯಾಂಕ್ ರೇಟು 5.40. ಇವು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. SDI ಯೂಶಲಿ ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಕೇಳ್ತಾರೆ. KS ಸ್ವಲ್ಪ MSF ಮತ್ತು ಬ್ಯಾಂಕ್ ರೇಟನ್ನು ಕೇಳ್ಬೋದು. KS CRR ಮತ್ತು SLR ಡಿಫಿಕಲ್ಟ್ ಕ್ವಶನ್ಸು ಬರ್ಬೋದು. ಸೊ ಆದ್ದರಿಂದ ನೋಡಿ, ಇಲ್ಲಿ ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ CRR, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷ್ಯೋ, SLR ಅಂದ್ವಲ್ವ, ಇಲ್ಲೇನಾಗುತ್ತೆ ಕ್ಯಾಶ್ ರಿಸರ್ವ್ ರೇಷ್ಯೋ CRRನ ಮತ್ತು SLRನ ಜಾಸ್ತಿ ಮಾಡಿದಷ್ಟು ಬ್ಯಾಂಕಲ್ಲಿ ಕಡಿಮೆ ಅಮೌಂಟ್ ಇರುತ್ತೆ. ಸೊ ಆದ್ದರಿಂದ ಇದು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್. ಇದರಿಂದ ಏನಾಗಿ ಮಾಡುತ್ತೆ, ಆರ್ಥಿಕತೆಯಲ್ಲಿ ಹಣದ ಪೂರೈಕೆ, ಒಂದು ಲಿಕ್ವಿಡಿಟಿನ ಕಡಿಮೆ ಮಾಡ್ತಕ್ಕಂಥದ್ದು, ಜಾಸ್ತಿ ಮಾಡ್ತಕ್ಕಂಥದ್ದು RBI ಕೈಯಲ್ಲಿರುತ್ತೆ. CRR SLRನ ಜಾಸ್ತಿ ಮಾಡಿದಷ್ಟು ಬ್ಯಾಂಕಲ್ಲಿರ್ತಕ್ಕಂಥ ಅಮೌಂಟ್ ಕಡಿಮೆ ಆಗುತ್ತೆ. ಆ ಕಡಿಮೆ ಅಮೌಂಟಿಂದ ಅವರು ಒಂದು ಏನು ಸರ್ಕ್ಯುಲೇಷನ್ನು, ಮನಿ ಸರ್ಕ್ಯುಲೇಷನ್ನು ಕಡಿಮೆ ಆಗುತ್ತೆ. ಈ ಥರ ಒಂದು RBI ಅಥವಾ ಹಣಕಾಸಿನ ಸಾಲದ ನೀತಿಯಿಂದ ಅದೇನು ಮಾಡುತ್ತೆ, ಒಂದು ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಕಡಿಮೆ ಮಾಡುತ್ತೆ. ಇದು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸು. ಇನ್ನೊಂದು, ಬಡ್ಡಿದರಗಳ ಮೇಲಿನ ನಿಯಂತ್ರಣ ಮಾಡೋದ್ರಿಂದ ಏನಾಗುತ್ತೆ, ಅದು ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಇವು ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್, ಇವು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಭಾರಿ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ರ ಮೇಲೆ ಬರ್ತವೆ. ಸೊ ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. 66ನೇ ಕ್ವಶನ್ನು ಕ್ವಶನ್ ನೋಡೋಣ. ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ನಿಂದ ಸೋಲಿಸಲ್ಪಟ್ಟವರು ಯಾರು? ಇಬ್ರಾಹಿಂ ಲೋಧಿ, ಬಹಲಾ ಲೋಧಿ, ಸಿಕಂದರ್ ಲೋಧಿ, ಮೊಹಮ್ಮದ್ ಲೋಧಿ ಅಂತ 4 ಆಪ್ಷನ್ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ ಬಾಬರ್ನಿಂದ ಸೋಲಿಸಲ್ಪಡ್ತಾನೆ. ಹಾಗಾದರೆ ಮೊದಲನೇ ಪಾಣಿಪತ್ ಕದನವು 21 ಏಪ್ರಿಲ್ 1526 ಈಗಿನ ಹರಿಯಾಣದ ಪಾಣಿಪತ್ನಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ನಡೆಯುತ್ತೆ. ಈ ಯುದ್ಧದಲ್ಲಿ ಬಾಬರ್ನು ಲೋಧಿಯನ್ನು ಸೋಲಿಸುವ ಮೂಲಕ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಕಾರಣ ಆಗ್ತಾನೆ. ಅಲ್ಲಿಂದ ಒಂದು ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆಯಾಗುತ್ತೆ. ಸೊ ಅದರ ಮೇಲೆ ಕ್ವಶನ್ ಕೇಳಿದ್ದಾರೆ. ಆದ್ದರಿಂದ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಯಾರನ್ನ ಸೋಲಿಸ್ತಾನೆ ಅಂದರೆ ಇಬ್ರಾಹಿಂ ಲೋಧಿಯವ್ರನ್ನ ಸೋಲಿಸ್ತಾನೆ. ಇನ್ನು 67ನೇ ಕ್ವಶನ್ನು ಈ ಒಂದು ಟೆನ್ನಿಸ್ ಮೇಲೆ ಕೇಳಿದ್ದಾರೆ. ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಮೇಲೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳ್ತಾನೇ ಇದ್ದಾರೆ, ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಸ್ ಮೇಲೆ ಕೇಳ್ತಕ್ಕಂಥ ಕ್ವಶನ್. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡೋಣ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಕ್ರೀಡಾ ಪಂದ್ಯದಲ್ಲಿ 2018 ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ ಅಂತ ಕೇಳಿದರೆ, ಸರಿಯಾದ ಉತ್ತರ ರೋಜರ್ ಫೆಡರರ್ ಆಗುತ್ತೆ. ಬೇರೆ ಆಪ್ಷನ್ಸು ರಫೇಲ್ ನಡಾಲ್, ನೊವಾಕ್ ಜೋಕೋವಿಕ್, ಮರಿನ್ ಸಿಲಿಕ್ ಅಂತ ಕೇಳಿದರೆ, ಸರಿಯಾದ ಉತ್ತರ ರೋಜರ್ ಫೆಡರರ್. 2018 ನಮಗೀಗ 2020 ಯಾರು ಗೆದ್ದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಕರೆಂಟ್ ಇವೆಂಟ್ಸ್ ಕ್ವಶನ್. ಅದಕ್ಕೆ ನೋಡಿ, 2020 ಆಸ್ಟ್ರೇಲಿಯನ್ ಓಪನ್ ಪಂದ್ಯದಲ್ಲಿ ಪುರುಷರ ಸಿಂಗಲ್ಸಲ್ಲಿ ನೊವಾಕ್ ಜೋಕೋವಿಕ್ ಅವ್ರು ಗೆದ್ದಿದ್ದಾರೆ, ಸರ್ಬಿಯಾ ದೇಶದವರು. ವುಮೆನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಸೋಫಿಯಾ ಕೆನಿನ್ ಅವ್ರು ಗೆದ್ದಿದ್ದಾರೆ. ಇನ್ನು ಮಿಕ್ಸೆಡ್ ಡಬಲ್ಸು, ಮೆನ್ಸ್ ಡಬಲ್ಸು, ವುಮೆನ್ಸ್ ಡಬಲ್ಸು ಕೊಟ್ಟಿದ್ದಾರೆ, ಇಲ್ಲಿ ಡೀಟೇಲ್ಸ್ ಇದೆ, ನೀವು ನೋಡ್ಕೋಬೋದು. ಇವು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಸಿಂಗಲ್ಸ್ ಮತ್ತು ಮೆನ್ಸ್ ಸಿಂಗಲ್ಸ್ ಮತ್ತು ವುಮೆನ್ಸ್ ಸಿಂಗಲ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 2020 ಇಲ್ಲಿದೆ. ಹಾಗಾದರೆ ಬೇರೆ ಬೇರೆ ಗ್ರ್ಯಾಂಡ್ ಸ್ಲಾಮ್ಸ್ ಯಾವಿದಾವೆ ಅಂದರೆ ನೋಡಿ, ಒಂದು ಆಸ್ಟ್ರೇಲಿಯನ್ ಓಪನ್ ಇದೆ, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು US ಓಪನ್ ಅಂತ 4 ಗ್ರ್ಯಾಂಡ್ ಸ್ಲಾಮ್ಸ್ ಇದ್ದಾವೆ ಟೆನ್ನಿಸಲ್ಲಿ. ಸೊ ಅವು ಯಾವ ಒಂದು ಸೀರೀಸಾಗಿ ನಡೀತಾವೆ ಅಂದರೆ, ಫಸ್ಟು ಎ ಅಂದರೆ ಆಸ್ಟ್ರೇಲಿಯನ್ ಓಪನ್, AFW ಮತ್ತು U ಅಂತ ನೆನ್ಪಿಡಬೇಕು. AFW ಅಂತ ನೆನ್ಪಿಡಬೇಕು. ಇದು ಇದೇ ಸೀರೀಸಾಗಿ ನಡೀತೇವೆ. ಫಸ್ಟ್ ಆಸ್ಟ್ರೇಲಿಯನ್ ಓಪನ್ ನಡೆಯುತ್ತೆ, ನೆಕ್ಸ್ಟು ಜನವರಿಯಲ್ಲಿ ಆಸ್ಟ್ರೇಲಿಯಾ ಓಪನ್ ನಡೆದರೆ, ಫ್ರೆಂಚ್ ಓಪನ್ನು ಏನು ಏಪ್ರಿಲ್ ಮೇಯಲ್ಲಿ, ನೆಕ್ಸ್ಟು ವಿಂಬಲ್ಡನ್ನು ಅರೌಂಡ್ ಜುಲೈಯಲ್ಲಿ, US ಓಪನ್ನು ವರ್ಷದ ಕೊನೆಯಲ್ಲಿ ನಡೆಯುತ್ತೆ. ಓಕೆ, ಇದೇ ಆರ್ಡರಲ್ಲಿ ನಡೆಯುತ್ತೆ. ಇನ್ನು ಇದನ್ನು ಇನ್ನೂ ಯಾವ ಥರ ನೆನ್ಪಿಡ್ಬೋದು ಅಂದರೆ,
ವರ್ಷದ ಆರಂಭದಲ್ಲಿ ನಡೆಯುವ ಆಸ್ಟ್ರೇಲಿಯನ್ ಓಪನ್ನು ಮತ್ತು ವರ್ಷದ ಕೊನೆಯಲ್ಲಿ ನಡೆಯುವ ಯು ಎಸ್ ಓಪನ್ನು ಹಾರ್ಡ್ ಕೋರ್ಟಲ್ಲಿ ನಡೀತವೆ. ನೋಡಿ, ಇದು ಹಾರ್ಡ್ ಕೋರ್ಟ್ಸ್. ಓಕೆ, ಇನ್ನು ವರ್ಷದ ಎರಡನೇ ಗ್ರ್ಯಾಂಡ್ ಸ್ಲಾಮು ಫ್ರೆಂಚ್ ಓಪನ್ನು, ಅದು ಕ್ಲೇ ಕೋರ್ಟ್ ಅಥವಾ ಮಣ್ಣಿನ ಅಂಕಣದಲ್ಲಿ ನಡೆಯುತ್ತೆ, ಅದು ನೆನಪಿರಬೇಕು. ನೆಕ್ಸ್ಟ್ ವರ್ಷದ ಮೂರನೇದು ವಿಂಬಲ್ಡನ್ನು ಹುಲ್ಲಿನ ಅಂಕಣದಲ್ಲಿ ನಡೆಯುವ ಒಂದು ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ಇವು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಹುಲ್ಲಿನ ಅಂಕಣದಲ್ಲಿ ನಡೆಯುವ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದರೆ ವಿಂಬಲ್ಡನ್ನು, ಮಣ್ಣಿನ ಅಂಕಣದಲ್ಲಿ ನಡೆಯೋದು ಯಾವುದು ಅಂದರೆ ಅದು ಫ್ರೆಂಚ್ ಓಪನ್ ಅಥವಾ ಕ್ಲೇ ಕೋರ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಇಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು, ಕೆರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಒಂದು ಕೇಳ್ತಾರೆ. ಇದಂದರೆ ವಿನ್ನಿಂಗ್ ಆಲ್ ಫೋರ್ ಮೇಜರ್ಸ್ ಎಟ್ ಎನಿ ಪಾಯಿಂಟ್ ಡ್ಯೂರಿಂಗ್ ದ ಕೆರಿಯರ್ ಅಂತ. ಅಂದರೆ ಈ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ ಏನು ನೋಡಿದ್ವಿ, ಆ ನಾಲ್ಕನ್ನು ತಮ್ಮ ಒಂದು ಕೆರಿಯರಲ್ಲಿ ಗೆದ್ದರೆ ಅವ್ರನ್ನ ಕೆರಿಯರ್ ಗ್ರ್ಯಾಂಡ್ ಸ್ಲಾಮ್ ಗೆದ್ದಿರ್ತಕ್ಕಂಥವ್ರು ಅಂತ ಹೇಳ್ತೀವಿ. ಇನ್ನೊಂದಿದೆ ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂತ. ಇದಂದರೆ ವಿನ್ನಿಂಗ್ ಎ ಗೋಲ್ಡ್ ಮೆಡಲ್ ಎಟ್ ಸಮ್ಮರ್ ಒಲಿಂಪಿಕ್ಸು ಆ್ಯಂಡ್ ಆಲ್ಸೋ ಫೋರ್ ಮೇಜರ್ಸ್ ಇನ್ ಒನ್ ಕ್ಯಾಲೆಂಡರ್ ಇಯರ್. ಒಂದು ವರ್ಷದಲ್ಲಿ ನಾವು ಹೇಳಿದ್ವಿ AFWU ನಡೀತೇವೆ ಅಂತ. ಈ ನಾಲ್ಕನ್ನು ಗೆಲ್ಲೋದ್ರ ಜೊತೆಗೆ ಆ ವರ್ಷ ಏನಾದರೂ ಒಲಿಂಪಿಕ್ಸ್ ಇದ್ದರೆ ಅದರಲ್ಲೂ ಗೋಲ್ಡ್ ಮೆಡಲ್ ಗೆದ್ದರೆ ಅದನ್ನು ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೀವಿ. ನೋಡಿ, ಇಷ್ಟೆಲ್ಲ ಗೆದ್ದಿರೋರು ಯಾರಾದರೂ ಇದ್ದಾರಾ ಅಂದರೆ ಹೌದು, ಒಬ್ಬರಿದ್ದಾರೆ, ಅವರು ಸ್ಟೆಫಿ ಗ್ರಾಫ್ ಅವರು. ಅವರು 1988ರಲ್ಲಿ ನಡೆದಿರ್ತಕ್ಕಂಥ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು ಯು ಎಸ್ ಓಪನ್ನು ಗೆಲ್ಲೋದ್ರ ಜೊತೆಗೆ ಆ ವರ್ಷ ನಡೆದಿರ್ತಕ್ಕಂಥ ದಕ್ಷಿಣ ಕೊರಿಯಾದ ಸಿಯೋಲ್ ಒಲಿಂಪಿಕ್ಸ್, ಅಂದರೆ 1988ರ ಸಿಯೋಲ್ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲನ್ನು ಗೆಲ್ತಾರೆ. ಈ ಥರ ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ನ ಗೆದ್ದಿರ್ತಕ್ಕಂಥ ಏಕೈಕ ಟೆನಿಸ್ ಪ್ಲೇಯರ್ ಯಾರು ಅಂದರೆ ಅವರು ಸ್ಟೆಫಿ ಗ್ರಾಫ್ ಅವರು. ಸೊ ಇದ್ರ ಜೊತೆಗೆ ಇನ್ನಷ್ಟು ಇನ್ಫಾರ್ಮೇಷನ್ ಏನಂದರೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದಿರ್ತಕ್ಕಂಥ ಪುರುಷರು ಯಾರು ಅಂದರೆ ರೋಜರ್ ಫೆಡರರ್. ಅವರು 20 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆಲ್ತಾರೆ. ಆಸ್ಟ್ರೇಲಿಯನ್ ಓಪನ್ 6, ಫ್ರೆಂಚ್ ಓಪನ್ 1, 8 ವಿಂಬಲ್ಡನ್, 5 ಯು ಎಸ್ ಓಪನ್. ಸೊ ಎರಡನೇ ಪ್ಲೇಯರು ಅತಿ ಹೆಚ್ಚು ಗೆದ್ದಿರೋರು ರಫೇಲ್ ನಡಾಲ್ 19, ನೊವಾಕ್ ಜೋಕೋವಿಕ್ 17, ಪೀಟ್ ಸ್ಯಾಂಪ್ರಸ್ 14. ಇಲ್ಲಿ ಒಂದು ಗಮನಿಸಬೇಕು, ರೋಜರ್ ಫೆಡರರ್ ಅವರು ಎಲ್ಲ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ಗಳನ್ನು ತಮ್ಮ ಕೆರಿಯರಲ್ಲಿ ಗೆದ್ದಿದ್ದಾರೆ, ಅದಕ್ಕೆ ಅವರು ಕೆರಿಯರ್ ಗ್ರ್ಯಾಂಡ್ ಸ್ಲಾಮ್ನ ಗೆದ್ದಿದ್ದಾರೆ. ರಫೇಲ್ ನಡಾಲ್ ಅವರು ಸಹಿತ ಎಲ್ಲ ಗೆದ್ದಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಅವ್ರದ್ದು ಫ್ರೆಂಚ್ ಓಪನ್ನ 12 ಬಾರಿ ಗೆಲ್ತಾರೆ. ಯಾವುದೇ ಒಬ್ಬ ಟೆನಿಸ್ ಪ್ಲೇಯರು ಒಂದು ಗ್ರ್ಯಾಂಡ್ ಸ್ಲಾಮ್ನ ಅತಿ ಹೆಚ್ಚು ಬಾರಿ ಗೆದ್ದಿರೋದು ಯಾವುದು ಅಂದರೆ ಫ್ರೆಂಚ್ ಓಪನ್ನ 12 ಬಾರಿ ರಫೇಲ್ ನಡಾಲ್ ಅವರು. ಇನ್ನೂ ಒಂದು ಪೀಟ್ ಸ್ಯಾಂಪ್ರಸ್ ಅವ್ರ ಬಗ್ಗೆ ಹೇಳ್ತೀನಿ. ನೋಡಿ, ಅವರು 14 ಗ್ರ್ಯಾಂಡ್ ಸ್ಲಾಮ್ ಗೆದ್ದರು ಸಹಿತನೂ, ನೋಡಿ, ಅವರು ಫ್ರೆಂಚ್ ಓಪನ್ ಗೆಲ್ಲಕ್ಕೆ ಆಗಿಲ್ಲ. ಆದ್ದರಿಂದ ಅವರು ಕೆರಿಯರ್ ಗ್ರ್ಯಾಂಡ್ ಸ್ಲಾಮ್ನ ಗೆದ್ದಿಲ್ಲ ಅಂತಕ್ಕಂಥದ್ದು. ಓಕೆ, ಇನ್ನು ಮಹಿಳೆಯರಲ್ಲಿ ಅತಿ ಹೆಚ್ಚು ಯಾರು ಗೆದ್ದಿದ್ದಾರೆ ಅಂದರೆ ಮಾರ್ಗರೆಟ್ ಕೋರ್ಟ್ ಅವರು, ಒಟ್ಟು 24 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾರೆ. ನೆಕ್ಸ್ಟು ಸೆರೀನಾ ವಿಲಿಯಮ್ಸ್ ಅವರು 23, ಸ್ಟೆಫಿ ಗ್ರಾಫರ್ ನಾವೇನು ಹೇಳಿದ್ವಿ ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಗೆದ್ದಿರೋರು, ಅವರು 22 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಓಕೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇನ್ನು 68ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ಪಟ್ಟಿ 1ರಲ್ಲಿ ವಿಶ್ವದ ಪ್ರಸಿದ್ಧ ಸ್ಥಳಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅವುಗಳು ಸ್ಥಾಪನೆಯಾಗಿರುವ ದೇಶಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಪ್ರಸಿದ್ಧ ಸ್ಥಳಗಳು ಯಾವ್ಯಾವು ನೋಡೋಣ. ಬಕಿಂಗ್ಹ್ಯಾಮ್ ಅರಮನೆ, ಕೊಲೋಸಿಯಂ, ಪೆಂಟಗನ್, ಐಫೆಲ್ ಟವರ್ ಅಂತ ಒಂದು ಕಡೆ. ಇನ್ನೊಂದು ಕಡೆ ಅವುಗಳು ಇರ್ತಕ್ಕಂಥ ದೇಶಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ, ಇಂಗ್ಲೆಂಡ್, ಇಟಲಿ, ಜರ್ಮನಿ ಮತ್ತು ಫ್ರಾನ್ಸ್ ಅಂತಕ್ಕಂಥ 5 ದೇಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ನು, ಈ ಕಡೆ 5 ದೇಶಗಳು, ಇನ್ನಷ್ಟು ಕನ್ಫ್ಯೂಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿರಬೇಕು, ಒಂದು ವೆರಿ ಫೇಮಸ್ಸು ಐಫೆಲ್ ಟವರ್ ಇರ್ತಕ್ಕಂಥದ್ದು ಪ್ಯಾರಿಸಲ್ಲಿ, ಆ ಪ್ಯಾರಿಸ್ ಬರ್ತಕ್ಕಂಥದ್ದು ಫ್ರಾನ್ಸಲ್ಲಿ, ಇದು ವೆರಿ ಫೇಮಸ್ ಒನ್. ಸೊ ಅದಕ್ಕೆ ಡಿಗೆ 5 ಆಗಬೇಕು. ಡಿಗೆ 5 ಆಗ್ತಕ್ಕಂಥದ್ದು ಆಪ್ಷನ್ 2ಅಲ್ಲೂ ಇದೆ, ಆಪ್ಷನ್ 3ಅಲ್ಲೂ ಇದೆ. ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟ್ ತಿಳ್ಕೊಳ್ಳೋಣ. ಪೆಂಟಗನ್ ಅಂತಕ್ಕಂಥದ್ದು ಅಮೆರಿಕದ ಒಂದು ರಕ್ಷಣಾ ಸಂಸ್ಥೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು. ಹಾಗಾದರೆ ಪೆಂಟಗನ್ಗೆ 1 ಆಪ್ಷನ್, USA. ಸೊ ಆದ್ದರಿಂದ ಸರಿಯಾದ ಉತ್ತರ 3 ಆಗುತ್ತೆ. ಹಾಗಾದರೆ ಬಕಿಂಗ್ಹ್ಯಾಮ್ ಇರ್ತಕ್ಕಂಥದ್ದು ಎಲ್ಲಿ? ಇಂಗ್ಲೆಂಡಲ್ಲಿ. ಓಕೆ, ಸೊ ನೆಕ್ಸ್ಟು ಕೊಲೋಸಿಯಂ ಇರ್ತಕ್ಕಂಥದ್ದು ಇಟಲಿ ಅಥವಾ ರೋಮಲ್ಲಿ. B3 ಸರಿಯಾದ ಉತ್ತರ 3ನೇದಾಗುತ್ತೆ. ಸೊ ಇಲ್ಲಿ ಈ 4ರದ್ದು ಒಂದು ಪಿಕ್ಚರ್ ಕೊಟ್ಟಿದ್ದೀನಿ ನೋಡಿ. ನೋಡಿ, ಬಕಿಂಗ್ಹ್ಯಾಮ್ ಪ್ಯಾಲೇಸು ಇಂಗ್ಲೆಂಡಲ್ಲಿದೆ, ಇದು ಇಂಗ್ಲೆಂಡ್ನ ರಾಜಮನೆತನದ ಒಂದು ವಾಸದ ಸ್ಥಾನ. ಇನ್ನು ಕೊಲೋಸಿಯಂ ಇರ್ತಕ್ಕಂಥದ್ದು ಇಟಲಿ ಅಥವಾ ರೋಮಲ್ಲಿ, ಇದು 1ನೇ ಶತಮಾನದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು, ಒಂದು ಆಡಿಟೋರಿಯಂ ಥರ ಇರ್ತಕ್ಕಂಥದ್ದು. ಇನ್ನು ಪೆಂಟಗನು ಅಮೆರಿಕದ ಒಂದು ರಕ್ಷಣಾ ಸಂಸ್ಥೆಯ ಹೆಡ್ ಆಫೀಸು, ಐಫೆಲ್ ಟವರು ಫ್ರಾನ್ಸಲ್ಲಿ ಬರುತ್ತೆ. ಇನ್ನು 69ನೇ ಕ್ವಶನ್ನು, 1947ರಲ್ಲಿ ಭಾರತದ ವಿಭಜನಾ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ರೇಖೆಯನ್ನು ಗುರುತಿಸಲ್ಪಟ್ಟಿತ್ತು, ಇದರ ಹೆಸರೇನು ಅಂತ ಕೇಳಿದರೆ
ನೋಡಿ ಬೌಂಡ್ರಿ ಲೈನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತ. ಓಕೆ, ಸೊ ಮ್ಯಾಕ್ಮೋಹನ್ ರೇಖೆ, ಮ್ಯಾಜಿನೋಟ್ ರೇಖೆ, ರ್ಯಾಟ್ಲಿಫ್ ರೇಖೆ, ಡುರಾಂಡೋ ರೇಖೆ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ರ್ಯಾಟ್ಲಿಫ್ ರೇಖೆ ಆಗುತ್ತೆ, ಯಾಕೆಂದರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇರತಕ್ಕಂಥ ಗಡಿ ರೇಖೆಯನ್ನು ರ್ಯಾಟ್ಲಿಫ್ ರೇಖೆ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡಿ, ಇದು ರ್ಯಾಟ್ಲಿಫ್ ರೇಖೆ, ಇಲ್ಲಿ ನೋಡಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರತಕ್ಕಂಥದ್ದು. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಇರತಕ್ಕಂಥ ರೇಖೆಯನ್ನು ಈ ಭಾಗದಲ್ಲಿ ಬರುತ್ತೆ, ಅದನ್ನು ಡುರಾಂಡೋ ರೇಖೆ ಅಂತೀವಿ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯನೂ ಬರುತ್ತೆ, ಅದನ್ನೇ ಡುರಾಂಡೋ ರೇಖೆ. ಇನ್ನು ಮ್ಯಾಕ್ಮೋಹನ್ ರೇಖೆ ಅಂದರೆ ಭಾರತ ಮತ್ತು ಚೀನಾ ಮಧ್ಯೆ, ಇಲ್ಲಿದೆ ನೋಡಿ ಭಾರತ ಮತ್ತು ಚೀನಾ ಮಧ್ಯೆ ಬರ್ತಕ್ಕಂಥದ್ದು, ಇದು ಮ್ಯಾಕ್ಮೋಹನ್ ರೇಖೆ. ಸೊ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಹಿಂದೆ ಬಾಂಗ್ಲಾದೇಶ್ ಕೂಡ ಪಾಕಿಸ್ತಾನದ ಭಾಗ ಆಗಿತ್ತು, ಅದಕ್ಕೆ ಇದು ಸಹಿತ ಇದೇನು ರ್ಯಾಟ್ಲಿಫ್ ರೇಖೆ ಅಂತೀವಿ. ಇನ್ನು ಕೊಟ್ಟಿರ್ತಕ್ಕಂಥ ಇನ್ನೊಂದು ಆಪ್ಷನ್ ಇದೆ, ಮ್ಯಾಜಿನೇಟ್ ರೇಖೆ ಅಂತಕ್ಕಂಥದ್ದು, ಇದು ಫ್ರಾನ್ಸ್ ಮತ್ತು ಜರ್ಮನಿ ಮಧ್ಯೆ ಬರತಕ್ಕಂಥ ಒಂದು ಲೈನ್. ಓಕೆ, ಇಷ್ಟು ಇನ್ಫಾರ್ಮೇಷನ್ನ ತಿಳ್ಕೋಬೇಕಾಗುತ್ತೆ. ಸೊ ಇನ್ನು 70ನೇ ಕ್ವಶನ್ನು, ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದರು, ಯಾರ ಆಸ್ಥಾನದಲ್ಲಿದ್ದರು ಬಸವಣ್ಣನವರು? ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು ಮತ್ತು ಸೇವಣರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕಲ್ಯಾಣದ ಚಾಲುಕ್ಯರ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥವರು ಬಸವೇಶ್ವರವರು. ಅವರು ಪ್ರಧಾನಮಂತ್ರಿಯಾಗಿಯೂ ಸಹಿತ ಕೆಲಸವನ್ನು ಮಾಡಿರ್ತಾರೆ, ಕಲ್ಯಾಣ ಚಾಲುಕ್ಯರ ಒಂದು ಬಿಜ್ಜಳನ ಕಾಲದಲ್ಲಿ ಅಂತ ಹೇಳ್ತೀವಿ. ಇವರು 1105ರಲ್ಲಿ ಬಸವನ ಬಾಗೇವಾಡಿಯಲ್ಲಿ, ಬಿಜಾಪುರ ಅಥವಾ ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಜನನವನ್ನು ಹೊಂದ್ತಾರೆ. ನಂತರ ಕೂಡಲ ಸಂಗಮದಲ್ಲಿ 1167ರಲ್ಲಿ ಮರಣವನ್ನು ತಂತಾರೆ ಬಸವಣ್ಣ ಅವರು. ಇನ್ನು ಕಲ್ಯಾಣ ಚಾಲುಕ್ಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಕಲ್ಯಾಣ ಚಾಲುಕ್ಯರು 957ರಿಂದ 1189ರವರೆಗಿದ್ದರು. ಅವರ ಸ್ಥಾಪಕ ಎರಡನೇ ತೈಲಪ್ಪ ಅಂತಕ್ಕಂಥನು, ಎರಡನೇ ತೈಲಪ್ಪನ ಕಾಲದಲ್ಲೇ ರನ್ನನು ಇದ್ದ ಅಂತ, ನಮ್ಮ ರತ್ನತ್ರಯರಲ್ಲಿ ಒಬ್ಬರಾಗಿರ್ತಕ್ಕಂಥ ರನ್ನನು ಎರಡನೇ ತೈಲಪ್ಪನ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿದ್ದ. ಇವರ ರಾಜಧಾನಿ ಬಸವ ಕಲ್ಯಾಣ ಆಗುತ್ತೆ. ಮತ್ತು ಇವರ ಪ್ರಸಿದ್ಧ ದೊರೆ ಯಾರು ಅಂದರೆ ಆರನೇ ವಿಕ್ರಮಾದಿತ್ಯ. ಈ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿಯೇ ಕಾಶ್ಮೀರದ ಕವಿ ಬಿಲ್ಲಣ್ಣನು ಒಂದು ಕೃತಿಯನ್ನು ಬರಿತೇನೆ, ಅದನ್ನು ವಿಕ್ರಮಾದಿತ್ಯನ ಹೆಸರಲ್ಲೇ ಬರಿತೇನೆ, ವಿಕ್ರಮಾಂಕ ದೈವಚರಿತ ಅಂತ. ಇದರ ನಾಯಕನೇ ಆರನೇ ವಿಕ್ರಮಾದಿತ್ಯ, ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಾನೆ. ಸೊ ಇಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಮುಂದಿನ ಕ್ವಶನ್ಗೆ ಹೋಗೋಣ. 71ನೇ ಕ್ವಶನ್ನು, ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಆಲಂಗಿರಿ ಅಂತಕ್ಕಂಥ ಪುಸ್ತಕವನ್ನು ಯಾವ ಮೊಘಲ್ ದೊರೆ ಪರಿಚಯಿಸ್ತಾನೆ? ನೋಡಿ, ಫತ್ವಾ ಇ ಆಲಂಗಿರಿ ಅಂತಕ್ಕಂಥದ್ದು ಒಂದು ಇಸ್ಲಾಂ ಧರ್ಮದ ನಿಯಮಗಳನ್ನು ಒಳಗೊಂಡಿರತಕ್ಕಂಥ ಒಂದು ಬುಕ್ಕು. ಆ ಪುಸ್ತಕವನ್ನು ಯಾರು ಒಂದು ಪರಿಚಯಿಸ್ತಾರೆ ಅಂದರೆ, ಔರಂಗಜೇಬ್, ಅಕ್ಬರ್, ಜಹಾಂಗೀರ್, ಶಹಜಾನ್ ಅಂತ ಮೊಘಲ್ ದೊರೆಗಳ ಹೆಸರು ಕೊಟ್ಟಿದ್ದಾರೆ. ಔರಂಗಜೇಬ್ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಈ ಪುಸ್ತಕದಲ್ಲಿ ಸಾಮಾನ್ಯ ನೀತಿಶಾಸ್ತ್ರ, ಆರ್ಥಿಕ ನೀತಿ, ಸೇನಾ ತಂತ್ರಗಾರಿಕೆ, ರಾಜನೀತಿ, ಕಾನೂನು, ಶಿಕ್ಷೆ ಮತ್ತು ಈ ಪುಸ್ತಕವು ಮೊಘಲ್ ಸಾಮ್ರಾಜ್ಯವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಅಂಗವಾಗಿತ್ತಂತ ಹೇಳ್ತಾರೆ ಫತ್ವಾ ಇ ಆಲಂಗಿರಿಯನ್ನು. ಇದನ್ನು ಬರೆಸಿರ್ತಕ್ಕಂಥವ್ರು ಔರಂಗಜೇಬು. ಯಾವ ರೀತಿ ಅಂದರೆ ನೋಡಿ, 500ಕ್ಕೂ ಅಧಿಕ ಇಸ್ಲಾಂ ಧರ್ಮದ ಪರಿಣಿತರು ಆಗಿನ ಕಾಲದಲ್ಲಿ 1700 ಆ ಒಂದು ಸಮಯದಲ್ಲಿ ಏನಾಗುತ್ತೆ, 500ಕ್ಕೂ ಅಧಿಕ ಇಸ್ಲಾಂ ಪರಿಣಿತರನ್ನು ಕರೆಸಿ ಅವರು ಹಲವಾರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಈ ಒಂದು ಬುಕ್ಕನ್ನು ಬರೀತಾರೆ, ಫತ್ವಾ ಇ ಆಲಂಗಿರಿಯನ್ನು. ಸೊ ಅದನ್ನು ತಂದಿರತಕ್ಕಂಥವ್ರು, ಪರಿಚಯಿಸ್ತಕ್ಕಂಥವ್ರು ಯಾರು ಅಂದರೆ ಮೊಘಲ್ ದೊರೆ ಔರಂಗಜೇಬ್. ಇನ್ನು 77ನೇ ಕ್ವಶನ್ನು ಕರೆಂಟ್ ಇವೆಂಟ್ಸ್ ಕ್ವಶನ್ ಆಗುತ್ತೆ. ಇತ್ತೀಚೆಗೆ ನೇಮಕವಾದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದರೆ, ಶ್ರೀ ಓಂ ಪ್ರಕಾಶ್ ರಾವತ್ ಆಗುತ್ತೆ, ಓ ಪಿ ರಾವತ್ ಆಗಿನ 2018ರ ಪ್ರಶ್ನೆ ಪತ್ರಿಕೆಯಲ್ಲಿ. ಬಟ್ ಈಗಿನವರು ಯಾರು ಅಂದರೆ ಸುನಿಲ್ ಅರೋರವರಾಗುತ್ತೆ. ಇವಾಗ ನೆಕ್ಸ್ಟು SDFDA ಬರ್ಬೋದು. ಈಗಿನ ಚುನಾವಣಾ ಆಯೋಗದ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಅಂದರೆ ಸುನಿಲ್ ಅರೋರವರಾಗ್ತಾರೆ. ಇನ್ನು ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಸುಕುಮಾರ್ ಸೇನ್ ಆಗ್ತಾರೆ. ಇನ್ನು ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಯಾವ ಒಂದು ಆರ್ಟಿಕಲ್ ಪ್ರಕಾರ ಭಾರತದ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಗುತ್ತೆ ಅನ್ನೋದಾದರೆ 324ನೇ ಆರ್ಟಿಕಲ್ ಪ್ರಕಾರ. 73ನೇ ಕ್ವಶನ್ನು, ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆಯು ಈ ಕೆಳಗಿನ ಯಾವ ಜಿಲ್ಲೆಗಳಿಗೆ ನೀರನ್ನು ಪೂರೈಸುತ್ತದೆ ಅಂದರೆ, ಧಾರವಾಡ, ಹಾವೇರಿ, ಚಿತ್ರದುರ್ಗ. ಎರಡನೇ ಆಪ್ಷನ್ನು ದಾವಣಗೆರೆ, ಬಳ್ಳಾರಿ, ಗದಗು. ಮೂರನೇ ಆಪ್ಷನ್ನು ಶಿವಮೊಗ್ಗ, ದಾವಣಗೆರೆ, ಹಾವೇರಿ. ನಾಲ್ಕನೇ ಆಪ್ಷನ್ನು ಬಳ್ಳಾರಿ, ಧಾರವಾಡ, ಹಾವೇರಿ ಅಂತ ಕೇಳಿದರೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಆಗುತ್ತೆ, ಶಿವಮೊಗ್ಗ, ದಾವಣಗೆರೆ, ಹಾವೇರಿಗೆ ಸಂಬಂಧಿಸಿದ ಅಪ್ಪರ್ ತುಂಗಾ ಇರಿಗೇಷನ್ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಪ್ರಕಾರ ನೋಡಿ, ಗಾಜನೂರು ಅಥವಾ ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನಲ್ಲಿ ತುಂಗಾ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದರಿಂದ 12.2
ಎರಡು ನಾಲ್ಕು ಟಿ ಎಂ ಸಿ ನೀರನ್ನು ಬಳಸಿಕೊಂಡು ಶಿವಮೊಗ್ಗ ದಾವಣಗೆರೆ ಮತ್ತು ಹಾವೇರಿ ಜಿಲ್ಲೆಗಳ ಸುಮಾರು 90,000 ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನು ಒಂದು ನೀರಾವರಿ ಏರಿಯಾನು ಮಾಡಿದ್ದಾರೆ. ಅದು ಅಪ್ಪರ್ ತುಂಗಾ ಪ್ರಾಜೆಕ್ಟಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಒಂದು ಕ್ವಶನ್ ಮೇಲೆ ಹಲವಾರು ಇನ್ಫಾರ್ಮೇಷನ್ ನಾವು ತಿಳ್ಕೊಬೋದು. ಒಂದು ಕರ್ನಾಟಕದ ನೀರಾವರಿ ಒಂದು ಯೋಜನೆಗಳ ಮೇಲೆ ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಭಾಳಷ್ಟು ಕ್ವಶನ್ ಬರ್ತಾ ಇದ್ದೇವೆ, ಅದಕ್ಕೋಸ್ಕರ ಇಲ್ಲಿ ಇನ್ನಷ್ಟು ಡೀಟೇಲ್ಸು. ಒಂದು ಕೃಷ್ಣಾ ಕೊಳ್ಳದಲ್ಲಿ ಅಥವಾ ಕೃಷ್ಣಾ ಬಸ್ಸಿನಲ್ಲಿ ಹಲವಾರು ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಅದರಲ್ಲಿ ನೋಡಿ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟು 1969 ಸ್ಟಾರ್ಟ್ ಆಯಿತು. ಒಟ್ಟು 6,22,000 ಹೆಕ್ಟೇರ್ ಪ್ರದೇಶಗಳಿಗೆ ನೀರು ಉಣಿಸ್ತಕ್ಕಂಥ ಒಂದು ಯೋಜನೆಯಾಗಿದೆ. ಇದು ಒಟ್ಟು 173 ಟಿ ಎಂ ಸಿ ನೀರನ್ನು ಬಳಸ್ತಕ್ಕಂಥದ್ದು. ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗ ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಯೋಜನೆಯಿಂದಾಗಿ ನಾರಾಯಣಪುರ ಡ್ಯಾಮು ಮತ್ತು ಆಲ್ಮಟ್ಟಿ ಡ್ಯಾಮ್ಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಅದೇ ಥರ ಬೇರೆ ಬೇರೆ ಯಾವಿದಾವೆ ಅಂತ ನೋಡಿ, ಬೆಣ್ಣೆತ್ವರ ಯೋಜನೆ ಇದೆ, ಗುಲ್ಬರ್ಗದಲ್ಲಿ ಬರುತ್ತೆ. ಭದ್ರಾ ಯೋಜನೆ ಇದೆ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ಬಳ್ಳಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದೂಧಗಂಗಾ ಯೋಜನೆ ಇದೆ, ಚಿಕ್ಕೋಡಿ ಅಥವಾ ಬೆಳಗಾವಲ್ಲಿ ಬರುತ್ತೆ. ಸೊ ಇನ್ನು ಘಟಪ್ರಭಾ ಯೋಜನೆ ಇದೆ, ಇಪ್ಪರಗಿ, ಮಲಪ್ರಭಾ, ತುಂಗಭದ್ರಾ ಯೋಜನೆ ನಮಗೆಲ್ಲ ಗೊತ್ತಿದೆ. 132 ಟಿ ಎಂ ಸಿ ನೀರು ಬಳ್ಳಾರಿ ರಾಯಚೂರು ಡಿಸ್ಟಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿದೆ ನೋಡಿ ಅಪ್ಪರ್ ತುಂಗಾ, ಇದು ಶಿವಮೊಗ್ಗ, ದಾವಣಗೆರೆ, ಹಾವೇರಿ 12.24 ಟಿ ಎಂ ಸಿ, ಇದ್ರ ಮೇಲೇ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇನ್ನು ರಾಮತಳ ಒಂದು ನೀರಾವರಿ ಯೋಜನೆ ಇದೆ, ಇದು ಬಿಜಾಪುರ ಬಾಗಲಕೋಟೆಯಲ್ಲಿ ಬರುತ್ತೆ. ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ತುಂತುರು ನೀರಾವರಿ ಪ್ರಾಜೆಕ್ಟು. ಇನ್ನು ಸಿಂಗಟಾಲೂರು ಸಹಿತ ವೆರಿ ಫೇಮಸ್ ಕೇಳ್ತಾರೆ, ಇದು ಕೊಪ್ಪಳ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರತಕ್ಕಂಥದ್ದು. ಸಿಂಗಟಾಲೂರು ನೀರಾವರಿ ಯೋಜನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕಾವೇರಿ ಕೊಳ್ಳಕ್ಕೆ ಬಂದರೆ ನೋಡಿ, ಹಾರಂಗಿ ಒಂದು ಯೋಜನೆ, ಕೂರ್ಗ್, ಹಾಸನ್, ಮೈಸೂರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೇಮಾವತಿ ಗೋರೂರು ಪ್ರಾಜೆಕ್ಟ್ ಇದೆ, ಮತ್ತು ಹೇಮಾವತಿ ತುಮಕೂರು ಪ್ರಾಜೆಕ್ಟ್ ಇದೆ, ಕಬಿನಿ ಪ್ರಾಜೆಕ್ಟ್ ಇದ್ದಾವೆ, ಯಗಾಚಿ ಸಹಿತ ಇಂಪಾರ್ಟೆಂಟು, ಹಾಸನದಲ್ಲಿ ಬರುತ್ತೆ. ಸೊ ಇವೆಲ್ಲ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇನ್ನು 74 ಕ್ವಶನ್ನು ಇಲ್ಲೋಡಿ, ಇಂಗ್ಲೀಷಲ್ಲಿ ಕ್ಲಿಯರ್ ಆಗಿದೆ. ಎ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಪ್ರೋಟೋಕಾಲ್ ಫಾರ್ ಸ್ಟಾರ್ ರೇಟಿಂಗ್ ಆಫ್ ಗಾರ್ಬೇಜ್ ಫ್ರೀ ಸಿಟೀಸ್, ಅಂದರೆ ತ್ಯಾಜ್ಯ ಮುಕ್ತ ರಾಜ್ಯಗಳ ಸ್ಟಾರ್ ರೇಟಿಂಗಾಗಿ ಶಿಷ್ಟಾಚಾರ ಒಂದು ಪ್ರೋಟೋಕಾಲ್ನ ಬಿಟ್ಟಿದ್ದಾರೆ. ಯಾವ ಮಿನಿಸ್ಟ್ರಿ ಅಂತ ಕೇಳಿದ್ದಾರೆ ನೋಡಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಏನು ಪ್ರೋಟೋಕಾಲ್ ಫಾರ್ ಸ್ಟಾರ್ ರೇಟಿಂಗ್ ಗಾರ್ಬೇಜ್ ಫ್ರೀ ಸಿಟೀಸ್, ಜಿ ಎಫ್ ಸಿ ಅಂತ ಕರಿತೀವಿ, ಆ ಒಂದು ಸಿಟೀಸ್ ಯಾವೊಂದು ನಗರಗಳಿಗೋಸ್ಕರ ಒಂದು ಶಿಷ್ಟಾಚಾರ ಅಥವಾ ಪ್ರೋಟೋಕಾಲ್ನ ಬಿಟ್ಟಿದ್ದಾರೆ, ಯಾವೊಂದು ಮಿನಿಸ್ಟ್ರಿ ಅಂದರೆ ಅದು ಸರಿಯಾದ ಉತ್ತರ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಸಂಪುಟ ಅಥವಾ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂತ ಕರಿತೀವಿ. ಇದು ಈ ಒಂದು ಗಾರ್ಬೇಜ್ ಫ್ರೀ ಸಿಟೀಸ್ ಬಗ್ಗೆ ಒಂದು ಪ್ರೋಟೋಕಾಲ್ನ ಬಿಟ್ಟಿದೆ. ಹಾಗಾದರೆ ಏನದು ಅಂದರೆ ನೋಡಿ, ಇದು ಸ್ವಚ್ಛ ಭಾರತ ಮಿಷನ್ ಒಂದು ಅಂಗವಾಗಿ ಬರುತ್ತೆ. ಇದನ್ನು ಸ್ಟಾರ್ ರೇಟಿಂಗ್ ಆಫ್ ಗಾರ್ಬೇಜ್ ಫ್ರೀ ಸಿಟೀಸ್ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 7 ಸ್ಟಾರ್ಸ್ ಕೊಡ್ತಾರೆ, 7 ಸ್ಟಾರ್ಸ್ ನೋಡಿ, 1, 2, 3, 4, 5, 6, 7 ಸ್ಟಾರ್ಸು. ಒಂದೊಂದು ನಗರಕ್ಕೆ ಅದೆಷ್ಟು ಕ್ಲೀನ್ ಆಗಿದೆ ಅನ್ನೋದ್ರ ಮೇಲೆ, ಎಷ್ಟು ಗಾರ್ಬೇಜ್ ಫ್ರೀ ಆಗಿದೆ ಅನ್ನೋದ್ರ ಮೇಲೆ ಇಷ್ಟು ಸ್ಟಾರ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಒಂದು ಕೀ ಕಾಂಪೊನೆಂಟ್ಸ್ ಯಾವನ್ನೋದಾದ ನೋಡಿ, ಡೋರ್ ಟು ಡೋರ್ ಒಂದು ಕಲೆಕ್ಷನ್ ಇರಬೇಕು ಆ ಒಂದು ಗಾರ್ಬೇಜ್ದು, ಮತ್ತು ಸೋರ್ಸಲ್ಲೇ ಮನೆಗಳಲ್ಲೇ ಆಗ ಗಾರ್ಬೇಜನ್ನು ಏನು ಸೆಗ್ರಿಗೇಷನ್ ಮಾಡಿರಬೇಕು, ಹಸಿ ಕಸ ಒಣ ಕಸ ಅಂತ, ಮತ್ತು ಪಬ್ಲಿಕಲ್ಲಿ ಒಂದು ಕಸವನ್ನು ಗೂಡಿಸಿ ಆ ಒಂದು ನಗರವನ್ನು ಕ್ಲೀನಾಗಿಟ್ಟಿರ್ತಕ್ಕಂಥವುಗಳಿಗೆ ಈ 7 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಹೋಗ್ತಾರೆ ಆಯಾ ಕ್ಲೀನಿಂಗ್ ಮೇಲೆ ಅಥವಾ ಗಾರ್ಬೇಜ್ ಫ್ರೀ ಮೇಲೆ. ಸೊ ಅದರ ಪ್ರಕಾರ 2019 ರೇಟಿಂಗ್ ಮೇಲೆ ನೋಡಿ, ಅಂಬಿಕಾಪುರ ಅಂತಕ್ಕಂಥದ್ದು ಛತ್ತೀಸ್ಗಢದ ಒಂದು ನಗರವು ಒಟ್ಟು 5 ಸ್ಟಾರ್ಗಳನ್ನು ಪಡೆದಿದೆ. ಇಂದೋರು ಮತ್ತು ಮೈಸೂರು ಕೂಡ 5 ಸ್ಟಾರ್ಗಳನ್ನು ಪಡೆದಿರ್ತಕ್ಕಂಥ ನಗರಗಳಾಗಿದ್ದಾವೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಗಾರ್ಬೇಜ್ ಫ್ರೀ ಸಿಟೀಲಿ ಯಾವ ನಗರಗಳು 5 ಸ್ಟಾರನ್ನು ಪಡೆದಿದ್ದಾವೆ ಅಂದರೆ ಅಂಬಿಕಾಪುರ್, ಇಂದೋರ್ ಮತ್ತು ಮೈಸೂರು ಆಗುತ್ತೆ. ಇನ್ನು 3 ಸ್ಟಾರ್ ಯಾವಂದರೆ, ನವನ್ ಶಹರ್ ಅಂತ ಪಂಜಾಬ್ದು, ಕರ್ನಾಲ್ ಅಂತ ಹರಿಯಾಣದ್ದು, 3 ಸ್ಟಾರ್ನ ಪಡೆದಿರ್ತಕ್ಕಂಥ ನಗರಗಳು. ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಆಗ್ಬೋದು, ಗಾರ್ಬೇಜ್ ಫ್ರೀ ಸಿಟಿ ಬೇರೆ, ಕ್ಲೀನೆಸ್ಟ್ ಸಿಟಿ ಬೇರೆ. ಅವುಗಳನ್ನ ಒಂದೇ ಒಂದು ಸೇಮ್ ಮಿನಿಸ್ಟ್ರಿ ಒಂದು ರೇಟಿಂಗ್ ಕೊಡುತ್ತೆ, ಬಟ್ ಇಲ್ಲಿ ಕ್ರೈಟೀರಿಯಾಗಳು ಬೇರೆ ಆಗ್ತವೆ. ಗಾರ್ಬೇಜ್ ಫ್ರೀ ಸಿಟಿಗೆ ಒಂದು 21 ಕ್ರೈಟೀರಿಯಾಸ್ ಬೇರೆ ಆಗ್ತವೆ, ಕ್ಲೀನೆಸ್ಟ್ ಸಿಟಿಗೆ ಸ್ವಚ್ಛ ಸರ್ವೇಕ್ಷಣಾ ಒಂದು ರ್ಯಾಂಕಿಂಗ್ ಕೊಡ್ತಾರೆ, ಅದರದ್ದು ಒಂದು ಕ್ರೈಟೀರಿಯಾಗಳೇ ಬೇರೆ ಆಗುತ್ತೆ. ಹಾಗಾದರೆ ಕ್ಲೀನೆಸ್ಟ್ ಸಿಟಿ ಮೇಲೆ ಬೇರೆ ಕ್ವಶನ್ ಪೇಪರಲ್ಲಿ 2019 ಎಸ್ ಟಿ ಎಫ್ ಡಿ ಎದಲ್ಲಿ ಕೇಳಿದ್ದಾರೆ, ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ಯಾವುದು 2019 ಪ್ರಕಾರ ಅಂದರೆ, ಫಸ್ಟ್ ಪ್ರೈಸು ಇಂದೋರ್ಗೆ ಹೋಗಿದೆ, ಅಂಬಿಕಾಪುರ್ ಸೆಕೆಂಡು, ಮೈಸೂರು 3ನೇ ಸ್ಥಾನದಲ್ಲಿತ್ತು ಕ್ಲೀನೆಸ್ಟ್ ಸಿಟಿ. ಸೊ ಒಂದು ಗಮನಿಸಬೇಕು, ಕ್ಲೀನೆಸ್ಟ್ ಸಿಟಿ ಬೇರೆ, ಗಾರ್ಬೇಜ್ ಫ್ರೀ ಸಿಟಿ ಬೇರೆ. 75 ಕ್ವಶನ್ನು,
ಈ ಕೆಳಗಿನವರಲ್ಲಿ ಯಾರು ಪ್ರಧಾನಮಂತ್ರಿಗಳಾಗುವ ಮುನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ನೋಡಿ ಇವರೆಲ್ಲ ಪ್ರಧಾನಮಂತ್ರಿಗಳಾಗಿದ್ದಾರೆ ಕೆಳಗೆ ಕೊಟ್ಟಿರ್ತಕ್ಕಂಥವ್ರು ಅವರು ಮುಖ್ಯಮಂತ್ರಿಗಳಾಗಿ ಆಮೇಲೆ ಪ್ರಧಾನಮಂತ್ರಿಗಳಾಗಿರ್ತಾರೆ ಯಾರ್ಯಾರು ಅಂತ ಒಬ್ಬರು ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ವಿ ಪಿ ಸಿಂಗ್ ಪಿ ವಿ ನರಸಿಂಹರಾವ್ ಎಚ್ ಡಿ ದೇವೇಗೌಡ ನರೇಂದ್ರ ಮೋದಿ ಅಂತ ಕೊಟ್ಟಿದ್ದಾರೆ ಒಂದು ಗಮನಿಸಬೇಕು ಎಲ್ಲರೂ ಮೊದಲು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ನಂತರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು ಆದ್ದರಿಂದ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಎ ಬಿ ಸಿ ಡಿ ಎಫ್ ಎಲ್ಲರೂ ಮುಖ್ಯಮಂತ್ರಿಗಳಾಗೇ ಪ್ರಧಾನಮಂತ್ರಿಗಳಾಗಿರೋರು ಯಾವ್ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಮೊರಾರ್ಜಿ ದೇಸಾಯಿ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಅಂದರೆ ಮುಂಚೆ ಬಾಂಬೆ ಸ್ಟೇಟ್ ಅಂತ ಇತ್ತಲ್ವ ಆವಾಗ ಮುಖ್ಯಮಂತ್ರಿಗಳಾಗಿದ್ದರು ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶ ವಿ ಪಿ ಸಿಂಗ್ ಉತ್ತರ ಪ್ರದೇಶ ಪಿ ವಿ ನರಸಿಂಹರಾವ್ ಆಂಧ್ರ ಪ್ರದೇಶ ಎಚ್ ಡಿ ದೇವೇಗೌಡ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಗಳಾಗಿ ಆ ನಂತರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು ಸೊ ಇಷ್ಟು ಡೀಟೇಲ್ಸ್ನ ತಿಳ್ಕೋಬೇಕು ನೆಕ್ಸ್ಟ್ 76ನೇ ಕ್ವಶನ್ನು 2011ರ ಜನಗಣತಿ ಮೇರೆಗೆ ಕರ್ನಾಟಕ ರಾಜ್ಯದ ಸರಾಸರಿ ಜನಸಾಂದ್ರತೆ ಅಥವಾ ಜನಸಂಖ್ಯಾ ಸಾಂದ್ರತೆ ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ ಇದು ಕರ್ನಾಟಕದ 2011ರ ಪ್ರಕಾರ ಕೆಳಗೆ ಇಳಿಕೆಗಳಿದ್ದಾವೆ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಯ ಸರಾಸರಿಗೆ ಸಮನಾಗಿರುತ್ತದೆ ಅಂದರೆ ಕರ್ನಾಟಕದ ಪಾಪ್ಯುಲೇಷನ್ ಡೆನ್ಸಿಟಿ ನ್ಯಾಷನಲ್ ಆ್ಯಾವ್ರೇಜ್ ಪಾಪ್ಯುಲೇಷನ್ ಡೆನ್ಸಿಟಿಗೆ ಸಮನಾಗಿದೆಯಾ ಅಥವಾ ನ್ಯಾಷನಲ್ ಆ್ಯಾವ್ರೇಜ್ ಡೆನ್ಸಿಟಿಗಿಂತಲೂ ಜಾಸ್ತಿ ಇದೆಯಾ ಮೂರನೇದು ನ್ಯಾಷನಲ್ ಆ್ಯಾವ್ರೇಜ್ ಡೆನ್ಸಿಟಿಗಿಂತಲೂ ಕಡಿಮೆ ಇದೆಯಾ ನಾಲ್ಕನೇದು ವಿ ಕೆನಾಟ್ ಕಂಪೇರ್ ದ ನ್ಯಾಷನಲ್ ಆ್ಯಾವ್ರೇಜ್ ಪಾಪ್ಯುಲೇಷನ್ ಡೆನ್ಸಿಟಿ ಆ್ಯಂಡ್ ಸ್ಟೇಟ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಏನಾಗುತ್ತೆ ಮೂರನೇ ಆಪ್ಷನ್ ಆಗುತ್ತೆ ನಮ್ಮ ಕರ್ನಾಟಕದ ಜನಸಂಖ್ಯಾ ಸಾಂದ್ರತೆಯು ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿ ನಮ್ಮ ದೇಶದ ಪಾಪ್ಯುಲೇಷನ್ ಡೆನ್ಸಿಟಿಗಿಂತಲೂ ಕಡಿಮೆ ಇದೆ ಎಷ್ಟು ಕಡಿಮೆ ಇದೆ ನೋಡಿ ಇಂಡಿಯಾದ ಪಾಪ್ಯುಲೇಷನ್ ಡೆನ್ಸಿಟಿ 382 ಇದ್ದರೆ ಕರ್ನಾಟಕದ ಪಾಪ್ಯುಲೇಷನ್ ಡೆನ್ಸಿಟಿ 319 ಇದೆ ಅಂದರೆ ಒಂದು ಕಿಲೋಮೀಟ್ರು ನಾವು ತೆಗೆದುಕೊಂಡಾಗ ಆ ಕಿಲೋಮೀಟ್ರಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋದನ್ನು ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಥವಾ ಜನಸಾಂದ್ರತೆ ಅಂತ ಕರಿತೀವಿ ಇದು ಭಾರತದಲ್ಲಿ ಒಂದು ಕಿಲೋಮೀಟ್ರ್ ತೆಗೆದುಕೊಂಡಾಗ 382 ಜನ ಇದ್ದಾರೆ ಬಟ್ ಕರ್ನಾಟಕದಲ್ಲಿ 319 ಜನ ಇದ್ದಾರೆ ಎಷ್ಟು ಜನಸಾಂದ್ರತೆ ಕಡಿಮೆ ಇರುತ್ತೋ ಅಷ್ಟು ಬೆಸ್ಟು ಅನ್ನಂಗೆ ಅಷ್ಟು ಒಳ್ಳೆಯದು ಅನ್ನಂಗೆ ಓಕೆ ಹಾಗಾದರೆ ನಮ್ಮ ಕರ್ನಾಟಕದ ಜಿಲ್ಲೆಗಳನ್ನ ತೆಗೆದುಕೊಂಡಾಗ ನೋಡಿ ಅತಿ ಹೆಚ್ಚು ಜನಸಾಂದ್ರತೆ ಇರತಕ್ಕಂಥದ್ದು ಬೆಂಗಳೂರು 1 ಕಿಲೋಮೀಟ್ರಿಗೆ 4381 ಜನರಿದ್ದಾರೆ ಅತಿ ಕಡಿಮೆ ಕೊಡಗಲ್ಲಿ 1 ಕಿಲೋಮೀಟ್ರಲ್ಲಿ ಕೇವಲ 135 ಜನ ಇದ್ದಾರೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ಓಕೆ ಇಲ್ಲಿ ನೋಡಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ 382 ಇದೆ ನಮ್ಮ ದೇಶದ್ದು 390 ನಮ್ಮ ರಾಜ್ಯದ ಅದಕ್ಕೆ ಕ್ವಶನ್ ಕೇಳಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಪಾಪ್ಯುಲೇಷನ್ ಡೆನ್ಸಿಟಿ ದೇಶದ ಪಾಪ್ಯುಲೇಷನ್ ಡೆನ್ಸಿಟಿಗಿಂತಲೂ ಕಡಿಮೆ ಇದೆ ಓಕೆ 77ನೇ ಕ್ವಶನ್ನು ಶ್ವೇತ ಕ್ರಾಂತಿಯ ಪಿತಾಮಹ ಅಥವಾ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಯಾರನ್ನು ಕರಿತೀವಿ ಅಂದರೆ ಎಮ್ ಎಸ್ ಸ್ವಾಮಿನಾಥನ್ ಬಿ ಪಿ ಪಾಲ್ ಕೆ ಎನ್ ಬಹಲ್ ವಿ ಕೊರಿಯನ್ ಅಂತ ಕೇಳಿದರೆ ಸರಿಯಾದ ಉತ್ತರ ವರ್ಗೀಸ್ ಕುರಿಯನ್ ಅವರು ಇವರು ಭಾರತದ ಶ್ವೇತ ಕ್ರಾಂತಿಯ ಅಥವಾ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ ಹಾಗಾದರೆ ಇದ್ರ ಮೇಲೆ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾರೆ ಯಾವ್ಯಾವ ಕ್ರಾಂತಿಗಳು ಆದವು ನಮ್ಮ ಭಾರತದಲ್ಲಿ ಅಂದರೆ ವೈಟ್ ರೆವಲ್ಯೂಷನ್ ಹಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಿಲ್ಕ್ ರೌಂಡ್ ರೆವಲ್ಯೂಷನ್ ಪೊಟ್ಯಾಟೊ ರೆಡ್ ರೆವಲ್ಯೂಷನ್ ಟೊಮ್ಯಾಟೊ ಅಥವಾ ಮೀಟ್ ಅಥವಾ ಮಾಂಸ ಸಿಲ್ವರ್ ರೆವಲ್ಯೂಷನ್ ಎಗ್ಸ್ ಅಥವಾ ಮೊಟ್ಟೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಯೆಲ್ಲೋ ರೆವಲ್ಯೂಷನ್ ಅಂದರೆ ಆಯಿಲ್ ಸೀಡ್ಸು ಗ್ರೀನ್ ರೆವಲ್ಯೂಷನ್ ಅಂದರೆ ಹಸಿರು ಕ್ರಾಂತಿ ಫುಡ್ ಗ್ರೇನ್ಸ್ಗಳಿಗೋಸ್ಕರ ಬ್ಲ್ಯಾಕ್ ರೆವಲ್ಯೂಷನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಗೋಲ್ಡನ್ ರೆವಲ್ಯೂಷನ್ ಆರ್ಟಿಕಲ್ಚರ್ ಫ್ರೂಟ್ಸ್ ಅಥವಾ ತೋಟಗಾರಿಕೆ ಅಥವಾ ಹಣ್ಣುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಬ್ಲೂ ರೆವಲ್ಯೂಷನ್ ಫಿಷರೀಸ್ ಅಥವಾ ಮೀನುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ನೀಲಿ ಕ್ರಾಂತಿ ಸೊ ಹಾಗಾದರೆ ಅವುಗಳ ಪಿತಾಮಹರು ಯಾರ್ಯಾರು ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಲಿಸ್ಟು ಗ್ರೀನ್ ರೆವಲ್ಯೂಷನ್ ಎಮ್ ಎಸ್ ಸ್ವಾಮಿನಾಥನ್ ವೈಟ್ ರೆವಲ್ಯೂಷನ್ ವರ್ಗೀಸ್ ಕುರಿಯನ್ ಇದನ್ನೇ ಕ್ವಶನ್ ಕೇಳಿರ್ತಕ್ಕಂಥದ್ದು ಡಾಕ್ಟರ್ ಅರುಣ್ ಕೃಷ್ಣನ್ನು ಬ್ಲೂ ರೆವಲ್ಯೂಷನ್ನು ಗೋಲ್ಡನ್ ರೆವಲ್ಯೂಷನ್ ನಿರ್ಪಾಕ್ ಟುಟೈಸ್ ಅಂತ ಕೇಳಿದ್ದಾರೆ ಸಿಲ್ವರ್ ರೆವಲ್ಯೂಷನ್ ಇಂದಿರಾ ಗಾಂಧಿ ಅವರು ಯೆಲ್ಲೋ ರೆವಲ್ಯೂಷನ್ ಸ್ಯಾಮ್ ಪಿಟ್ರೋಡಾ ಎಣ್ಣೆ ಕಾಳುಗಳು ಅಥವಾ ಆಯಿಲ್ ಸೀಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಪಿಂಕ್ ರೆವಲ್ಯೂಷನ್ ಫಾರ್ಮಸ್ಯುಟಿಕಲ್ಸ್ ಅಥವಾ ಔಷಧಿಗಳಿಗೆ ದುರ್ಗೇಶ್ ಪಟೇಲ್ ಅವರು ಬ್ರೌನ್ ರೆವಲ್ಯೂಷನ್ ಹರಿಲಾಲ್ ಚೌಧರಿ ರೆಡ್ ರೆವಲ್ಯೂಷನ್ ವಿಶಾಲ್ ತಿವಾರಿ ಇನ್ನಷ್ಟು ಇದ್ದಾವೆ ನೋಡಿ ಗ್ರೇ ರೆವಲ್ಯೂಷನ್ ಅಂತ ಫರ್ಟಿಲೈಸರ್ಸ್ಗೆ ಬ್ಲ್ಯಾಕ್ ರೆವಲ್ಯೂಷನ್ ಪೆಟ್ರೋಲಿಯಂ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಜ್ಯೂಟಿಗೆ ಸಂಬಂಧಪಟ್ಟ ಸೆಣಬು ಅಂತೀವಲ್ವ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಇವುಗಳ ಬಗ್ಗೆ ಕೇಳ್ಬೋದು ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ ಯಾವುದಕ್ಕೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಿಲ್ವರ್ ಫೈಬರ್ ರೆವಲ್ಯೂಷನ್ ನೋಡಿ ಕಾಟನ್ ರೌಂಡ್ ರೆವಲ್ಯೂಷನ್ ಪೊಟ್ಯಾಟೊ ಈಗ ವೆರಿ ಇಂಪಾರ್ಟೆಂಟ್ ಆಗ್ತವೆ ಯಾವ್ದು ಬೇಕಾದ್ರೂ ಕೇಳ್ಬೋದು 78ನೇ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ
ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಮತ್ತು ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ 15ರಷ್ಟಿರಬೇಕು ಅಂತ ಕೋರುತ್ತೆ ಅಂತ. 91ನೇ ತಿದ್ದುಪಡಿ ಸರಿಯಾದ ಉತ್ತರ ಆಗುತ್ತೆ. ಈಗ ನೋಡಿ, ಕರ್ನಾಟಕದಲ್ಲಿ ಒಟ್ಟು 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಹಾಗಾದರೆ ಇಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಇರ್ಬೋದು ಮ್ಯಾಕ್ಸಿಮಮ್ ಅಂದರೆ ಅದರದ 15%, ಅಂದರೆ 224 ಇಂಟು 15% ಅಂದರೆ 33 ಮಂತ್ರಿಗಳು ಇರ್ಬೋದು ನಮ್ಮ ಯಡಿಯೂರಪ್ಪರವರ ಸಚಿವ ಸಂಪುಟದಲ್ಲಿ. ಅದಕ್ಕೆ ನೋಡ್ಬೋದು ನೀವು ಮಂತ್ರಿ ಸ್ಥಾನ ಪಡೆಯೋದಕ್ಕೆ ಎಷ್ಟು ಒಂದು ಕಾಂಪಿಟೇಷನ್ ಇರುತ್ತೆ. ಒಂದು ಮಂತ್ರಿಮಂಡಲ ರಚಿಸಿದ ನಂತರ ಇನ್ನೂ ಇಷ್ಟು ಖಾಲಿ ಇದ್ದಾವೆ ಅಂತ ಹೇಳ್ತಿರ್ತಾರೆ, 3 ಸ್ಥಾನಗಳು ಉಳಿದಿದ್ದಾವೆ, 2 ಸ್ಥಾನ ಉಳಿದಿದ್ದಾವೆ ಅಂತ. ಅದು ಯಾವ ಒಂದು ಕ್ಯಾಲ್ಕುಲೇಷನ್ ಅಂದರೆ ಈ ಒಂದು 15% ಕ್ಯಾಲ್ಕುಲೇಷನ್ ಮೇಲೇ ಹೇಳೋದು. ಇನ್ನು ಭಾರತಕ್ಕೆ ಬಂದಾಗ 545 ಒಂದು ಒಟ್ಟು ಸ್ಥಾನಗಳಲ್ಲಿ 15% ಅಂದರೆ ಒಟ್ಟು 81 ಸಚಿವ ಸ್ಥಾನಗಳನ್ನು ಕೊಡ್ಬೋದು ನಮ್ಮ ನರೇಂದ್ರ ಮೋದಿಯವರು ತಮ್ಮ ಸಚಿವ ಸಂಪುಟದಲ್ಲಿ. ಓಕೆ, ಇದು ಯಾವಾಗ ಬಂತು ಅಂದರೆ 91ನೇ ತಿದ್ದುಪಡಿಯ ಪ್ರಕಾರ. ಹಾಗಾದರೆ ನೋಡಿ, 91ನೇ ತಿದ್ದುಪಡಿ ಭಾರತದ ಸಂವಿಧಾನದ ತಿದ್ದುಪಡಿ 2004 ಜನವರಿ 1ರಂದು ಅಸ್ತಿತ್ವಕ್ಕೆ ಬರುತ್ತೆ. ಇದರ ಪ್ರಕಾರ 15% ಇರಬೇಕಾಗುತ್ತೆ ಆ ಒಂದು ಮಂತ್ರಿಮಂಡಲದಲ್ಲಿ, ಅದು ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ. ಹಾಗಾದರೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಅತಿ ಚಿಕ್ಕ ರಾಜ್ಯಗಳಾಗಿರ್ತಕ್ಕಂಥ ಗೋವಾ, ಮಿಜೋರಾಂ, ಸಿಕ್ಕಿಂಗಳಲ್ಲಿ ಏನಾಗುತ್ತೆ? ಅಲ್ಲಿ ಇರೋದೇ ಕೇವಲ 40 ಜನ, ಗೋವಾದಲ್ಲಿ, ಮಿಜೋರಾಮಲ್ಲಿ 40 ಜನ, ಸಿಕ್ಕಿಮಲ್ಲಿ 32 ಜನ, ಪುದುಚೇರಿಯಲ್ಲಿ 33 ಜನ ವಿಧಾನಸಭಾ ಸದಸ್ಯರಿದ್ದಾರೆ. ಹಾಗಾದರೆ 15% ತೊಗೊಂಬಿಟ್ರೆ ನೋಡಿ, ಗೋವಾದಲ್ಲಿ ಕೇವಲ 6 ಜನ ಮಿನಿಸ್ಟರ್ ಇರಬೇಕಾಗುತ್ತೆ, ಇಲ್ಲಿ ಇನ್ನೂ ಕಡಿಮೆ ಇರಬೇಕಾಗುತ್ತೆ, ಯಾವುದು ಪುದುಚೇರಿಯಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಒಂದು ತಿದ್ದುಪಡಿಯಲ್ಲಿ ಹೇಳ್ತಾರೆ, 40 ಅಥವಾ ಅದಕ್ಕಿಂತ ಕಡಿಮೆ ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ 12 ಗರಿಷ್ಠ ಸಚಿವರನ್ನು ಹೊಂದಿರಬಹುದು ಅಂತ. ಇದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ರಾಜ್ಯಗಳು ಯಾವಂದರೆ ಗೋವಾ, ಮಿಜೋರಾಂ, ಸಿಕ್ಕಿಮಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ 12 ಸಚಿವರನ್ನು ಮ್ಯಾಕ್ಸಿಮಮ್ಮು ಹೊಂದಬಹುದು. ಇದು ಯಾಕೆ ತಂದರು ಅಂದರೆ, ಒಂದು ನೋಡಿ, ಆಗ 2004ಕ್ಕಿಂತ ಮುಂಚೆ ಹಲವಾರು ರಾಜ್ಯಗಳಲ್ಲಿ ಭಾಳಷ್ಟು ಜನ ಸಚಿವರನ್ನ ಇಟ್ಕೊಳ್ತಾ ಇದ್ರು ಮಂತ್ರಿಮಂಡಲದಲ್ಲಿ, ಅದಕ್ಕೊಂದು ಯಾವುದೇ ಲಗಾಮ ಇರಲೇ ಇಲ್ಲ. ಅದಕ್ಕೋಸ್ಕರ ನೋಡಿ, ಒಂದು ಎಕ್ಸಾಂಪಲ್ ಹೇಳೋದಾದರೆ, 2003ರಲ್ಲಿ ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಯಾದವ್ ಅವರ ಒಂದು ಸರ್ಕಾರದಲ್ಲಿ ಒಟ್ಟು 88 ಜನ ಸಚಿವರು ಇರ್ತಾರೆ. ಹಂಗೆ ನೋಡಿದರೆ ಕೇಂದ್ರ ಮಂತ್ರಿಮಂಡಲದಲ್ಲಿ ಕೇವಲ 68 ಜನ ಇದ್ದರು ಅವತ್ತಿನ ಕಾಲದಲ್ಲಿ. ಅಂದರೆ ಕೇಂದ್ರ ಸರ್ಕಾರದ ಮಂತ್ರಿಮಂಡಲಕ್ಕಿಂತ 20 ಜನ ಸಚಿವರು ಜಾಸ್ತಿ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರದಲ್ಲಿರ್ತರು. ಸೊ ಅದಕ್ಕೋಸ್ಕರ 2004ರಲ್ಲಿ ಈ ಕಾಯ್ದೆ ಜಾರಿಗೆ ಬಂದಾಗ ಏನಾಗುತ್ತೆ, 403 ಏನಿದ್ದಾವೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಕ್ಷೇತ್ರಗಳು, ಇಂಟು 15% ಮಾಡಿದಾಗ ಕೇವಲ 60 ಸಚಿವ ಸ್ಥಾನಗಳನ್ನ ಹೊಂದ್ಬೋದಾಗಿತ್ತು. ಆದ್ದರಿಂದ ಒಟ್ಟು 28 ಸಚಿವರನ್ನ ಕೈ ಬಿಡಬೇಕಾಗುತ್ತೆ ಮುಲಾಯಂ ಸಿಂಗ್ ಯಾದವ್ ಅವರು. ಸೊ ಇದೇ ಥರ ಬೇರೆ ಬೇರೆ ಸರ್ಕಾರಗಳಲ್ಲಿ ಸಹಿತ ಕಡಿಮೆ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ 91st ಏನು ಸಂವಿಧಾನದ ತಿದ್ದುಪಡಿ. ಇನ್ನು 79ನೇ ಕ್ವಶನ್ಗೆ ಹೋಗೋದಾದರೆ, ಇಲ್ಲಿ ಪಟ್ಟಿ 1ರಲ್ಲಿ ಕೆಲವು ದಿನಗಳನ್ನ ಕೊಟ್ಟಿದ್ದಾರೆ ಎನ್ವಿರಾನ್ಮೆಂಟಲ್ ಡೇಸು, ಇನ್ನು ಈ ಕಡೆ ಕೆಲವೊಂದು ಡೇಟ್ಗಳನ್ನ ಕೊಟ್ಟಿದ್ದಾರೆ. ಈ ಕಡೆ ವಿಶ್ವ ಪರಿಸರ ದಿನ, ವಿಶ್ವ ಅರಣ್ಯ ದಿನ, ವಿಶ್ವ ಓಜನ್ ದಿನ, ಭೂಮಿ ದಿನ ಅಂತ ಕೊಟ್ಟಿದ್ದಾರೆ. ಈ ಕಡೆ ಸೆಪ್ಟೆಂಬರ್ 16, ಏಪ್ರಿಲ್ 22, ಜೂನ್ 5, ಮಾರ್ಚ್ 21, ಏಪ್ರಿಲ್ 7 ಅಂತ ಕೊಟ್ಟಿದ್ದಾರೆ. ಈಗ ಒಂದಿಸು ಬರಿಬೇಕಾಗುತ್ತೆ. ಒಂದು ವೆರಿ ಫೇಮಸ್ಸು ವಿಶ್ವ ಪರಿಸರ ದಿನ, ನಮಗೆಲ್ಲ ಗೊತ್ತಿದೆ ಜೂನ್ 5, ಅಂದರೆ ಹೇಗೆ 3 ಆಗ್ತಕ್ಕಂಥದ್ದು. ಸೊ 3 ಆಪ್ಷನಲ್ಲೂ ಇದೆ, 1ನಲ್ಲೂ ಇದೆ, 3ಯಲ್ಲೂ ಇದೆ, 4ಅಲ್ಲಿದೆ. ಈಗ ಇನ್ನೊಂದು ಫೈಂಡ್ ಮಾಡಬೇಕು. ಈಗ ಭೂಮಿ ದಿನ ಅಂತ ಇತ್ತೀಚೆಗೆ ಇವತ್ತು ಏಪ್ರಿಲ್ 22ಕ್ಕೆ ಆಚರಣೆ ಮಾಡಿದ್ವಿ ಭೂಮಿ ದಿನ ಅಂತ. ಸೊ ಏಪ್ರಿಲ್ 22, ಡಿಗೆ 2 ಆಗಬೇಕು. ಸೊ ಇದು, ಸೊ ಅದರಿಂದ ಸರಿಯಾದ ಉತ್ತರ 3 ಆಗುತ್ತೆ. ಆದರೂ ಸಹಿತ ವಿಶ್ವ ಅರಣ್ಯ ದಿನ ಬಿಗೆ 4 ಆಗುತ್ತೆ, ಮಾರ್ಚ್ 21, ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16 ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಕೆಲವೊಂದು ಪರಿಸರಕ್ಕೆ ಸಂಬಂಧಿಸಿರ್ತಕ್ಕಂಥ ದಿನಗಳು ಮತ್ತು ಅವುಗಳ ಡೇಟ್ ಕೇಳ್ತಾ ಇದ್ದಾರೆ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಅದಕ್ಕೋಸ್ಕರ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಸೊ ವರ್ಲ್ಡ್ ಫಾರೆಸ್ಟ್ ಡೇ 21st ಮಾರ್ಚ್, ವರ್ಲ್ಡ್ ವಾಟರ್ ಡೇ, ವಿಶ್ವ ನೀರು ದಿನ 22 ಮಾರ್ಚ್, ವರ್ಲ್ಡ್ ರಿಸೋರ್ಸಸ್ ಡೇ 23 ಮಾರ್ಚ್, ವರ್ಲ್ಡ್ ಅಟ್ಮಾಸ್ಫಿಯರ್ ಡೇ 10th ಏಪ್ರಿಲ್, ಅರ್ತ್ ಡೇ 22 ಏಪ್ರಿಲ್, ಇವಾಗ ತಾನೇ ಹೇಳಿದ್ವಿ. ಸೊ ಈ ಥರ ಬೇರೆ ಬೇರೆ ಡೇಗಳಿದ್ದಾವೆ, ಇವುಗಳನ್ನೆಲ್ಲ ನೀವು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಪರಿಸರದ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಡೇಟ್ಸು ಭಾಳ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಓಕೆ, ಇನ್ನು ಕ್ವಶನ್ ನಂಬರ್ 80. ಸೊ ಕ್ವಶನ್ ನೋಡೋಣ ನೋಡಿ,
ರೂಪಾಯಿಯ ಪರಿವರ್ತನೀಯತೆ ಎಂದರೇನರ್ಥ? ವಾಟ್ ಡಸ್ ಕನ್ವರ್ಟಬಿಲಿಟಿ ಆಫ್ ರುಪಿ ಮೀನ್ ಅಂತ ಕೇಳಿದರೆ, ಒಂದು, ರೂಪಾಯಿ ನೋಟುಗಳನ್ನು ಚಿನ್ನಕ್ಕೆ ಪರಿವರ್ತಿಸುವ ಸಾಮರ್ಥ್ಯ, ರೂಪಾಯಿಯ ಮೌಲ್ಯವನ್ನು ಮಾರುಕಟ್ಟೆ ಬಲಗಳಿಂದ ನಿರ್ಧರಿತವಾಗಲು ಸಮ್ಮತಿಸುವುದು, ಮತ್ತು ಮೂರನೇದು ಸರಿಯಾದ ಉತ್ತರ ಆಗುತ್ತೆ ನೋಡಿ, ರೂಪಾಯಿಯನ್ನು ಇತರ ಕರೆನ್ಸಿಗಳಿಗೆ ಮತ್ತು ಇತರ ಕರೆನ್ಸಿಗಳಿಂದ ರೂಪಾಯಿಗೆ ಪರಿವರ್ತಿಸಲು ಮುಕ್ತವಾಗಿ ಒಪ್ಪಿಗೆ ನೀಡುವುದನ್ನು ಕನ್ವರ್ಟಬಿಲಿಟಿ ಆಫ್ ರುಪಿ ಅಥವಾ ರೂಪಾಯಿಯ ಪರಿವರ್ತನೀಯತೆ ಅಂತ ಕರೀತಾರೆ. ಫ್ರೀಲಿ ಪರ್ಮಿಟಿಂಗ್ ದ ಕನ್ವರ್ಷನ್ ಆಫ್ ರುಪಿ ಟು ಅದರ್ ಕರೆನ್ಸಿ ಆ್ಯಂಡ್ ವೈಸ್ ವರ್ಸ ಅಂತ. ಓಕೆ, ಸೊ ಹಾಗಾದರೆ ಏನಿದು ಹಂಗಂದರೆ ಕರೆನ್ಸಿ ಕನ್ವರ್ಟಬಿಲಿಟಿ ಅಂದರೆ, ನೋಡಿ, ಒಂದು ದೇಶದ ಕರೆನ್ಸಿಯನ್ನು ಯಾವುದೇ ವಿದೇಶಿ ಕರೆನ್ಸಿಯಾಗಿ ಮುಕ್ತವಾಗಿ ಪರಿವರ್ತಿಸುವುದನ್ನು ಕರೆನ್ಸಿ ಕನ್ವರ್ಟಬಿಲಿಟಿ. ಈಗೇನಾಗುತ್ತೆ ನೋಡಿ, ನಮ್ಮ ರುಪಿ ಇದೆ, ರುಪಿನ ಫಾರಿನ್ ಎಕ್ಸ್ಚೇಂಜ್ ಅಥವಾ ಯಾವುದಾದ್ರು ಯು ಎಸ್ ಡಾಲರಿಗೆ ಕನ್ವರ್ಟ್ ಮಾಡೋದು, ಅಥವಾ ಯು ಎಸ್ ಅಲ್ಲಿರ್ತಕ್ಕಂಥ ಯಾರಾದರೂ ಯು ಎಸ್ಗೆ ಹೋಗಿ ಅಲ್ಲಿಂದ ಯು ಎಸ್ ಡಾಲರ್ನ ತಂದರೆ ನಮ್ಮ ಭಾರತದ ರುಪಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಇವುಗಳನ್ನ ರುಪಿ ಕನ್ವರ್ಟಬಿಲಿಟಿ ಅಥವಾ ಜನರಲ್ ಆಗಿ ಕರೆನ್ಸಿ ಕನ್ವರ್ಟಬಿಲಿಟಿ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಬಂದ ವಿದೇಶಿ ವಿನಿಮಯವನ್ನು ಮೊದಲು RBI ನಿಗದಿಪಡಿಸಿದ ದರದಲ್ಲೇ ಬದಲಾವಣೆ ಮಾಡಿಕೊಳ್ಬೇಕಾಗಿತ್ತು. ಹಿಂದೆ ಭಾಳಷ್ಟು ವರ್ಷಗಳ ಹಿಂದೆ RBI ಏನು ರೇಟ್ ಹೇಳುತ್ತೋ ಅದೇ ರೇಟಲ್ಲೇ ವಿದೇಶಿ ವಿನಿಮಯ ಅಥವಾ ಆ ಡಾಲರ್ಗಳನ್ನ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಹಿಂದೆ ಏನಿತ್ತು ಅಂದರೆ ಭಾಳ ಸ್ಟ್ರಿಕ್ಟ್ ಆಗಿತ್ತು, ಯಾರಾದರೂ ಫಾರಿನ್ ಎಕ್ಸ್ಚೇಂಜ್ನ ಇಟ್ಕೊಳ್ಳಂಗೆ ಇರಲಿಲ್ಲ, ಭಾಳಷ್ಟು ಕಠಿಣವಾದ ರೂಲ್ಸ್ ಇದ್ವು. ಅದಾದಮೇಲೆ 1992ರಲ್ಲಿ ಪಾರ್ಷಲ್ ಕನ್ವರ್ಟಬಿಲಿಟಿ ಬಂತು. ಸೊ ಅದ್ರ ಪ್ರಕಾರ ಏನು ಮಾಡಿದರು ನೋಡಿ, 40% ಅಫಿಷಿಯಲ್ ರೇಟಲ್ಲಿ RBI ಏನು ರೇಟ್ ಹೇಳುತ್ತೋ ಅಷ್ಟನ್ನು 40% RBI ರೇಟಲ್ಲೇ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು, ಮತ್ತು 60% ಮಾರ್ಕೆಟ್ ರೇಟು ಆ್ಯಸ್ ಕೋಟೆಡ್ ಬೈ ದ ಆಥರೈಸ್ಡ್ ಡೀಲರ್ಸ್ ಏನು ಕೋಟ್ ಮಾಡ್ತಾ ಇದ್ರು ಅದನ್ನು ಮಾರ್ಕೆಟ್ ರೇಟ್ ಅಂತ ಕರಿತೀವಿ. ಸೊ ಹಿಂದೆ 92ಕ್ಕಿಂತ ಹಿಂದೆ ನಮ್ಮ ಹತ್ರ ಏನಾದರೂ $100 ಇದ್ದರೆ $100 RBI ಕೊಟ್ಟು ಅವ್ರೇನು ರೇಟ್ ಹೇಳ್ತಾರೋ ಆ ರೇಟಲ್ಲೇ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು ರುಪೀಸ್ಗೆ. 92ರ ಪಾರ್ಷಿಯಲ್ ಕನ್ವರ್ಟಬಿಲಿಟಿ ಏನು ಬಂತು ಅದಾದಮೇಲೆ 40% ಮಾತ್ರ RBI ರೇಟಲ್ಲಿ, ಇನ್ನು 60% ಮಾರ್ಕೆಟ್ ರೇಟಲ್ಲಿ ಕನ್ವರ್ಟ್ ಮಾಡ್ಕೋಬೋದಾಯಿತು, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತು. ಅದಾದಮೇಲೆ ನೋಡಿ, 1994ರಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಪಾರ್ಷಿಯಲ್ ಕನ್ವರ್ಟಬಿಲಿಟಿ ಯಾವಾಗ ಬಂತು ಭಾರತದಲ್ಲಿ, ಫುಲ್ ಕನ್ವರ್ಟಬಿಲಿಟಿ ಯಾವಾಗ ಬಂತು ಭಾರತದಲ್ಲಿ ಅಂತ ಕೇಳ್ಬೋದು. 1994ರಲ್ಲಿ ಫುಲ್ ಕನ್ವರ್ಟಬಿಲಿಟಿ ಬರುತ್ತೆ, ಅಂದರೆ 100% ಸಹಿತ ಮಾರ್ಕೆಟ್ ರೇಟಲ್ಲೇ ಒಂದು ಏನು ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ರೂಲ್ಸ್ ಬರ್ತವೆ. ಅಲ್ಲಿ RBI ಇದೇನು ರೋಲು ಏನೂ ಇರಲ್ಲ. ಸೊ ಅದಾದಮೇಲೆ ನೋಡಿ, ರಿಸರ್ವ್ ಬ್ಯಾಂಕ್ ಮಾಜಿ ಗವರ್ನರ್ SS ತಾರಾಪುರ ಅವರ ನೇತೃತ್ವದಲ್ಲಿ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಕಮಿಟಿನ ಸ್ಥಾಪಿಸ್ತಾರೆ 1997ರಲ್ಲಿ. ಸೊ ಎಕ್ಸಾಮಲ್ಲಿ ಬರ್ಬೋದು ಈ ಒಂದು ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಅಥವಾ SS ತಾರಾಪುರ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಯಾವಾಗ ಸ್ಥಾಪನೆ ಆಯಿತು, ಮತ್ತು ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತಕ್ಕಂಥ ಒಂದು ಕಮಿಟಿನ ಯಾರ ನೇತೃತ್ವದಲ್ಲಿ ಸ್ಥಾಪನೆ ಆಯಿತು ಅಂತಲೂ ಕೇಳ್ಬೋದು. ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಾಗುತ್ತೆ, 1999ರಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಅಂತ ತರ್ತಾರೆ. ಇದು ಹಿಂದೆ ಇರ್ತಕ್ಕಂಥ ಫೆರಾ ಅಂತಕ್ಕಂಥ ಒಂದು ಆ್ಯಕ್ಟನ್ನು ಏನು ಓವರ್ ಆ್ಯಕ್ಟ್ ಮಾಡುತ್ತೆ. ಇದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಸೊ ಇದ್ರ ಪ್ರಕಾರ ನೋಡಿ, ಇವತ್ತಿನ 2020 ಏಪ್ರಿಲ್ 21ರ ಪ್ರಕಾರ ಭಾರತದ ಒಂದು ರುಪಿ ಪ್ರೈಸ್ ಏನಿದೆ ಬೇರೆ ಬೇರೆ ಕರೆನ್ಸಿ ಕಂಪೇರ್ ಮಾಡಿದ್ರೆ, ಅಂದರೆ 1 pound ಅಂದರೆ 95.283 ರುಪಿ, ಮತ್ತು 1 euro ಅಂದರೆ 83 ರುಪಿ ಇದೆ, $1 ಅಂದರೆ 76 ರುಪಾಯಿ ಇದೆ. ಸೊ ಇನ್ನು 81ನೇ ಕ್ವಶನ್ನು, ಪಟ್ಟಿ 1ರಲ್ಲಿನ ಗ್ರಹಗಳ ವಿಶೇಷ ಲಕ್ಷಣಗಳೊಂದಿಗೆ ಪಟ್ಟಿ 2ರಲ್ಲಿನ ಆಯಾ ಗ್ರಹಗಳ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಅಂತ. ಒಂದು ಕಡೆ ವಿಶೇಷ ಗುಣಲಕ್ಷಣ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಗ್ರಹಗಳ ಹೆಸರು ಕೊಟ್ಟಿದ್ದಾರೆ, ಪ್ಲಾನೆಟ್ಸು. ಇಲ್ಲೋಡಿ, ಮೊದಲನೇದು ಕುಬ್ಜ ಗ್ರಹ ಸೌರಯೂಹದಲ್ಲಿನ ಅಧಿಕ ಅಂತ ಕೊಟ್ಟಿದ್ದಾರೆ, ಇದು ಆ್ಯಕ್ಚುಲಿ ಅತಿ ದೊಡ್ಡ ಅಂತ ಆಗಬೇಕಾಗಿತ್ತು, ಯಾಕಂದರೆ ನೋಡಿ ಇಂಗ್ಲೀಷಲ್ಲಿ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ. ಸೌರಯೂಹದಲ್ಲಿನ ದೊಡ್ಡ ಗ್ರಹ ಯಾವುದು ಅಂದರೆ ಉದ್ದ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ದೊಡ್ಡದಾಗಿರಬೇಕಾಗಿತ್ತು. ಒಂದು, ನೆಕ್ಸ್ಟು ಸೌರಯೂಹದಲ್ಲಿನ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಅಂತ. ಯಾವ್ಯಾವ ಗ್ರಹಗಳು ಕೊಟ್ಟಿದ್ದಾರೆ, ಬುಧ, ಶುಕ್ರ, ಗುರು, ಪ್ಲುಟೋ ಮತ್ತು ಶನಿ ಅಂತ 5 ಗ್ರಹಗಳು ಕೊಟ್ಟಿದ್ದಾರೆ. ಮೊದಲು ಈಗ ನಾವು ಸೌರಮಂಡಲವನ್ನು ನೋಡಿಕೊಂಡು ಇಲ್ಲಿ ಬರೋಣ. ಇಲ್ಲೋಡಿ, ಸೂರ್ಯ ಇದ್ದಾನೆ, ಸೂರ್ಯನಿಂದ ಅತಿ ಹತ್ತಿರದಲ್ಲಿರ್ತಕ್ಕಂಥದ್ದು ಮರ್ಕ್ಯುರಿ ನಂತರ ಅಥವಾ ಬುಧ ಅಂತ ಕರಿತೀವಿ, ನಂತರ ಇರತಕ್ಕಂಥದ್ದು ವೀನಸ್ ಅಥವಾ ಶುಕ್ರ ಅಂತ ಕರಿತೀವಿ, ನಂತರ ಭೂಮಿ ನಂತರ ಮಂಗಳ ಅಥವಾ ಮಾರ್ಸ್, ಅದಾದಮೇಲೆ ಭೂಮಿ ಅತಿ ದೊಡ್ಡ ಗ್ರಹ ಜುಪಿಟರ್ ಅಥವಾ ಗುರುಗ್ರಹ,
ನಂತರ ಶನಿಗ್ರಹ, ಅದಾದ ಮೇಲೆ ಯುರೇನಸ್ ಮತ್ತು ನೆಪ್ಚೂನ್ ಅಂತಕ್ಕಂಥ ಒಟ್ಟು 8 ಗ್ರಹಗಳಿದ್ದಾವೆ. ಸೊ 9ನೇ ಗ್ರಹ ಪ್ಲುಟೋ ಕೂಡ ಇತ್ತು, ಅದಾದಮೇಲೆ ಅದನ್ನು ಗ್ರಹ ಅಂತ ಮಾಡಿಲ್ಲ, ಕುಬ್ಜ ಗ್ರಹ ಅಥವಾ ಡ್ವಾರ್ಫ್ ಪ್ಲಾನೆಟ್ ಅಂತ ಡಿಸೈಡ್ ಮಾಡಿದರು. ಆದ್ದರಿಂದ ಪ್ಲುಟೋ ಇವಾಗ ಗ್ರಹ ಅಲ್ಲ, ಅದು ಡ್ವಾರ್ಫ್ ಪ್ಲಾನೆಟ್ ಆಗಿದೆ. ಸೊ ಹಾಗಾದರೆ ಒಟ್ಟು 8 ಗ್ರಹಗಳು ಯಾವ್ಯಾವು? ಮರ್ಕ್ಯುರಿ, ವೀನಸ್, ಅರ್ಥ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಅಂತ. ಕನ್ನಡದಲ್ಲಿ ಹೇಳೋದಾದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತ. ಸೊ ಇಷ್ಟು ತಿಳ್ಕೊಂಡ್ಮೇಲೆ ಇವಾಗ ನಾವು ಏನು ಕೊಟ್ಟಿದ್ದಾರೆ ನೋಡೋಣ. ಕುಬ್ಜ ಗ್ರಹ ಅಥವಾ ಡ್ವಾರ್ಫ್ ಪ್ಲಾನೆಟ್ ಅಂದರೆ ಯಾವುದು? ಈಗ ತಾನೇ ನೋಡಿದ್ವಿ, ಪ್ಲುಟೋ ಒಂದು ಕುಬ್ಜ ಗ್ರಹ ಆಗುತ್ತೆ ಅಥವಾ ಎಗೆ 4 ಆಗುತ್ತೆ. ಎಗೆ 4, ಓಕೆ. ಹಾಗಾದರೆ ಥರ್ಡ್ ಆಪ್ಷನಲ್ಲೂ ಎಗೆ 4 ಇದೆ. ಇನ್ನೊಂದು ನೋಡೋಣ, ಸೌರ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಂತ ಇವಾಗ ತಾನೇ ನೋಡಿದ್ವಿ ನೋಡಿ, ಅತ್ಯಂತ ದೊಡ್ಡ ಗ್ರಹ ಜುಪಿಟರ್ ಅಥವಾ ಗುರು ಗ್ರಹ ಅಂತೀವಿ. ಸೊ ಅದರಿಂದ ಬಿಗೆ ಸರಿಯಾದ ಉತ್ತರ 3 ನೋಡಿ, ಜುಪಿಟರ್. ಓಕೆ, ನೆಕ್ಸ್ಟು ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಗ್ರಹ ನೋಡಿ, ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಗ್ರಹ ವೀನಸ್ ಅಥವಾ ಶುಕ್ರ, ಮೊದಲನೇ ಸ್ಥಾನದಲ್ಲಿ ಮರ್ಕ್ಯುರಿ ಅಥವಾ ಬುಧ ಇದೆ. ಸೊ ಆದ್ದರಿಂದ ಸಿಗೆ ಶುಕ್ರ 2 ಮತ್ತು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಬುಧ. ಸೊ ಇದರ ಮೇಲೆ ಬೇರೆ ಬೇರೆ ಕ್ವಶನ್ಸು ಫ್ರೇಮ್ ಆಗ್ಬೋದು, ಯಾವುದರಲ್ಲಿ ಬೇರೆ ಬೇರೆ ಎಕ್ಸಾಮ್. ಸರಿ, ಸೊ ನೆಕ್ಸ್ಟು 82ನೇ ಕ್ವಶನ್ನು, ಲಿಂಗಾನುಪಾತ ಮಟ್ಟಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣದ ವೃದ್ಧಿಗಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ NGCD ಅಂದರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ NGCDಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ, ಯಾವ ದಿನ ಅಂತ ಕೇಳಿದರೆ January 23, January 24, January 25, January 26 ಅಂತ. ಸರಿಯಾದ ಉತ್ತರ January 24 ಆಗುತ್ತೆ. ಇದು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಯಾವುದಕ್ಕೋಸ್ಕರ ಅಂದರೆ ಲಿಂಗಾನುಪಾತ ಮಟ್ಟಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು, ಸೆಕ್ಸ್ ರೇಷಿಯೋ ಎಷ್ಟು ಕಡಿಮೆ ಆಗ್ತದೆ ಇವತ್ತು ಅಂತ, ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣ ಅದಕ್ಕೋಸ್ಕರ, ಎಂಪವರ್ಮೆಂಟ್ ಆಫ್ ಗರ್ಲ್ಸ್ ಅಂತ. ಅದಕ್ಕೋಸ್ಕರ January 24 ಪ್ರತಿ ವರ್ಷ ನಾವು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಆಚರಿಸ್ತಾ ಇದ್ದೀವಿ. ಹಾಗಾದರೆ ಯಾಕೆ ಆಚರಿಸ್ಬೇಕು ಇದನ್ನು ನೋಡಿ, ಕರ್ನಾಟಕದಲ್ಲಿ ಲಿಂಗಾನುಪಾತ 973 ಇದೆ, ಅಂದರೆ 1000 ಪುರುಷರಿಗೆ 973 ಮಹಿಳೆಯರಿದ್ದಾರೆ, ಗ್ರಾಮೀಣದಲ್ಲಿ 970 ಮತ್ತು ನಗರಗಳಲ್ಲಿ 963 ಇದ್ದಾರೆ. ಮತ್ತು ಉಡುಪಿ ಜಿಲ್ಲೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದೆ, 1046 ಮಹಿಳೆಯರಿದ್ದಾರೆ 1000 ಪುರುಷರಿಗೆ. ಬೆಂಗಳೂರು ನಗರ ಅತಿ ಕಡಿಮೆ, 920 ಮಹಿಳೆಯರು 1000 ಪುರುಷರಿಗೆ. ಇನ್ನು ಭಾರತದಲ್ಲಿ 1000 ಪುರುಷರಿಗೆ 943 ಮಹಿಳೆಯರು, ಅತಿ ಹೆಚ್ಚು ಕೇರಳದಲ್ಲಿ 1084, ಅತಿ ಕಡಿಮೆ ಹರಿಯಾಣದಲ್ಲಿ 887 ನೋಡಿ, ಎಷ್ಟು ಕಡಿಮೆ ಇದ್ದಾರೆ ಮಹಿಳೆಯರು. ಇನ್ನು ಗರ್ಲ್ ಚೈಲ್ಡ್ ಅಥವಾ ಚೈಲ್ಡ್ ಸೆಕ್ಸ್ ರೇಷಿಯೋ ನೋಡಿದರೆ 0-6 ವರ್ಷಗಳು ಏಜ್ ಗ್ರೂಪಲ್ಲಿ 1000 ಪುರುಷ ಒಂದು ಬಾಯ್ಸ್ಗೆ 914 ಗರ್ಲ್ಸ್ ಇದ್ದಾರೆ ನೋಡಿ, ಇಷ್ಟು ಕಡಿಮೆ ಆಗ್ತಾಯಿದೆ. ಅದಕ್ಕೋಸ್ಕರನೇ ಒಂದು ಅವೇರ್ನೆಸ್ ಬರಬೇಕು, ಒಂದು ಎಂಪವರ್ಮೆಂಟ್ ಬರಬೇಕು ಅನ್ನೋದಾದರೆ ಪ್ರತಿ ವರ್ಷ ನಾವು ಒಂದು ದಿನವನ್ನು ಆಚರಣೆ ಮಾಡಬೇಕಾಗುತ್ತೆ, ಅದು ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ ಅಂತ. ಅದು ಯಾವತ್ತು ಅಂದರೆ January 24. ಇದ್ರ ಬಗ್ಗೆ ಇಲ್ಲೇನು ನೋಡಿದ್ದೀವಿ, ಇವುಗಳ ಬಗ್ಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಮತ್ತು ಮುಂದೆನೂ ಕೇಳ್ಬೋದು, ಅದಕ್ಕೋಸ್ಕರ ಈ ಒಂದು ಗ್ಲಾನ್ಸ್ ಮಾಡಿರ್ತಕ್ಕಂಥದ್ದು. ಇನ್ನು 83ನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿದರೆ, ಪಾದರಸವು ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿರುತ್ತದೆ, ಲಿಕ್ವಿಡ್ ಸ್ಟೇಟಲ್ಲಿ ಮರ್ಕ್ಯುರಿ. ಎರಡನೇದು ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿ ಅಂದರೆ ಶೀಟ್ಗಳನ್ನಾಗಿ ಮಾಡುವುದನ್ನು ತನ್ನತೆ ಅಥವಾ ಡಕ್ಟಿಲಿಟಿನ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎ ಓನ್ಲಿ, ಅಂದರೆ ಕೇವಲ ಮರ್ಕ್ಯುರಿ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ ರೂಮ್ ಟೆಂಪ್ರೇಚರಲ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಬಿ ಹೇಳಿಕೆ ತಪ್ಪಾಗುತ್ತೆ, ಯಾಕಂದರೆ ಮೆಟಲ್ನ ಕುಟ್ಟಿ ನಾವು ತೆಳು ಪದರ ಮಾಡಿದಾಗ ಅದನ್ನು ತನ್ನತೆ ಅಥವಾ ಡಕ್ಟಿಲಿಟಿ ಅಂತ ಕರೆಯಲ್ಲ, ಬದಲಾಗಿ ಅದನ್ನು ಏನು ಕರಿತೀವಿ? ಮ್ಯಾಲೆಬಿಲಿಟಿ ಅಂತ ಕರಿತೀವಿ. ಡಕ್ಟಿಲಿಟಿ ಅಂದರೆ ಏನು? ಆ ಮೆಟಲ್ನ ನಾವು ವೈರಾಗಿ, ಇಲ್ಲಿ ನೋಡಿ ವೈರ್ಸ್ ಇದ್ದಾವೆ, ವೈರ್ಸಾಗಿ ಕನ್ವರ್ಟ್ ಮಾಡಿದರೆ ಡಕ್ಟಿಲಿಟಿ, ಒಂದು ಶೀಟ್ಸಾಗಿ ಕನ್ವರ್ಟ್ ಮಾಡಿದರೆ ಮ್ಯಾಲೆಬಿಲಿಟಿ ಅಂತ ಕರಿತೀವಿ. ಇನ್ನು ಒಂದು ಏನಂದರೆ, ಮರ್ಕ್ಯುರಿ ಬಗ್ಗೆ ನೋಡೋದಾದರೆ ಕನ್ನಡದಲ್ಲಿ ಪಾದರಸ ಅಂತ ಕರಿತೀವಿ, ಇದರದ್ದು ಸಂಕೇತ HG ಮತ್ತು ಪರಮಾಣು ಸಂಖ್ಯೆ 80. ಇದು ಕೋಣೆಯ ಉಷ್ಣಾಂಶದಲ್ಲಿ ಅಥವಾ ರೂಮ್ ಟೆಂಪ್ರೇಚರಲ್ಲಿ ದ್ರವ ರೂಪದಲ್ಲಿರುತ್ತೆ, ಮತ್ತು ಈ ಥರ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಯಾವುದು ಅಂದರೆ ಅದು ಪಾದರಸ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ರೂಮ್ ಟೆಂಪ್ರೇಚರಲ್ಲಿ ಅಥವಾ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಯಾವುದು ಅಂತ 4 ಆಪ್ಷನ್ ಕೊಟ್ಟಿರ್ಬೋದು,
ಪಾದರಸನು ಒಂದು ಆಪ್ಷನ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಒಂಥರ ಸಿಲ್ವರ್ ಥರ ಕಾಣಿಸ್ತಾ ಇದೆ, ದ್ರವ ರೂಪದಲ್ಲಿರ್ತಕ್ಕಂಥ ಮರ್ಕ್ಯೂರಿ. ಓಕೆ, ಇದು ಡಕ್ಟಿಲಿಟಿ ವೈರ್ ಮತ್ತು ಮ್ಯಾಲಬಿಲಿಟಿ ಶೀಟ್ಸ್ ಆಗುತ್ತೆ. ಇನ್ನು 84ನೇ ಕ್ವಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಹೀಟ್ ಕ್ಯಾನ್ ಬಿ ರಿಫ್ಲೆಕ್ಟೆಡ್ ಬೈ ಮಿರರ್ಸ್, ಅಂದರೆ ಶಾಖವು ದರ್ಪಣದಿಂದ ಪ್ರತಿಫಲಿಸುತ್ತದೆ. ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಶಾಖವು ಶಕ್ತಿಯ ಒಂದು ರೂಪ. ಹೀಟ್ ಕೆನಾಟ್ ಪಾಸ್ ಥ್ರೂ ವ್ಯಾಕ್ಯೂಮ್, ಶಾಖವು ನಿರ್ವಾಹಕದ ಮೂಲಕ ಹಾದು ಹೋಗುವುದಿಲ್ಲ ಅಂತ. ಸರಿಯಾದ ಹೇಳಿಕೆ ಯಾವುದಾಗುತ್ತೆ ಅಂದರೆ ಓನ್ಲಿ ಬಿ ಮಾತ್ರ ಸರಿಯಾದದ್ದು. ಯಾಕಂದರೆ ನೋಡಿ, ಶಾಖವು ಶಕ್ತಿಯ ಒಂದು ರೂಪ ಸರಿಯಾದ ಹೇಳಿಕೆ. ಆದರೆ ಹೀಟ್ ಕ್ಯಾನ್ ಬಿ ರಿಫ್ಲೆಕ್ಟೆಡ್ ಬೈ ಮಿರರ್ಸ್ ಅಂದರೆ ರಿಫ್ಲೆಕ್ಟ್ ಆಗಲ್ಲ. ಯಾಕಂದರೆ ನೋಡಿ, ಒಂದು ಒಂದು ಕ್ಯಾಂಡಲ್ನ ನಾವು ಹಚ್ಚಿ ಒಂದು ಕನ್ನಡಿ ಮುಂದೆ ಹಿಡಿದಾಗ ಅದರಿಂದ ಪ್ರತಿಬಿಂಬಿಸುತ್ತೆ ಹೊರತು ಶಾಖ ಪ್ರತಿಬಿಂಬ ಆಗಲ್ಲ, ಶಾಖ ಅಲ್ಲಿಂದ ಮೂವ್ ಆಗಲ್ಲ ಅಂತಕ್ಕಂಥದ್ದು. ಮತ್ತು ಹೀಟ್ ಕೆನಾಟ್ ಪಾಸ್ ಥ್ರೂ ವ್ಯಾಕ್ಯೂಮ್ ಅಂತ ಹೇಳಿದರೆ, ಆ್ಯಕ್ಚುಲಿ ಇಟ್ ಕ್ಯಾನ್ ಪಾಸ್ ಥ್ರೂ ವ್ಯಾಕ್ಯೂಮ್, ಅಂದರೆ ಶಾಖವು ನಿರ್ವಾತದ ಮೂಲಕ ಹಾದು ಹೋಗುತ್ತೆ. ಆದ್ದರಿಂದ ಸಿ ಸರಿಯಾದ ಹೇಳಿಕೆ ಅಲ್ಲ. ಸೊ ಬಿ ಈಸ್ ಅಂದರೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು 85ನೇ ಕ್ವಶನ್ನು, ದ ಫೆನಾಮಿನನ್ ಆಫ್ ಫಾರ್ಮೇಷನ್ ಆಫ್ ಥ್ರೀ ಡೈಮೆನ್ಷನಲ್ ಇಮೇಜಸ್, ಅಂದರೆ 3D ಪಿಕ್ಚರು, ಎಂಟ್ರೆನ್ಸ್ ಆಫ್ ಟೂ ಲೈಟ್ ಬೀಮ್ಸ್ ಫ್ರಮ್ ದ ಲೇಜರ್ ಆರ್ ಅದರ್ ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್ ಅಂತ ಕೇಳಿದ್ದಾರೆ. ಅಂದರೆ ಲೇಸರಿಂದ ಥ್ರೀ ಡೈಮೆನ್ಷನಲ್ ಇಮೇಜ್ ಕ್ರಿಯೇಟ್ ಮಾಡೋದನ್ನು ಏನಂತ ಕರಿತೀವಿ ಅಂತ ಕೇಳಿದರೆ, ಹೋಲೋಗ್ರಫಿ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ ಒಂದು ಪಿಕ್ಚರಲ್ಲಿ, ಇಲ್ಲಿ ಲೇಸರಿಂದ ಹೋಲೋಗ್ರಫಿ ಬಳಸ್ಕೊಂಡು ಒಂದು ಆನೆಯನ್ನು ಸೃಷ್ಟಿಸಿದರೆ, ಥ್ರೀ ಡೈಮೆನ್ಷನಲ್ ಇಮೇಜ್. ಸೊ ಇದನ್ನು ಸರ್ಕಸಲ್ಲೆಲ್ಲ ಬಳಸ್ತಾ ಇದ್ದಾರೆ, ಅದನ್ನು ಹೋಲೋಗ್ರಫಿ ಅಂತ ಕರಿತೀವಿ. ಇನ್ನು 86ನೇ ಕ್ವಶನಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತ. ಸ್ಕ್ಯಾನರ್, ಕೀಬೋರ್ಡ್, ಪ್ರಿಂಟರ್, ಮಾನಿಟರ್, ಪ್ಲಾಟರ್, ಮೌಸ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಸ್ ಓನ್ಲಿ ಔಟ್ಪುಟ್ ಡಿವೈಸಸ್, ಕೊಟ್ಟಿರ್ತಕ್ಕಂಥವುಗಳಲ್ಲಿ ಕೆಳಗಿನ ಆಪ್ಷನಲ್ಲಿ ಯಾವುವು ಬರೀ ಔಟ್ಪುಟ್ ಸಾಧನಗಳನ್ನು, ಔಟ್ಪುಟ್ ಡಿವೈಸ್ಗಳನ್ನು ಹೊಂದಿದ್ದಾವೆ ಅಂತ. ಹಾಗಾದರೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುವು ಔಟ್ಪುಟ್ ಡಿವೈಸ್ ಅಂತ ಫಸ್ಟ್ ನೋಡಬೇಕು. ಸ್ಕ್ಯಾನರ್ ಏನು ಮಾಡುತ್ತೆ, ಏನಾದ್ರು ನಾವು ಒಂದು ಶೀಟ್ ಇಟ್ಟರೆ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಕಂಪ್ಯೂಟ್ರಿಗೆ ಕೊಡುತ್ತೆ. ಸೊ ಆದ್ದರಿಂದ ಅದೇನಾಗುತ್ತೆ, ಇನ್ಪುಟ್ ಡಿವೈಸ್ ಆಗುತ್ತೆ. ಇನ್ಪುಟ್ ಡಿವೈಸ್ ಅಂದರೆ ಕಂಪ್ಯೂಟ್ರಿಗೆ ಏನಾದರೂ ಇನ್ಫಾರ್ಮೇಷನ್ನ ಕೊಡೋದನ್ನು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಈಗಿಲ್ಲಿ ನಾನು ಮೌಸಿಂದ ಒಂದು ಸರ್ಕಲ್ ಬರಿತೀನಿ ನೋಡಿ, ಈ ಸರ್ಕಲ್ನ ಬರೆಯೋದು ಮೌಸಿಂದ ಕೊಟ್ಟಿದ್ದೀನಿ, ಅದಕ್ಕೆ ಅದು ಮೌಸ್ ಇನ್ಪುಟ್ ಡಿವೈಸ್ ಆಗುತ್ತೆ. ಅದೇ ಥರ ಕೀಬೋರ್ಡಿಂದ ಏನಾದರೂ ಟೈಪ್ ಮಾಡ್ತೀವಿ, ಕೀಬೋರ್ಡ್ ಸಹಿತ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಕೀಬೋರ್ಡಿಂದ ನಾವು ಕಂಪ್ಯೂಟ್ರಿಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ನೋಡಿ, ಅದಕ್ಕೆ ಕೀಬೋರ್ಡ್ ಸಹಿತ ಇನ್ಪುಟ್ ಡಿವೈಸ್. ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ, ಯಾಕಂದರೆ ಕಂಪ್ಯೂಟ್ರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಅದು ಪ್ರಿಂಟ್ ಮಾಡಿ ಹೊರಗಡೆ ಕೊಡುತ್ತೆ, ಅದಕ್ಕೆ ಅದು ಔಟ್ಪುಟ್ ಡಿವೈಸ್. ಕಂಪ್ಯೂಟ್ರಿಗೆ ಇನ್ಫಾರ್ಮೇಷನ್ನ ಒಳಗಡೆ ಕೊಟ್ಟರೆ ಅದು ಇನ್ಪುಟ್ ಡಿವೈಸು, ಕಂಪ್ಯೂಟ್ರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಹೊರಗಡೆ ಕೊಟ್ಟರೆ ಅದು ಔಟ್ಪುಟ್ ಡಿವೈಸ್ ಆಗುತ್ತೆ. ನೋಡಿ, ಪ್ರಿಂಟರ್ ಯಾಕೆ ಔಟ್ಪುಟ್ ಡಿವೈಸ್ ಆಗುತ್ತೆ ಅಂದರೆ, ಅದು ನಮಗೆ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಹೊರಗಡೆ ಕೊಡುತ್ತೆ. ಅದಕ್ಕೆ ಸಿ, ಪ್ರಿಂಟರು ಒನ್ ಆಫ್ ದ ಔಟ್ಪುಟ್ ಡಿವೈಸ್. ಇನ್ನು ಮಾನಿಟರಿಗೆ ಬರೋಣ. ಮಾನಿಟರ್ ಏನು ಮಾಡುತ್ತೆ, ಕಂಪ್ಯೂಟ್ರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಹೊರಗಡೆ ಕಾಣಿಸುತ್ತೆ ಸ್ಕ್ರೀನಲ್ಲಿ. ಸೊ ಅದಕ್ಕೆ ಅದು ಔಟ್ಪುಟ್ ಡಿವೈಸ್. ಇನ್ನು ಪ್ಲಾಟರ್ ಅಂತಕ್ಕಂಥದ್ದು, ಪ್ಲಾಟರ್ ಅಂದರೆ ನೋಡಿ, ನೀವು ಬ್ಯಾನರ್ಗಳ ಪ್ರಿಂಟ್ ಮಾಡೋದು ನೋಡಿರ್ಬೋದು, ಅಥವಾ ನಕಾಶೆಗಳ, ಮ್ಯಾಪ್ಗಳ, ಅಥವಾ ಯಾವ್ದಾರು ಒಂದು ಡಿಸೈನ್ಗಳ ಪ್ರಿಂಟ್ ಮಾಡೋದಕ್ಕೆ ಪ್ಲಾಟರ್ನ ಬಳಸ್ತಾರೆ. ಅದು ಕಂಪ್ಯೂಟ್ರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಪ್ರಿಂಟ್ ಮಾಡಿ ಕೊಡುತ್ತೆ, ಇದು ಒಂದು ಟೈಪ್ ಆಫ್ ಪ್ರಿಂಟರೇ. ಅದಕ್ಕೋಸ್ಕರ ಪ್ಲಾಟರ್ ಈಸ್ ಎ ಔಟ್ಪುಟ್ ಡಿವೈಸ್. ಇನ್ನು ಮೌಸ್ ಅಂತಕ್ಕಂಥದ್ದು ಒಂದು ಇನ್ಪುಟ್ ಡಿವೈಸ್, ಯಾಕಂದರೆ ಮೌಸಿಂದ ನೋಡಿ ನಾನು ಇನ್ಪುಟ್ನ ಕೊಡ್ತಾ ಇದ್ದೀನಿ ಕಂಪ್ಯೂಟರ್ಗೆ. ಸೊ ಆದ್ದರಿಂದ ಸರಿಯಾದ ಉತ್ತರ ECD, ಫೋರ್ತ್ ಆಪ್ಷನ್ ಈಸ್ ಎ ರೈಟ್ ಒನ್. ECDಗಳು ಔಟ್ಪುಟ್ ಡಿವೈಸಸ್. ಹಾಗಾದರೆ ಇಲ್ಲಿ ಕೆಲವೊಂದು ಇನ್ಪುಟ್ ಡಿವೈಸಸ್ ಕೊಟ್ಟಿದ್ದೀನಿ, ಈ ಕಡೆ ಔಟ್ಪುಟ್ ಡಿವೈಸಸ್ಸು ಇದ್ದಾವೆ. ಇನ್ಪುಟ್ ಡಿವೈಸಸ್ಸಲ್ಲಿ ನೋಡಿ, ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್, ಸ್ಕ್ಯಾನರ್, ವೆಬ್ ಕ್ಯಾಮ್ರಾ, ಮೈಕ್ರೋಫೋನ್, ಇವೆಲ್ಲ ಇನ್ಪುಟ್ ಡಿವೈಸಸ್, ಅಂದರೆ ಕಂಪ್ಯೂಟ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಕ್ಕಂಥವು, ಇನ್ಪುಟ್ನ ಕೊಡ್ತಕ್ಕಂಥವು ಇನ್ಪುಟ್ ಡಿವೈಸಸ್ಸು. ಇನ್ನು ಔಟ್ಪುಟ್ ಡಿವೈಸಸ್ ಯಾವ್ಯಾವ ಇದ್ದಾವೆ, ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಹೆಡ್ಫೋನ್, ಪ್ರೊಜೆಕ್ಟರ್, ಇವೆಲ್ಲ ಔಟ್ಪುಟ್ ಡಿವೈಸಸ್, ಅಂದರೆ ಕಂಪ್ಯೂಟ್ರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಹೊರಗಡೆ ಕೊಡ್ತವೆ. ನೋಡಿ, ಮಾನಿಟರ್ ಹೊರಗಡೆ ತೋರಿಸುತ್ತೆ, ಪ್ರಿಂಟರ್ ಪ್ರಿಂಟ್ ಮಾಡಿಕೊಡುತ್ತೆ, ಸ್ಪೀಕರ್ ನಮಗೆ ಕೇಳಿಸುತ್ತೆ, ಹೆಡ್ಫೋನ್ ಕೇಳಿಸುತ್ತೆ, ಪ್ರೊಜೆಕ್ಟರು ಹೊರಗಡೆ ತೋರಿಸುತ್ತೆ. ಸೊ ಹಾಗಾಗಿ ಇವು ಎಲ್ಲ ಔಟ್ಪುಟ್ ಡಿವೈಸಸ್ಸು, ಇವು ಇನ್ಪುಟ್ ಡಿವೈಸಸ್. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇನ್ನು 87ನೇ ಕ್ವಶನ್ನು, ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಅದರ ಅತಿ ಉದ್ದದ ಎಲ್ಲೆಯನ್ನು, ಲಾಂಗೆಸ್ಟ್ ಬಾರ್ಡರ್ನ ಹೊಂದಿದೆ ಭಾರತ ಅಂದರೆ,
ಅಫ್ಘಾನಿಸ್ತಾನ ಚೀನಾ ಪಾಕಿಸ್ತಾನ ಬಾಂಗ್ಲಾದೇಶ ಅಂದರೆ ಸರಿಯಾದ ಉತ್ತರ ಬಾಂಗ್ಲಾದೇಶ ಆಗುತ್ತೆ. ಬಾಂಗ್ಲಾದೇಶದೊಂದಿಗೆ ಭಾರತವು ತನ್ನ ಅತಿ ದೊಡ್ಡ ಅತಿ ಉದ್ದವಾದ ಒಂದು ಬಾರ್ಡರನ್ನು ಎಲ್ಲೆಯನ್ನು ಹಂಚಿಕೊಂಡಿದೆ ಅಂತಕ್ಕಂಥದ್ದು. ಹಾಗಾದರೆ ಮ್ಯಾಪಲ್ಲಿ ನೋಡೋಣ, ಇಲ್ಲಿ ನೋಡಿ ಬಾಂಗ್ಲಾದೇಶ ಇಲ್ಲಿ ಬರುತ್ತೆ ನೋಡಿ. ಭಾರತದ ಈ ಭಾಗದಲ್ಲೂ ವೆಸ್ಟ್ ಭಾಗದಲ್ಲೂ ಮತ್ತು ಈಸ್ಟ್ ಭಾಗದಲ್ಲೂ ನಾರ್ತ್ ಭಾಗದಲ್ಲೂ ಏನು ಬಾಂಗ್ಲಾದೇಶ ಇರೋದರಿಂದ ಲಾಂಗೆಸ್ಟ್ ಬಾರ್ಡರ್ ಇದೆ, 4097 ಕಿಲೋಮೀಟ್ರ್. ನೆಕ್ಸ್ಟ್ ನೋಡಿ ಚೀನಾ 3488 ಕಿಲೋಮೀಟ್ರ್ ಬಾರ್ಡ್ರನ್ನು ಹೊಂದಿದೆ ಇಲ್ಲಿಂದ ಈ ಕಡೆ ಭಾಗದಲ್ಲೂ ಸಹಿತ ಅರುಣಾಚಲ ಪ್ರದೇಶದ ಭಾಗದಲ್ಲೂ. ಇನ್ನು ನೆಕ್ಸ್ಟ್ ಪಾಕಿಸ್ತಾನ ಈ ಕಡೆಯಿಂದ ಗುಜರಾತ್ ರಾಜಸ್ಥಾನ ಕಡೆ ಈ ಕಡೆ ಭಾಗದಲ್ಲಿ 3328 ಕಿಲೋಮೀಟ್ರ್. ಇನ್ನು ಇಲ್ಲಿ ಸ್ವಲ್ಪ ನೋಡಿ ಅಫ್ಘಾನಿಸ್ತಾನ ಕೂಡ ಭಾರತದ ಭಾಗ ಬಾರ್ಡರ್ ಆಗಿದೆ, 106 ಕಿಲೋಮೀಟರ್. ನೆಕ್ಸ್ಟು ಈ ಕಡೆ ಮಯನ್ಮಾರು 1643, ನೇಪಾಳ 1751 ಈ ಭಾಗದಲ್ಲಿ, ಇನ್ನು ಭೂತಾನ ಸಿಕ್ಕಿಂ ಭಾಗದಲ್ಲಿ ಬರುತ್ತೆ ಇಲ್ಲಿ ನೋಡಿ 699. ಸೊ ಅತಿ ಹೆಚ್ಚು ಯಾವುದು ಅಂದರೆ ಸರಿಯಾದ ಉತ್ತರ ಬಾಂಗ್ಲಾದೇಶ ಆಗುತ್ತೆ. ಎಷ್ಟು ಅಂದರೆ ಇಲ್ಲಿ ಲಿಸ್ಟೇ ಕೊಟ್ಟಿದ್ದೀನಿ, ನೆನ್ಪಿಡಬೇಕು, ನಂಬರ್ ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಬಾಂಗ್ಲಾದೇಶ ಅತಿ ಹೆಚ್ಚು 4096 ಕಿಲೋಮೀಟ್ರು. ಅತಿ ಕಡಿಮೆ ಯಾವ ಒಂದು ದೇಶದೊಂದಿಗೆ ಬಾರ್ಡರ್ ಹೊಂದಿದೆ ಅಂದರೆ ಅಫ್ಘಾನಿಸ್ತಾನ, ಕೇವಲ 106 ಕಿಲೋಮೀಟ್ರ್. ಇಲ್ಲೇ ಡುರಾಂಡೋ ಲೈನ್ ಬರೋದು. ಓಕೆ, ಸೊ ಇನ್ನು 88ನೇ ಕ್ವಶನು, 2018ರ 69ನೇ ಗಣರಾಜ್ಯೋತ್ಸವದ ದಿನದ ಪರೇಡ್ನಲ್ಲಿ ಯಾವ ರಾಜ್ಯದ ಸ್ತಬ್ಧ ಚಿತ್ರವು ಅತ್ಯುತ್ತಮ ಸ್ತಬ್ಧ ಚಿತ್ರ ಪ್ರಶಸ್ತಿಯನ್ನು ಗೆದ್ದಿತ್ತು? ಕರೆಂಟ್ ಈವೆಂಟ್ಸ್ ಕ್ವಶನು, ಮಹಾರಾಷ್ಟ್ರ ಗೆದ್ದಿತ್ತು. ಈಗ 2020ರಲ್ಲಿ ನಡೆದಿರ್ತಕ್ಕಂಥ 71ನೇ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವದಲ್ಲಿ ಯಾವ ಒಂದು ರಾಜ್ಯ ಗೆಲ್ತು, ಒಂದು ಯಾವ ಒಂದು ಸ್ತಬ್ಧ ಚಿತ್ರ ಒಂದು ಪ್ರಥಮ ಸ್ಥಾನ ಪಡೀತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಈವೆಂಟ್ಸಲ್ಲಿ. ಹಾಗಾದರೆ ನೋಡೋಣ, ಆಸ್ಸಾಂನ ಲ್ಯಾಂಡ್ ಆಫ್ ಯುನಿಕ್ ಕ್ರಾಫ್ಟ್ಸ್ಮನ್ಶಿಪ್ ಆ್ಯಂಡ್ ಕಲ್ಚರ್ ಅಂತಕ್ಕಂಥ ಒಂದು ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಪ್ರಶಸ್ತಿ ಬಂತು 2020ರ ಗಣರಾಜ್ಯೋತ್ಸವದಲ್ಲಿ. ಎರಡನೇ ಪ್ರಶಸ್ತಿ ಅಥವಾ ಎರಡನೇ ಸ್ಥಾನ ಬಂದಿರತಕ್ಕಂಥದ್ದು ಒಡಿಶಾ ರಾಜ್ಯದ ಲಾರ್ಡ್ ಲಿಂಗರಾಜಸ್ ರುಕುನಾ ರಥಯಾತ್ರ ಅಂತಕ್ಕಂಥದ್ದಕ್ಕೆ. ಎರಡು ನೆನಪಿರ್ಬೇಕು, ಇಲ್ಲಿ ಇಮೇಜ್ ಸಹಿತ ಕೊಟ್ಟಿದ್ದೀನಿ, ಆಸ್ಸಾಂದು ಈ ಕಡೆ ಇದೆ, ಇಲ್ಲಿ ಒಡಿಶಾದಿದೆ ನೋಡಿ. ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ಈ ಒಂದು ಫಂಕ್ಷನ್ಗೆ ಚೀಫ್ ಗೆಸ್ಟಾಗಿ ಬಂದಿರತಕ್ಕಂಥವ್ರು ಬ್ರಾಜಿಲ್ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಜೇರ್ ಮೆಸಿಯಸ್ ಬೊಲ್ಸೆನಾರೋ ಅಂತಕ್ಕಂಥವ್ರು. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ಬೋದು 2020ರ ಗಣರಾಜ್ಯದಲ್ಲಿ ಯಾರು ಚೀಫ್ ಗೆಸ್ಟಾಗಿ ಬಂದಿದ್ದರು ಅಂತ ಕೇಳ್ಬೋದು ಬ್ರೆಜಿಲಿಯನ್ ಪ್ರೆಸಿಡೆಂಟ್ ಅವರು. 89ನೇ ಕ್ವಶನ್ನು, ವಿತ್ ಸೆಟ್ ಆಫ್ ಡಿಸೀಸಸ್ ರಿಲೇಟ್ಸ್ ಟು ವೈರಲ್ ಪೆಥಾಲಜಿ, ಅಂದರೆ ವೈರಸ್ಸಿಂದ ಬರ್ತಕ್ಕಂಥ ರೋಗಗಳು ಯಾವ್ಯಾವು? 4 ರೋಗ ಕೊಟ್ಟಿದ್ದಾರೆ, ದಡಾರ ಅಂದರೆ ಮೀಸಲ್ಸ್, ಗದ್ದಕಟ್ಟು ಅಂದರೆ ಮಮ್ಸ್, ಏಡ್ಸ್ ಮತ್ತು ಕ್ಷಯ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ 4 ರೋಗಗಳು ಕೊಟ್ಟಿದ್ದಾರೆ. ಇವುಗಳಲ್ಲಿ ವೈರಸ್ಸಿಂದ ಬರ್ತಕ್ಕಂಥವು ಯಾವುವು ಅಂತ. ಸೊ ಇಲ್ಲಿ ನೋಡಿ, ಮೀಸಲ್ಸ್, ಮಮ್ಸ್, ಏಡ್ಸ್ ಅಂತಕ್ಕಂಥ 3 ABCಗಳು ವೈರಸ್ಸಿಂದ ಬರ್ತಕ್ಕಂಥ ರೋಗಗಳಾಗಿದ್ದು, 4ನೇದು ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯವು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವಾಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ದರಿಂದ ಸರಿಯಾದ ಉತ್ತರ 1 ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಮೀಸಲ್ಸು ಮೀಸಲ್ಸ್ ವೈರಸ್ಸಿಂದ, ಮಮ್ಸು ಮಮ್ಸ್ ವೈರಸ್ಸಿಂದ, ಏಡ್ಸು ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ HIVಯಿಂದ ಬರುತ್ತೆ. ಇವು 3 ವೈರಸ್ಸಿಂದ ಬರ್ತಕ್ಕಂಥವಾದರೆ 4ನೇದು ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವಾಗಿದೆ. ಯಾವ ಬ್ಯಾಕ್ಟೀರಿಯಾ ಅಂದರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ MTB ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ಬರುತ್ತೆ. ಅದಕ್ಕೆ ಇದು 3 ವೈರಸ್ಸಿಂದ, ಇದು ಬ್ಯಾಕ್ಟೀರಿಯಾದಿಂದ. ಸೊ ಅದರಿಂದ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ವೈರಲ್ ಡಿಸೀಸಸ್ ಯಾವ್ಯಾವು, ಯಾವ ವೈರಸ್ಸಿಂದ ಬರ್ತವೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇಲ್ಲೊಂದು ಲಿಸ್ಟ್ ಹಾಕಿದ್ದೀನಿ, ನೀವು ಪಾಸ್ ಮಾಡಿ ನೋಡ್ಬೋದು. ಇಲ್ಲಿ ನೋಡಿ, ಮೀಸಲ್ಸ್ ಇದೆ, ಮಮ್ಸ್ ಇದೆ, ಇನ್ಫ್ಲೂಯೆಂಜಾ ಇದೆ, ರೇಬೀಸ್ ಇದೆ. ಸೊ ಬೇರೆ ಬೇರೆ ಕೇಳ್ಬೋದು. ನೆಕ್ಸ್ಟು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಡಿಸೀಸಸ್ ನೋಡಿ, ಇಲ್ಲಿ ಯಾವ ಬ್ಯಾಕ್ಟೀರಿಯಾ ಯಾವ ಒಂದು ಡಿಸೀಸ್ ಅಂತ. ಆಂಥ್ರಾಕ್ಸ್ ಅಂತಕ್ಕಂಥದ್ದು ಬ್ಯಾಸಿಲಸ್ ಆಂಥ್ರಾಕ್ಸಿಂದ, ಮತ್ತು ಇನ್ನೊಂದುಗ ಟೆಟಾನಸ್ ಅಂತಕ್ಕಂಥದ್ದು ಕ್ಲಾಸ್ಟೀಡಿಯಂ ಟೆಟನಿ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ. ಇನ್ನು ಟ್ಯೂಬರ್ಕ್ಯುಲೋಸಿಸ್ ಕೇಳಿದ್ದಾರೆ ನೋಡಿ, ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸಿಂದ. ಇನ್ನು ಕಾಲರ ಅಂತಕ್ಕಂಥದ್ದು ಯಾವುದರಿಂದ ಬರುತ್ತೆ, ವಿಬ್ರಿಯೋ ಕಾಲರ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ. ಸೊ ಇವು ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಕ್ವಶನ್ 90, ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ ಲೋಕಸಭೆಯ ಸ್ಥಾನಗಳು ಎಷ್ಟು? ಭಾಳ ಇಂಪಾರ್ಟೆಂಟ್, ಕೆಲವೊಂದಲ್ಲಿ ರಾಜ್ಯಸಭೆ ಸ್ಥಾನಗಳು ಎಷ್ಟಂತ ಕೇಳ್ತಾರೆ, ಕೆಲವೊಂದಲ್ಲಿ ಲೋಕಸಭಾ ಸ್ಥಾನಗಳು ಎಷ್ಟಂತ. ಒಟ್ಟು 28 ಲೋಕಸಭಾ ಸ್ಥಾನಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ, 12
ರಾಜ್ಯಸಭಾ ಸ್ಥಾನಗಳಿದ್ದಾವೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ, ಯಾವ ರಾಜ್ಯಗಳಲ್ಲಿ ಎಷ್ಟು ಲೋಕಸಭಾ ಸ್ಥಾನಗಳಿದ್ದಾವೆ. ಒಟ್ಟು 543 ಲೋಕಸಭಾ ಸ್ಥಾನಗಳಲ್ಲಿ ಅತಿ ಹೆಚ್ಚು ಉತ್ತರ ಪ್ರದೇಶ, ನೆಕ್ಸ್ಟು 48 ಮಹಾರಾಷ್ಟ್ರ, 42 ವೆಸ್ಟ್ ಬೆಂಗಾಲ್, 40 ಬಿಹಾರ್, 39 ತಮಿಳ್ನಾಡು, 29 ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ 28. ಓಕೆ, ಕರ್ನಾಟಕದಲ್ಲಿ 28. ಹೈಯೆಸ್ಟ್ ಯಾವುದು? 80 ಉತ್ತರ ಪ್ರದೇಶ. ಒಂದು 4 ರಾಜ್ಯ ಕೊಟ್ಟು ಅವುಗಳ ಲೋಕಸಭಾ ಸ್ಥಾನಗಳಿಗೆ ತಕ್ಕಂತೆ ನೀವು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಬಿಹಾರ ಟಾಪ್ 4 ಇರತಕ್ಕಂಥ ರಾಜ್ಯಗಳು. ಇನ್ನು ಇಲ್ಲಿ ಗಮನಿಸಬೇಕು, ಆಂಧ್ರ ಪ್ರದೇಶದಲ್ಲಿ 25 ಇದ್ದಾವೆ, ತೆಲಂಗಾಣದಲ್ಲಿ 17 ಇದ್ದಾವೆ. ಇವೆರಡು ಸೇರಿಸಿ ಹಿಂದೆ 42 ಇದ್ದವು, ಬಟ್ ಇವೆರಡು ಡಿವೈಡ್ ಆದಮೇಲೆ 25-17 ಆಗಿ ಡಿವೈಡ್ ಆದವು. ಓಕೆ, ಇಲ್ಲಿ ಮ್ಯಾಪಲ್ಲಿ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ. ಕರ್ನಾಟಕದಲ್ಲಿ 28 ಲೋಕಸಭಾ ಸ್ಥಾನಗಳು, 12 ರಾಜ್ಯಸಭಾ ಸ್ಥಾನಗಳಿದ್ದಾವೆ. ಅದೇ ಥರ ತೆಲಂಗಾಣದಲ್ಲಿ 17, 7, 25, 11, ಇದೇ ಥರ ಬೇರೆ ಬೇರೆ ರಾಜ್ಯಗಳು ಇಲ್ಲೆಲ್ಲ ಡೀಟೇಲ್ಸ್ ಇದೆ, ನೋಡ್ಬೋದು ನೀವು. ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಪ್ರದೇಶ ಅತಿ ಹೆಚ್ಚು ನೋಡಿ, 80 ಲೋಕಸಭಾ ಸ್ಥಾನಗಳು, 31 ರಾಜ್ಯಸಭಾ ಸ್ಥಾನಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಹಾರಾಷ್ಟ್ರ, 48, 19. ಅದಾದಮೇಲೆ ನೆಕ್ಸ್ಟು ವೆಸ್ಟ್ ಬೆಂಗಾಲು ನೋಡಿ, 42-16. ಬಿಹಾರ 40-16. ಸೊ ಇವು ಇಂಪಾರ್ಟೆಂಟ್ ಆಗುತ್ತೆ. 91ನೇ ಕ್ವಶನು ಭಾಳ ಇಂಪಾರ್ಟೆಂಟ್ ಕ್ವಶನು, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾರೆ. ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಕೇಮ್ ಇನ್ ಟು ಫೋರ್ಸ್ ಆನ್ 21 ಮಾರ್ಚ್ 1994. UNFCCC ಅಂತಕ್ಕಂಥದ್ದು 1994 ಜಾರಿಗೆ ಬರುತ್ತೆ. ಇದಕ್ಕೆ 197 ಒಂದು ದೇಶಗಳು ಸೈನ್ ಮಾಡ್ತಾರೆ. ಇಟ್ ಈಸ್ ಒನ್ ಆಫ್ ದ 3 ಕನ್ವೆನ್ಷನ್ಸ್ ಅಡಾಪ್ಟೆಡ್ ಎಟ್ ವಿಚ್ ಆಫ್ ದ ಫಾಲೋಯಿಂಗ್. ಇದು ಏನಾಗುತ್ತೆ, ಒಂದು 3 ಕನ್ವೆನ್ಷನ್ಗಳನ್ನು ಒಪ್ಕೊಳ್ತಾರೆ. ಆ 3 ಕನ್ವೆನ್ಷನ್ಗಳಲ್ಲಿ ಇದು ಸಹಿತ ಒಂದು UNFCCC ಅಂತಕ್ಕಂಥದ್ದು. ಹಾಗಾದರೆ ಈ 3 ಕನ್ವೆನ್ಷನ್ಗಳನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಒಂದು ಸಮಿತಿ, ಯಾವ ಒಂದು ಕಾನ್ಫರೆನ್ಸಲ್ಲಿ ಒಪ್ಪಿಕೊಳ್ತಾರೆ ಅಂದರೆ, ಅದು ಸ್ಟಾಕ್ಹೋಮ್ ಕಾನ್ಫರೆನ್ಸ್ 1972, ರಿಯೋ ಅರ್ತ್ ಸಮಿತ್ 1992, ಜೋಹನ್ಬರ್ಗ್ ಸಮಿತ್ 2002, ಕೊಪನ್ಗನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ 2009 ಅಂತ ಕೇಳಿದರೆ ಸರಿಯಾದ ಉತ್ತರ ವೆರಿ ಫೇಮಸ್ 1992 ರಿಯೋ ಅರ್ತ್ ಸಮಿತ್ ಅಥವಾ ರಿಯೋ ಭೂ ಶೃಂಗಸಭೆ 1992. ಅದರ ಪ್ರಕಾರ ಈ 3 ಕನ್ವೆನ್ಷನ್ಗಳನ್ನು ಒಂದು ಅಡಾಪ್ಟ್ ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು UNFCCC, ಅದು 1994 ಜಾರಿಗೆ ಬರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ ನೋಡಿ. ಬ್ರಾಜಿಲ್ನ ಡಿಯೋ ಡಿಸೈನರು 1992 ಜೂನ್ರಲ್ಲಿ ಒಂದು ಶೃಂಗಸಭೆ ನಡೆಯುತ್ತೆ, ಅದನ್ನು ಅರ್ತ್ ಸಮಿತಿ ಅಂತ ಕರಿತೀವಿ. ಇದು ಪರಿಸರ ಕುರಿತ ಮೊದಲ ಜಾಗತಿಕ ಶೃಂಗಸಭೆಯಾಗಿದೆ. ಈ ಶೃಂಗಸಭೆಯಲ್ಲಿ ಕೆಳಗಿನ ಕೆಲವೊಂದು ದಾಖಲೆಗಳನ್ನು, ಕೆಲವೊಂದು ಅಗ್ರಿಮೆಂಟ್ಸಿಗೆ ಬರ್ತಾರೆ. ದಾಖಲೆಗಳು ಯಾವ್ಯಾವು ಅಂದರೆ, ಒಂದು ರಿಯೋ ಡಿಕ್ಲರೇಷನ್ ಅಂತಕ್ಕಂಥದ್ದು, ಇದು 27 ಪ್ರಿನ್ಸಿಪಲ್ನ ಒಳಗೊಂಡಿರ್ತಕ್ಕಂಥದ್ದು. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ಗೋಸ್ಕರ ಅಥವಾ ಸುಸ್ಥಿರ ಅಭಿವೃದ್ಧಿಗಾಗಿ ಒಂದು 27 ಪ್ರಿನ್ಸಿಪಲ್ಗಳನ್ನ ಅಳವಡಿಸ್ಕೊಳ್ತಾರೆ, ಅದನ್ನು ರಿಯೋ ಡಿಕ್ಲರೇಷನ್ ಅಂತ ಕರಿತೀವಿ. ಇನ್ನು ಅಜೆಂಡಾ 21 ಅಂತಕ್ಕಂಥ ಇನ್ನೊಂದು ದಾಖಲೆ ಅಥವಾ ಡಾಕ್ಯುಮೆಂಟು, ಅದು 2021 ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಯಾವ ಥರ ಮುಟ್ಟಬೇಕು ಅಂತಕ್ಕಂಥದ್ದನ್ನು ಅಜೆಂಡಾ 21ನಲ್ಲಿ ಅದನ್ನು ಮತ್ತೆ ಅಜೆಂಡಾ 230 ಅಂತ ಮಾಡ್ತಾರೆ. ಅಜೆಂಡಾ 30 ಅಂತ ಅಂದರೆ 2030 ಇವಾಗ ಟಾರ್ಗೆಟ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥ 3ನೇ ಒಂದು ದಾಖಲೆ ಅಥವಾ ಡಾಕ್ಯುಮೆಂಟು, ಇದು ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಬಗ್ಗೆ ಇರುತ್ತೆ. ಅದಾದಮೇಲೆ 3 ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ತಾರೆ. ಆ 3 ಅಗ್ರಿಮೆಂಟ್ಗಳ ಬಗ್ಗೆನೇ ಇಲ್ಲಿರ್ತಕ್ಕಂಥದ್ದು. ಒಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಈ ಅಗ್ರಿಮೆಂಟಲ್ಲಿ ಏನು ಹೇಳ್ತಾರೆ, ನಮ್ಮ ಒಂದು ಪರಿಸರ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು. ಎರಡನೇದು UNFCCC ಅಂತ, ಅದ್ರ ಬಗ್ಗೆನೇ ಇಲ್ಲಿ ಕೇಳಿರ್ತಕ್ಕಂಥದ್ದು. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ, ಒಂದು ಹಸಿರುಮನೆ ಅನಿಲ ಸಾಂದ್ರತೆಯನ್ನು ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಸ್ಥಿರಗೊಳಿಸಬೇಕು, ಅದು ಜಾಸ್ತಿ ಆಗಬಾರ್ದು, ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಅಗ್ರಿಮೆಂಟಲ್ಲಿ. ಅದಾದಮೇಲೆ 6ನೇದು ಅಥವಾ 3ನೇ ಕನ್ವೆನ್ಷನ್ನು, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಅಂದರೆ ಇವತ್ತೇನಾಗ್ತಾ ಇದೆ, ಡೆಸರ್ಟಿಫಿಕೇಷನ್ ಆಗ್ತಾ ಇದೆ ಅಲ್ವಾ, ಅದನ್ನು ತಡಿಬೇಕಾದ್ರೆ ಏನೇನು ಮಾಡಬೇಕಂತ UNCCD ಅಂತ. ಈ 3 ಕನ್ವೆನ್ಷನ್ಗಳನ್ನು ಈ ಯಾವುದು ರಿಯೋ ಒಂದು ಇದು ಒಪ್ಪಂದದಲ್ಲಿ, ರಿಯೋ ಸಮಿತಿಯಲ್ಲಿ ತರ್ತಾರೆ. ಅದರ ಬಗ್ಗೆನೇ ಕೇಳಿರ್ತಕ್ಕಂಥದ್ದು UNFCCC ಅಂತ, ಅದು ರಿಯೋ ಅರ್ಥ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು.
ಓಕೆ ಇಲ್ಲಿ ನೋಡಿ 1992 3 ರಿಂದ 14ನೇ ಜೂನ್ ವರೆಗೂ ರಿಯೋದಲ್ಲಿ ನಡೆಯುತ್ತೆ ಒಂದು ಅರ್ಥ ಸಮಿತಿ ಅದು ಇಲ್ಲಿ ಕೇಳಿರತಕ್ಕಂತದ್ದು ಅದಾದ ಮೇಲೆ ಎಕ್ಸಾಕ್ಟ್ 20 ವರ್ಷಗಳ ನಂತರ ಅಂದ್ರೆ ರಿಯೋ ಏನಂತ ಕರೀತಾರೆ ಇದನ್ನ ರಿಯೋ ಪ್ಲಸ್ 20 ಅಂತ ರಿಯೋ ಪ್ಲಸ್ 20 ಅಂದ್ರೆ 92 ರಲ್ಲಿ ನಡೆದಿತ್ತು ಅದಾದ ಮೇಲೆ 20 ವರ್ಷಗಳ ಅಂದ್ರೆ 2012 ರಲ್ಲಿ ಮತ್ತೆ ಅದೇ ರಿಯೋದಲ್ಲಿ ಬ್ರೆಜಿಲ್ ನ ರಿಯೋದಲ್ಲಿ ನಡೆಯುತ್ತೆ 20 ಮತ್ತು 22 ಜೂನ್ ವರೆಗೂ ಸೋ ಅದು ಸಹಿತ ಅರ್ಥ ಸಮಿತಿ 20 ವರ್ಷಗಳ ನಂತರ ನಡೆಯುತ್ತೆ ಇದು ಸಹಿತ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು 1992 ರಲ್ಲಿ ನಡೆದ ನಂತರ ಮತ್ತೆವಾಗಿ ನಡೆಯುತ್ತೆ ಅಂದ್ರೆ 2012 ರಲ್ಲಿ ಅದಕ್ಕೋಸ್ಕರ ಇದನ್ನ ರಿಯೋ ಪ್ಲಸ್ 20 ಅಂತಾನೆ ಕರೀತಾರೆ ಓಕೆ ಇನ್ನು 97ನೇ ಕ್ವೆಶ್ಚನ್ ಗೆ ಹೋಗೋಣ ಸೋ ಇಂಡಿಯಾ ಬಿಕೇಮ್ ಆನ್ ಅಸೋಸಿಯೇಟ್ ಮೆಂಬರ್ ಆಫ್ ಸೆರ್ನ್ ವಿತ್ ದ ಇಂಡಿಯನ್ ಗವರ್ಮೆಂಟ್ ಕಂಪ್ಲೀಟಿಂಗ್ ಇಟ್ಸ್ ಇಂಟರ್ನಲ್ ಅಪ್ರೂವಲ್ ಪ್ರೊಸೀಜರ್ಸ್ ಇನ್ ರೆಸ್ಪೆಕ್ಟ್ ಆಫ್ ದ ಅಗ್ರಿಮೆಂಟ್ ಸೈನ್ಡ್ ವಿತ್ ಸೆರ್ನ್ ಅರ್ಲಿಯರ್ ವಾಟ್ ಈಸ್ ಸೆರ್ನ್ ಅಂತ ನೋಡಿ ಸೆರ್ನ್ ಅನ್ನೋದು ಏನು ಕಂಡೀಷನ್ಸ್ ಹಾಕಿತ್ತು ಅದನ್ನು ಇಂಡಿಯಾ ಏನು ಮಾಡಿತು ಫುಲ್ಫಿಲ್ ಮಾಡಿ ಅದರ ಒಂದು ಸದಸ್ಯ ಆಯಿತು ಹಾಗಾದರೆ ಈ ಸೆರ್ನ್ ಅಂದರೆ ಏನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಯುರೋಪಿಯನ್ ಆರ್ಗನೈಜೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಅಂದರೆ ನ್ಯೂಕ್ಲಿಯರ್ ಸಂಶೋಧನೆಗಾಗಿ ಯುರೋಪಿಯನ್ ಸಂಘಟನೆ ಅಂತಕ್ಕಂಥದ್ದು ಇದರ ಒಂದು ಒಪ್ಪಂದಕ್ಕೆ ಭಾರತ ಸಹಿ ಹಾಕುತ್ತೆ ಹಾಗಾದರೆ ಸೆರ್ನ್ ಅಂದರೆ ಏನು ಅಂದರೆ ಇದು ಒಂದು ನ್ಯೂಕ್ಲಿಯರ್ ಮೇಲೆ ರಿಸರ್ಚ್ ಮಾಡ್ತಕ್ಕಂಥ ಒಂದು ಆರ್ಗನೈಜೇಷನ್ ಸೊ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಯುರೋಪಿಯನ್ ಆರ್ಗನೈಜೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚನ್ನು ಸೆರ್ನ್ ಅಂತ ಕರೀತಾರೆ ಇದು ಪ್ರಪಂಚದ ಅತಿದೊಡ್ಡ ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸ್ ಲ್ಯಾಬೊರೇಟ್ರಿ ಇಲ್ಲಿ ಏನೇನಿದೆ ಈ ಒಂದು ಲ್ಯಾಬಲ್ಲಿ ಅಂದರೆ ನೋಡಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮತ್ತು ಕಾಂಪ್ಲೆಕ್ಸ್ ಮಷಿನ್ಸು ಈ ಒಂದು ಲ್ಯಾಬಲ್ಲಿದ್ದಾವೆ ಹಾಗಾದರೆ ಇಲ್ಲಿ ಏನು ಮಾಡ್ತಾರೆ ಯಾವ ಒಂದು ರಿಸರ್ಚ್ ಮಾಡ್ತಾರೆ ಅಂದರೆ ಫಂಡಮೆಂಟಲ್ ಫಿಸಿಕ್ಸ್ ಬಗ್ಗೆ ಒಂದು ರಿಸರ್ಚ್ ಆಗುತ್ತೆ ಅಂದರೆ ಈ ಪ್ರಪಂಚ ಯಾವ ಥರ ಹುಟ್ಟಿತ್ತು ಜಗತ್ತು ಯಾವ ಥರ ಸೃಷ್ಟಿಯಾಯಿತು ಅನ್ನೋದ್ರ ಮೇಲೆ ಹಲವಾರು ರಿಸರ್ಚ್ ಆ್ಯಕ್ಟಿವಿಟೀಸ್ ಈ ಒಂದು ಸೆರ್ನಲ್ಲಿ ನಡೀತಾ ಇದ್ದಾವೆ ಇನ್ನು 93ನೇ ಕ್ವೆಶನ್ನು ವಾಟ್ ಈಸ್ ಎ ಇಂಡಿಯಾಸ್ ಜಿ ಡಿ ಪಿ ಗ್ರೋತ್ ಫೋರ್ಕ್ಯಾಸ್ಟ್ ಫಾರ್ 2018 ಆ್ಯಸ್ ಪರ್ IMF's ಲೇಟೆಸ್ಟ್ ವರ್ಲ್ಡ್ ಎಕಾನಮಿಕ್ ಔಟ್ಲುಕ್ WEO ಅಪ್ಡೇಟ್ ರೀಸೆಂಟ್ಲಿ ರಿಲೀಸ್ಡ್ ಇನ್ ಡಾವೋಸ್ ಸ್ವಿಟ್ಜರ್ಲ್ಯಾಂಡ್ ಆನ್ ದ ಸೈಡ್ ಲೈನ್ಸ್ ಆಫ್ ದ ವರ್ಲ್ಡ್ ಎಕಾನಮಿಕ್ ಫೋರಮ್ ಇದರ ಅರ್ಥ ಏನಂದರೆ ಕ್ವಶನ್ ಲೆಂತಿ ಆಗಿದೆ ಬಟ್ ಇದರದು ಮೀನಿಂಗ್ ಏನು ಗೊತ್ತಾ IMF 2018 ಜಿ ಡಿ ಪಿ ಗ್ರೋತ್ ರೇಟ್ ಹೇಳಿತ್ತು ನಮ್ಮ ಭಾರತದ್ದು ಅದು ಎಷ್ಟಿದೆ ಜಿ ಡಿ ಪಿ ಗ್ರೋತ್ ರೇಟ್ IMF ಪ್ರಕಾರ ಅಂದರೆ 2018 7.4% ಹೇಳಿತ್ತು ಈಗ ನಮಗೆ 2020 ಏನು ಹೇಳಿದೆ ಅದೇ IMF ಜಿ ಡಿ ಪಿ ಗ್ರೋತ್ ರೇಟ್ ಅಂತ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಅದು ಈ ಕರೋನಾ ವೈರಸ್ ಏನು ಬಂದಿದೆ ಇವಾಗ ಸ್ಲೋ ಡೌನ್ ಆಗಿದೆ ಮತ್ತು ಲಾಕ್ಡೌನು ಆಗಿದ್ದಾವೆ ಎಕನಾಮಿಕ್ ಭಾಳಷ್ಟು ಗ್ರೋತ್ ಕಡಿಮೆ ಆಗ್ತಾ ಇದೆ ಇಂಥ ಟೈಮಲ್ಲಿ IMF ಏನು ಹೇಳುತ್ತೆ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಸೊ IMF ಅಂದ್ರೆ ಏನು ಫಸ್ಟ್ ನೋಡೋಣ IMF ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲಿ ಮಾನಿಟರ್ ಫಂಡ್ ಅಂತ ಇದು 1945 27 ಡಿಸೆಂಬರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಪ್ರಧಾನ ಕಚೇರಿ ವಾಷಿಂಗ್ಟನ್ DC ಅಮೆರಿಕದಲ್ಲಿದೆ ಇದರ ಮುಖ್ಯ ಉದ್ದೇಶ ಜಾಗತಿಕ ಬಡತನವನ್ನು ಕಡಿಮೆ ಮಾಡೋದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸೋದು ಆರ್ಥಿಕ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಉತ್ತೇಜಿಸ್ತಕ್ಕಂಥದ್ದು ಹಾಗಾದ್ರೆ ನೋಡಿ ಇಲ್ಲೊಂದು ನ್ಯೂಸ್ ಇದೆ ಇಂಡಿಯಾಸ್ ಗ್ರೋತ್ ಫೋರ್ಕ್ಯಾಸ್ಟ್ ಕಟ್ ಬೈ ಕಡಿಮೆ ಮಾಡಿದರು ಯಾರು ಅಂದರೆ IMF ಬರ್ಕ್ಲೇಸ್ ವರ್ಲ್ಡ್ ಬ್ಯಾಂಕ್ ಮೂಡೀಸ್ ಆ್ಯಂಡ್ ಫಿಚ್ ಅಂತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡಿದ್ದಾವೆ ಭಾರತದ ಒಂದು ಎಕನಾಮಿಕ್ ಗ್ರೋತ್ GDP ರೇಟನ್ನು ಕಡಿತಗೊಳಿಸಿದ್ದಾರೆ ನಮ್ಮ ಭಾರತ ಯಾವ ಒಂದು GDP ಗ್ರೋತ್ ಆಗ್ಬೋದು ಯಾವ ಒಂದು ನಂಬರಲ್ಲಿ ಗ್ರೋತ್ ಆಗ್ಬೋದು ಅಂತ ಏನು ಫೋರ್ಕ್ಯಾಸ್ಟ್ ಮಾಡ್ತಾರೆ ಅದು ಈ ಸಂಸ್ಥೆಗಳು ಅದರಲ್ಲಿ IMF ಅವರು ಎಷ್ಟು ಫೋರ್ಕ್ಯಾಸ್ಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಏನು ಮಾಡಿದರು 2020 ಮತ್ತು 21 FY21ಗೆ 5.8% ಗ್ರೋತ್ ಆಗ್ಬೋದು ಅಂತ ಜನವರಿಯಲ್ಲಿ ಹೇಳಿದರು ಅದಾದಮೇಲೆ ಏನಾಯಿತು ಇವಾಗ ನಮ್ಮ ಭಾರತದಲ್ಲಿ ಕೊರೋನಾ ವೈರಸ್ ಎಫೆಕ್ಟ್ ನೋಡಿ ಇಟ್ ಸೆಡ್ ದಟ್ ದ ವೈರಸ್ ಸ್ಪ್ರೆಡ್ ವಿಲ್ ಥ್ರೂ ದ ವರ್ಲ್ಡ್ ಎಕಾನಮಿ ಇನ್ ಟು ವರ್ಸ್ಟ್ ರಿಸೆಷನ್ ಅಂದರೆ ಕೊರೋನಾ ವೈರಸ್ ಅಥವಾ COVID-19 ಇಡೀ ಪ್ರಪಂಚದಲ್ಲೇ ಒಂದು ರಿಸೆಷನ್ ಸ್ಟಾರ್ಟ್ ಆಗಿದೆ ಎಕನಾಮಿಕ್ ಸ್ಲೋ ಡೌನ್ ಇದೆ ಅದರಲ್ಲೂ ಭಾರತದಲ್ಲಿ ಫುಲ್ ಲಾಕ್ಡೌನ್ ಮಾಡಿದ್ದೀವಿ ಸೊ ಆದ್ದರಿಂದ ಏನಾಗುತ್ತೆ ಎಕನಾಮಿಕ್ ಗ್ರೋತ್ ಆಬ್ವಿಯಸ್ಲಿ ಕಡಿಮೆ ಆಗಲೇಬೇಕು ಆದರೆ IMF ಎಷ್ಟು ಫೋರ್ಕ್ಯಾಸ್ಟ್ ಮಾಡಿದೆ ಅಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ 5.8 1.9 ಗಳಿಸಿದೆ ಅಂದರೆ ಕೇವಲ 1.9% ಎಕನಾಮಿಕ್ ಗ್ರೋತ್ ಆಗ್ಬೋದು ಅಂತ IMF ಒಂದು ಫೋರ್ಕ್ಯಾಸ್ಟ್ ಮಾಡಿದೆ ಅದು ನಂಬರ್ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಒಂದು ಎಕ್ಸಾಮ್ಸಲ್ಲಿ ಇನ್ನು 94ನೇ ಕ್ವೆಶನ್ನು ಬಹುಮನಿ ರಾಜ್ಯವು ಓಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನ್ನಲ್ಲಿ 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳು ಹುಟ್ಟಿಕೊಳ್ತವೆ
ಅವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದ ಒಂದು ದಕ್ಕನ್ ಸುಲ್ತಾನ ಸಾಮ್ರಾಜ್ಯ ಅಂದರೆ ಅಹಮದ್ ನಗರದ ನಿಜಾಮ್ ಶಾಹಿ ಮನೆತನ, ಗೋಲ್ಕೊಂಡಾದ ಕುತುಬ್ ಶಾಹಿ, ಬೀರಾರ್ನ ಇಮಾದ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿ ಅಂತ ಇನ್ನೊಂದು ನಮಗೆ ಗೊತ್ತಿರಬೇಕು, ಬೀದರದ್ದು ಒಂದು ಬರುತ್ತೆ. ಸೊ ಹಾಗಾದರೆ ಇವುಗಳಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದದ್ದು ಅಂದರೆ ಸರಿಯಾದ ಉತ್ತರ ಬೀರಾರ್ನ ಇಮಾದ್ ಶಾಹಿ ಮನೆತನ, ಮೊದಲು ಬಹುಮನಿ ಸಾಮ್ರಾಜ್ಯದಿಂದ ಹೊರಗೆ ಬಂದಿರತಕ್ಕಂಥ ಸುಲ್ತಾನ ರಾಜ್ಯ. ಸೊ ಹಾಗಾದರೆ ಬಹುಮನಿ ಸುಲ್ತಾನರು 1347 1527 ಇದ್ದರು. ಅಲ್ಲಾವುದ್ದೀನ್ ಬಹುಮನ್ ಶಾ ಅಂತಕ್ಕಂಥವನು ಬಹುಮನಿ ಶಾ ಸುಲ್ತಾನರ ಸಂಸ್ಥಾಪಕ ಆಗ್ತಾನೆ. ಇವರ ರಾಜಧಾನಿ ಗುಲ್ಬರ್ಗ ಮತ್ತು ಬೀದರ್ ಆಗಿರುತ್ತೆ. ಇವರೇ ನಂತರ ಏನಾಗ್ತಾರೆ, 5 ರಾಜ್ಯಗಳಾಗಿ ವಿಭಜನೆಗೊಳ್ತಾರೆ. ಯಾವ್ಯಾವ ಅಂದರೆ ಅಹಮದ್ನಗರದ ನಿಜಾಮ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಬೇರಾರ್ನ ಇಮಾದ್ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು ಅಂತ. ಇವರುಗಳಲ್ಲಿ ಬೇರಾರ್ನ ಇಮಾದ್ ಶಾಹಿಗಳು ಮೊಟ್ಟ ಮೊದಲನೇ ಬಾರಿಗೆ ಹೊರಗೆ ಬಂದಿರತಕ್ಕಂಥವ್ರು, ಅದರ ಮೇಲೆ ಕ್ವಶನ್ ಇದೆ. ಇನ್ನು 95ನೇ ಕ್ವಶನ್ನು, ಇತ್ತೀಚೆಗಷ್ಟೇ ನಿಧನ ಹೊಂದಿದ, ಇದು ಕರೆಂಟ್ ಈವೆಂಟ್ಸ್ ಕ್ವಶನ್ ನೋಡಿ, ಇತ್ತೀಚೆಗಷ್ಟೇ ನಿಧನ ಹೊಂದಿದ ಪೀಟರ್ ಸುದರ್ಲ್ಯಾಂಡ್ ಈ ಕೆಳಗಿನ ಯಾವ ಸಂಸ್ಥೆಯ ಇಂದಿನ ಡೈರೆಕ್ಟರ್ ಜನರಲ್ ಆಗಿದ್ದರು ಅಂತ. ಯುನೈಟೆಡ್ ನೇಷನ್ಸ್, ಯುನೆಸ್ಕೋ, ವರ್ಲ್ಡ್ ಬ್ಯಾಂಕ್, WTO ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ ಸರಿಯಾದ ಉತ್ತರ WTO ಆಗುತ್ತೆ, ವಿಶ್ವ ವ್ಯಾಪಾರ ಸಂಸ್ಥೆ. ಇದು 1995 ಜನವರಿ 1 ಸ್ಥಾಪನೆ ಆಗಿತ್ತು. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿದೆ. ಇದರ ಈಗಿನ ಡೈರೆಕ್ಟರ್ ಜನರಲ್ ಯಾರು ಅಂದರೆ ರಾಬರ್ಟ್ ಅಜೇವಾಡ ಅಂತಕ್ಕಂಥವ್ರು. ಇದು ಇಂಪಾರ್ಟೆಂಟ್ ಆಗುತ್ತೆ. ರಾಬರ್ಟ್ ಅಜೇವಾಡ ಅವರು ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಫ್ WTO. ಸೊ ಕ್ವಶನ್ ನಂಬರ್ 96 ಕರ್ನಾಟಕದ ಬಜೆಟ್ ಮೇಲೆ ಬಂದಿರತಕ್ಕಂಥದ್ದು. ಆಗಿನ ಬಜೆಟ್ 2018 ಕೇಳಿರ್ತಕ್ಕಂಥದ್ದು, ಈಗ ನಮಗೆ 2020 ಬಜೆಟ್ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಸಹಿತ ಏನು ಕೇಳಿದ್ರು ನೋಡೋಣ. ಕರ್ನಾಟಕ ಸರ್ಕಾರವು ಮಾತೃಪೂರ್ಣ ಯೋಜನೆಯನ್ನು ಚಾಲನೆಗೊಳಿಸಿದ್ದು ಇದನ್ನು ಎದುರುಗೊಳ್ಳಲು, ಯಾವುದನ್ನು ಎದುರುಗೊಳ್ಳಲು ಅಂದರೆ ಸರಿಯಾದ ಉತ್ತರ 1ನೇ ಆಪ್ಷನ್ ಆಗುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಗರ್ಭಿಣಿ ಮತ್ತು ಹಾಲುಣಿಸುವ ಅಂದರೆ ಲ್ಯಾಕ್ಟೇಟಿಂಗ್ ವುಮೆನ್ ಅಂತ ಏನು ಕರಿತೀವಿ, ಅವರ ಒಂದು ಪೌಷ್ಟಿಕಾಂಶದ ಅಗತ್ಯಗಳಿಗೋಸ್ಕರ. ಸರ್ ನೋಡಿ, ಮಾತೃಪೂರ್ಣ ಯೋಜನೆ ಜಾರಿಗೆ ಬಂದಿದ್ದು ಬಡ ಮಹಿಳೆಯರು ಮತ್ತು ಬಾಣಂತಿಯರಿಗೆ ಬಿಸಿಯೂಟವನ್ನು ಬಡಿಸ್ತಕ್ಕಂಥದ್ದು, ಪೂರೈಸ್ತಕ್ಕಂಥದ್ದು ಮಾತೃಪೂರ್ಣ ಯೋಜನೆ ಸಿದ್ದರಾಮಯ್ಯವರ ಸರ್ಕಾರ ತಂದಿತ್ತು. ಹಾಗಾದರೆ ಇವಾಗ 2020 ಏನು ಬರ್ತವೆ ನೋಡಿ. ಅದಕ್ಕೋಸ್ಕರ ನೋಡಿ, ನನ್ನ ಒಂದು ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸ್ಸಲ್ಲಿ ನಾನು ಇಲ್ಲಿ ನೋಡಿ, ಕರ್ನಾಟಕ ಬಜೆಟ್ 2020 ಬಂದಿರತಕ್ಕಂಥ 21 ಅತಿ ಪ್ರಮುಖ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದನ್ನು ನಾನು ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಈ ವಿಡಿಯೋ ಲಿಂಕನ್ನು, ಹೋಗಿ ನೋಡ್ಬೋದು. ಮಾತೃಪೂರ್ಣ ಯೋಜನೆ ಯಾವ ಥರ ಬಂದಿದೆಯೋ ಅದೇ ಥರ 2020 ಬಜೆಟಲ್ಲಿ ಯಡಿಯೂರಪ್ಪನವರು ಸಹಿತ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ STA FTA KS ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದಲ್ಲ 2 ಕ್ವಶನ್ ಇದ್ದೇ ಇರ್ತವೆ, 2-3 ಕ್ವಶನ್ನು ಬರಬಹುದು. ಆದ್ದರಿಂದ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಆ ಇಡೀ 112 ಪೇಜ್ ಇರ್ತಕ್ಕಂಥ ಬಜೆಟ್ ಕಾಪಿಯಲ್ಲಿ ಯಾವ ಇಂಪಾರ್ಟೆಂಟ್ ಆಗ್ಬೋದು ಅಂತ 21 ಇಂಪಾರ್ಟೆಂಟ್ ಕ್ವಶನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದನ್ನು ನೀವು ಹೋಗಿ ನೋಡ್ಬೋದು. ಸೊ ಇನ್ನು 97ನೇ ಕ್ವಶನಲ್ಲೂ ಸಹಿತ ಸೇಮ್ ಅದೇ ಥರನೇ ಬಜೆಟ್ ಮೇಲಿನ ಕ್ವಶನ್ ಅಂತಲೇ ಹೇಳ್ಬೋದು, ಅಥವಾ ಸರ್ಕಾರದ ವಿವಿಧ ಯೋಜನೆಗಳ ಮೇಲಿನ ಕ್ವಶನ್ ಅಂತ ಹೇಳ್ಬೋದು. ಪ್ರಸ್ತುತ ಕರ್ನಾಟಕ ಸರ್ಕಾರವು ಪ್ರಕಟಿಸಿದ ಈಗಿನ ಭಾಗ್ಯಗಳ ಗಣಗಳಲ್ಲಿನ ಯಾವ ಒಂದು ಗಣದಲ್ಲಿ ಒಂದು ಬಾಬ್ತು ತಪ್ಪಾಗಿ ಸೇರ್ಪಡೆಯಾಗಿದೆ, ಅಂದರೆ ಒಂದು ರಾಂಗ್ ಆಟಮ್, ಒಂದು ರಾಂಗ್ ಐಟಮ್ ಅದರಲ್ಲಿ ಬಂದು ಸೇರಿಬಿಟ್ಟಿದೆ ಅಂತ. ಯಾವ ಭಾಗ್ಯ ಅಂದರೆ ನೋಡಿ, ಅನ್ನಭಾಗ್ಯ, ಅನಿಲ ಭಾಗ್ಯ ಮತ್ತು ತಂದೆ ಭಾಗ್ಯ ಅಂತಕ್ಕಂಥದ್ದು ಇರಲಿಲ್ಲ, ಇದು ರಾಂಗ್ ಆಗಿ ಬಂದು ಸೇರಿದೆ. ಇದು ಸಹಿತ ಬಜೆಟ್ ಮೇಲಿನ ಕ್ವಶನ್ನು. ನಾನು ಹಿಂದೆ ಹೇಳ್ದಂಗೆ ನೋಡಿ, ಈ ಬಜೆಟ್ ಮೇಲೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, 2 ಕ್ವಶನ್ ಅದರ ಮೇಲೆ ಬಂದಿದ್ದಾವೆ. 2020 ಬಜೆಟ್ ನೀವು ಹೋಗಿ ನೋಡ್ಬೋದು. ಇನ್ನು 98ನೇ ಕ್ವಶನ್ನು, ಕೆಳಗಿನ ನದಿಗಳಲ್ಲಿ ಯಾವ ನದಿ ಮಾತ್ರ ಕರ್ನಾಟಕದಲ್ಲಿಯೇ ಉಗಮವಾಗಿ ರಾಜ್ಯದೊಳಗೆ ತನ್ನ ಇಡೀ ಜಲಾಶಯ ಜಲಶೇಖರಣಾ ಪ್ರದೇಶವನ್ನು ಒಳಗೊಂಡಿದೆ ಅಂದರೆ ಅದು ಶರಾವತಿ ನದಿ ಆಗುತ್ತೆ. ಅಂದರೆ ಶರಾವತಿ ನದಿ ಹುಟ್ಟಿ ಕರ್ನಾಟಕದಲ್ಲೇ ಹರಿದು ಕರ್ನಾಟಕದಲ್ಲೇ ತನ್ನ ಜಲಾಶಯಗಳ ಜಲಪಾತಗಳನ್ನು ಒಳಗೊಂಡು ಕರ್ನಾಟಕದಲ್ಲೇ ಹೋಗಿ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅಂಥ ನದಿ ಯಾವುದು ಅಂದರೆ ಶರಾವತಿ ನದಿ ಆಗುತ್ತೆ. ಕಾವೇರಿ ಯಾಕಾಗಲ್ಲ ಅಂದರೆ ಇದು ತಮಿಳ್ನಾಡಿಗೂ ಹರಿಯುತ್ತೆ. ತುಂಗಭದ್ರೆ ಯಾಕಾಗಲ್ಲ ಅಂದರೆ ಇದು ಹೋಗಿ ಮುಂದೆ ಎಲ್ಲಿ ಕೃಷ್ಣಾ ನದಿ ಸೇರುತ್ತೆ, ಕೃಷ್ಣಾ ನದಿ ಹೋಗಿ ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತೆ, ಮುಂದೆ ಸೇರುತ್ತೆ. ವೇದಾವತಿ ನದಿ ಸಹಿತ ಆಗಲ್ಲ, ಯಾಕಂದರೆ ಅದು ಸಹಿತ ಆಂಧ್ರದ ಅನಂತಪುರ ಮೂಲಕ ಹರಿದು ಹೋಗುತ್ತೆ. ಸೊ ಮುಂದೆ ಅದು ಹೋಗಿ ತುಂಗಭದ್ರ ಸೇರುತ್ತೆ, ತುಂಗಭದ್ರ ಹೋಗಿ ಕಾವೇರಿ ಸೇರುತ್ತೆ, ಸಾರಿ ಕೃಷ್ಣ ಸೇರುತ್ತೆ, ಕೃಷ್ಣ ಹೋಗಿ ಬೇ ಆಫ್ ಬೆಂಗಾಲ್ ಸೇರುತ್ತೆ. ಸೊ ಆದ್ದರಿಂದ ಈಗ ಸರಿಯಾದ ಉತ್ತರ ಶರಾವತಿ ಆಗುತ್ತೆ. ಶರಾವತಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಅಂತಕ್ಕಂಥ ಪ್ರದೇಶದಲ್ಲಿ ಹುಟ್ಟುತ್ತೆ ಮತ್ತು ಇದು
ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಹತ್ತಿರ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅದರಿಂದ ಸರಿಯಾದ ಉತ್ತರ ಶರಾವತಿ ಆಗುತ್ತೆ. ಸೊ ಇಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕರ್ನಾಟಕದ ಪ್ರಮುಖ ನದಿಗಳು ಯಾವ್ಯಾವು, ಅವುಗಳ ಉಗಮ ಸ್ಥಾನ ಯಾವುದು ಅಂತ ನೋಡಿ. ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುತ್ತೆ, ಬೇ ಆಫ್ ಬೆಂಗಾಲ್ ಸೇರುತ್ತೆ, ಅದು ಹರಿಯುವ ಉದ್ದ. ತುಂಗಭದ್ರಾ ಕೂಡಲಿಯಲ್ಲಿ ಹುಟ್ಟುತ್ತೆ, ಅದು ಎಲ್ಲಿ ಹೋಗಿ ಸೇರುತ್ತೆ ಅಂತ. ನೆಕ್ಸ್ಟ್ ನೋಡಿ ಕಾಳಿ ನದಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಸೇರುತ್ತೆ. ಭದ್ರಾ ನದಿ, ಗಂಗಾವಳ್ಳಿ, ಮಲಪ್ರಭಾ, ಹೀಗೆ ಬೇರೆ ಬೇರೆ ನದಿಗಳು ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಇನ್ನಷ್ಟು ನದಿಗಳಿದ್ದಾವೆ. ತುಂಗಾ ನದಿ ಗಂಗಾ ಮೂಲದಲ್ಲಿ ಹುಟ್ಟುತ್ತೆ, ವರದಾ ನದಿ ವರದಾ ಮೂಲದಲ್ಲಿ, ಇಲ್ಲಿ ನೋಡಿ ಶರಾವತಿ ಶಿವಮೊಗ್ಗ ಅಂಬುತೀರ್ಥದಲ್ಲಿ ಹುಟ್ಟುತ್ತೆ. ಸೊ ಇನ್ನು ಭಾರತದ ಪ್ರಮುಖ ನದಿಗಳು ಯಾವ್ಯಾವು, ಅವುಗಳು ಎಲ್ಲಿ ಹುಟ್ಟುತ್ತವೆ, ಎಲ್ಲಿ ಸೇರ್ತವೆ ಅಂತಕ್ಕಂಥದ್ದು ಲಿಸ್ಟನ್ನು ಸಹಿತ ಇಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಇಲ್ಲಿ ನೋಡಿ ನರ್ಮದಾ ನದಿ ಅಮರ್ಕಂಟಕಲ್ಲಿ ಹುಟ್ಟುತ್ತೆ, ಕೃಷ್ಣಾ ನದಿ ಮಹಾಬಲೇಶ್ವರಲ್ಲಿ, ಕಾವೇರಿ ತಲಕಾವೇರಿಯಲ್ಲಿ, ಗಂಗಾ ಗಂಗೋತ್ರಿಲಿ, ಸಿಂಧು ಕೈಲಾಸಲ್ಲಿ, ಯಮುನಾ ಯಮುನೋತ್ರಿಲಿ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತವೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ. ಇಲ್ಲೆಲ್ಲ ಇನ್ನೂ ಬೇರೆ ಬೇಕಾದಷ್ಟು ಕೊಟ್ಟಿದ್ದೀನಿ. ಗೋದಾವರಿ ನಾಸಿಕಲ್ಲಿ, ಬ್ರಹ್ಮಪುತ್ರ ಮಾನಸ್ ಸರೋವರ, ಸಾಬರಮತಿ ಅರಾವಳಿ ರೇಂಜಲ್ಲಿ ಹುಟ್ಟುತ್ತೆ. ಇನ್ನು 99ನೇ ಕ್ವಶನ್ನು, ಇಲ್ಲಿ ಕೆಲವೊಂದಷ್ಟು ಲೋಹಗಳು ಕೊಟ್ಟಿದ್ದಾರೆ, ಅವುಗಳ ಅದಿರುಗಳು ಕೊಟ್ಟಿದ್ದಾರೆ, ಓರ್ಸ್ ಮತ್ತು ಮೆಟಲ್ಸು. ನೋಡಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಯೂಮಿನಿಯಮ್ಮು, ನಮಗೆಲ್ಲ ಗೊತ್ತಿದೆ ಅಲ್ಯೂಮಿನಿಯಮ್ಗೆ ಬಾಕ್ಸ್ ಸೈಟ್ ವೆರಿ ಫೇಮಸ್ ಇರ್ತಕ್ಕಂಥ. ಅದರಿಂದ ಹೇಗೆ 2, ಬಟ್ ಹೇಗೆ ಇನ್ನೊಂದು 2 ಎರಡನೇ ಆಪ್ಷನಲ್ಲೂ ಇದೆ. ಈಗ ಕಬ್ಬಿಣ ಸಹಿತ ವೆರಿ ಫೇಮಸ್ಸು, ಹೆಮಟೈಟ್ ಆಗುತ್ತೆ, ಸಿಗೆ 4. ಅನ್ಫಾರ್ಚುನೇಟ್ಲಿ ಏನಾಗಿದೆ, ಸಿಗೆ 4 ಎರಡರಲ್ಲೂ ಇದೆ, ಎಗೆ 2 ಎರಡರಲ್ಲೂ ಇದೆ. ಸೊ ಇನ್ನೂ ಕನ್ಫ್ಯೂಸಿಂಗ್ ಆಗೋಯಿತು. ಬಿಗೆ 1 ಇವೆರಡರಲ್ಲೂ ಇದೆ, ಬಿಗೆ 1 ನೋಡಿ, ಬಿಗೆ 1 ಅಂದರೆ ಗ್ಯಾಲಿನ ಸೀಸಕ್ಕೆ. ಸೊ ಅದು ಸಹಿತ ಕನ್ಫ್ಯೂಸಿಂಗ್ ಆಯಿತು. ಈಗ ಡಿಗೆ ತವರಕ್ಕೆ ಯಾವುದು ಸರಿಯಾದದ್ದು ಅಂದರೆ ಮೂರನೇದು ಆನ್ಸರ್ ಆಗುತ್ತೆ, ಕ್ಯಾಸಟರೈಟ್. ಸೊ ಆದ್ದರಿಂದ ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ಲೋಹಗಳಿಗೆ ಯಾವುದು ಅದಿರು ಅಂತ ಕೊಡ್ತಾರೆ, ಕೆಲವೊಂದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಲಿಸ್ಟೇ ಕೊಟ್ಟಿದ್ದೀನಿ ನೋಡಿ. ಮೆಟಲ್ ಅಥವಾ ಲೋಹ ಸೋಡಿಯಂ ಆದರೆ ಅದರ ಅದಿರು ರಾಕ್ ಸಾಲ್ಟ್ ಆಗುತ್ತೆ. ಅದರ ಕೆಮಿಕಲ್ ನೇಮ್ ಇಲ್ಲಿ ಕೊಟ್ಟಿದ್ದೀನಿ, ಅದರ ಫಾರ್ಮುಲಾ ಇಲ್ಲಿದೆ. ಓಕೆ, ಇನ್ನೊಂದು ತಗೊಳ್ಳೋದಾದ ನೋಡಿ, ಐರನ್ನು ಅದಿರುಗಳು ಯಾವ್ಯಾವು ಅಥವಾ ಓರ್ಸು, ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್. ಸೊ ಅವುಗಳ ಒಂದು ಕೆಮಿಕಲ್ ಫಾರ್ಮುಲಾ ಇಲ್ಲಿದೆ. ಸೊ ಮರ್ಕ್ಯೂರಿ ಇಲ್ಲಿದೆ. ಸೊ ಇದೇ ಥರ ಬೇರೆ ಬೇರೆನ ಪಾಸ್ ಮಾಡಿ ನೀವು ನೋಡಿ. ಇನ್ನು ಇವತ್ತಿನ ಒಂದು ಕೊನೆಯ ಪ್ರಶ್ನೆ, ನಮ್ಮ SDA ಪ್ರಶ್ನೆ ಪತ್ರಿಕೆ 2018 100ನೇ ಪ್ರಶ್ನೆ ನೋಡೋದಾದ್ರೆ ನೋಡಿ, ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕೃತರಾಗಿದ್ದಾರೆ. ಆಪ್ಷನ್ಸು ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಮರ್ತ್ಯ ಸೇನ್, ಸಚಿನ್ ತೆಂಡೂಲ್ಕರ್ ಅಂತ ಕೊಟ್ಟಿದ್ದಾರೆ. ಹೌದು, ಈ 4 ಜನರು ಸಹಿತ ಭಾರತ ರತ್ನ ಪ್ರಶಸ್ತಿಯ ಸ್ವೀಕೃತರಾಗಿದ್ದಾರೆ. ಸೊ ಆದ್ದರಿಂದ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಜವಾಹರಲಾಲ್ ನೆಹರೂರವರು ನಮ್ಮ ಮಾಜಿ ಪ್ರಧಾನಿಗಳು 1955, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹಿತ 1966, ಅಮರ್ತ್ಯ ಸೇನ್ಯವರು ಎಕನಾಮಿಸ್ಟು 1999, ಸಚಿನ್ ತೆಂಡೂಲ್ಕರ್ ಅವರು ಕ್ರೀಡಾ ಕ್ಷೇತ್ರಕ್ಕೆ 2014 ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆದ್ದರಿಂದ ಸರಿಯಾದ ಉತ್ತರ ABCD 4 ಜನನು ಸರಿಯಾದ ಉತ್ತರ ಆಗುತ್ತೆ, 4ನೇ ಆಪ್ಷನ್. ಹಾಗಾದರೆ ನಮಗೆ 2020 ಯಾರಿಗೆ ಭಾರತ ರತ್ನ ಅಥವಾ 2019 ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ, ಯಾಕಂದರೆ 2020 ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಆದ್ದರಿಂದ ನೋಡಿ, ಪ್ರಣಬ್ ಮುಖರ್ಜಿ ಅವರಿಗೆ, ಓಕೆ, ಅವರು ಭಾರತದ ರಾಷ್ಟ್ರಪತಿಗಳು, 13ನೇ ರಾಷ್ಟ್ರಪತಿಗಳಾಗಿದ್ದವರು 2012-17, ಅವರಿಗೂ ಭಾರತ ರತ್ನ ಪ್ರಶಸ್ತಿ ಒಟ್ಟು 3 ಜನಕ್ಕೆ ಕೊಟ್ಟಿದ್ದಾರೆ. ಇನ್ನಿಬ್ರು ಯಾರಂದರೆ, ಮರಣೋತ್ತರವಾಗಿ ಭೂಪೇನ್ ಹಜಾರಿಕರ್ ಅವರಿಗೆ ಮತ್ತು ಮರಣೋತ್ತರವಾಗಿ ನಾನಾಜಿ ದೇಶ್ಮುಖ್ ಅವರಿಗೆ. ಇವರು ನೋಡಿ, ಭೂಪೇನ್ ಹಜಾರಿಕರ್ ಅವರು, ಇವರು ಹಿನ್ನೆಲೆ ಗಾಯಕರು, ಗೀತರಚನೆಕಾರರು ಮತ್ತು ಚಲನಚಿತ್ರ ನಿರ್ಮಾಪಕರಾಗಿದ್ದರು. ಅವರು ಅಸ್ಸಾಂ ರಾಜ್ಯದವರು, ಇವರಿಗೆ ಮರಣೋತ್ತರವಾಗಿ. ಮತ್ತು ನಾನಾಜಿ ದೇಶ್ಮುಖ್ ಅವರು, ಇವರು ಭಾರತೀಯ ಜನಸಂಘದವರು ಮತ್ತು MP ಆಗಿದ್ದಂಥವ್ರು, ರಾಜ್ಯಸಭಾ ಸದಸ್ಯರಾಗಿದ್ದಂಥವ್ರು. ಇವರು ಸಾಮಾಜಿಕ ಕಾರ್ಯಕರ್ತರು ಹೌದು, ಶಿಕ್ಷಣ ಆರೋಗ್ಯ ಗ್ರಾಮೀಣ ಸ್ವಾವಲಂಬನ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಇವರಿಗೂ ಸಹಿತ, ನಾನಾಜಿ ದೇಶ್ಮುಖ್ ಅವರಿಗೂ ಸಹಿತ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಒಟ್ಟು 3 ಕೊಟ್ಟಿದ್ದಾರೆ. ಯಾರನ್ನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಪ್ರಣಬ್ ಮುಖರ್ಜಿ ಮತ್ತು ಭೂಪೇನ್ ಹಜಾರಿಕ ಮತ್ತು ನಾನಾಜಿ ದೇಶ್ಮುಖ್ ಅವರಿಗೆ. ಹೀಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 2018 ಪ್ರಶ್ನೆ ಪತ್ರಿಕೆಯ ಭಾಗ 2 ಅಂದರೆ 50ರಿಂದ 100ನೇ ಕ್ವಶನ್ವರೆಗೂ ಸಂಪೂರ್ಣವಾಗಿ ಡಿಸ್ಕಷನ್ನು ಮಾಡಿದ್ವಿ. ಭಾಳಷ್ಟು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ, ಯಾಕಂದರೆ ಒಂದೊಂದು ಕ್ವಶನಲ್ಲೂ ಹಲವಾರು ಡೀಟೇಲ್ಸನ್ನು ನೋಡಿದ್ವಿ ನಾವು. ಆದ್ದರಿಂದ ಮುಂದಿನ ಎಕ್ಸಾಮ್ಗಳಲ್ಲಿ ನೀವು ಭಾಳಷ್ಟು ಸಕ್ಸಸ್ಫುಲ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ
ಒಂದು ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.